ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಫ್ಯೂಚರ್ ಬಯೋಟೆಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗಲೇ ನಾವು ಒಂದು ಮೂರು ನಿಮಿಷ ತಡೆದು ಬಂದ್ವಿ ಏನಕ್ಕೆ ಅಂದರೆ ಇವರು ಡಾಕ್ಟರ್ ಮಂಜುನಾಥ್ ಫ್ಯೂಚರ್ ಬಯೋಟೆಕ್ನ ಮುಖ್ಯಸ್ಥರಾದಂಥ ವಿಜ್ಞಾನಿ ಸೂಕ್ಷ್ಮಾಣು ಜೀವಿ ಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ನಮ್ಮ ಸೇರ್ಕೋಬೇಕು ಇಲ್ಲಿ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ಕು ಅದೇ ಒಂದು ದೊಡ್ಡ ಸಮಸ್ಯೆ ಸಿ ಎಲ್ಲರೂ ಒಂದು ಕಡೆ ಸಿಕ್ಕೊಂಡಿರ್ತಾರೆ ಈಗ ಅವರು ಟ್ರಾಫಿಕ್ನಲ್ಲಿದ್ದಾರೆ ನಾವು ಹಿಂದೆಲ್ಲ ಒಂದು ಮೊನ್ನೆ ಸ್ಟಿಲ್ದವರಾದಾಗ ಅದೇ ಆಯಿತು ಬಂದು ಜಾಯ್ನ್ ಆಗ್ತಾರೆ ಒಂದು ಐದು ನಿಮಿಷನೋ ಎಂಟು ನಿಮಿಷದಲ್ಲಿ ಬರ್ತಾರೆ ಅವರು ಬರುವಲ್ಲಿವರೆಗೆ ನಾವು ನೀವು ಮಾತಾಡೋಣ ಆಮೇಲೆ ಅವ್ರನ್ನ ಒಂದು ಬ್ರೇಕ್ ತೊಗೊಂಡು ಅವ್ರನ್ನ ಇಲ್ಲಿ ಸೇರಿಸ್ಕೋತೀವಿ ಇವತ್ತು ನಮ್ಮ ಫಾರ್ಮ್ ಟಿ ವಿಯಲ್ಲಿ ಹೋಗಿರುವ ಕಾರ್ಯಕ್ರಮಗಳಿಗೆ ಬರೋಣ ಗೋವಿನ ಜೋಳದ ಬೆಳೆ ಕ್ರಮ ಡಾಕ್ಟರ್ ಮಲ್ಲಿಕಾರ್ಜುನ್ ಎನ್ ಜೆಡ್ ಆರ್ ಎಸ್ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಂಡ್ಯದವರು ಗೋವಿನ ಜೋಳದ ಬಗ್ಗೆ ಅಂದರೆ ಮೇಜ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡನೇ ಕಾರ್ಯಕ್ರಮ ಡ್ರ್ಯಾಗನ್ ಫ್ರೂಟ್ ಬೆಳೆ ಬಾಣಲೆಯಿಂದ ಬೆಂಕಿಗ ಅಂತ ನಾವು ಪ್ರಶ್ನೆ ಕೇಳಿದ್ದೀವಿ ಅಂದರೆ ಅವರು ಕಬ್ಬು ಭತ್ತ ಎಲ್ಲ ಹಾಕಿ ಬೇಜಾರಾಗಿ ಇವರು ಶ್ರೀ ಶಿವಯ್ಯ ಹುಲಿಕೆರೆ ಕೊಪ್ಪ ಮಂಡ್ಯ ಇವರು ಏನು ರೈತರು ಒಂದು ಮಾಡಿ ಈಗ ಡ್ರ್ಯಾಗನ್ ಫ್ರೂಟಿಗೆ ಬಂದಿದ್ದಾರೆ ಆದರೆ ಡ್ರ್ಯಾಗನ್ ಫ್ರೂಟ್ ಕತೆ ನಮಗೆ ಡೌಟ್ ಇದೆ ಹಾಗಾಗಿ ನಾವು ಆ ಥರ ಕ್ವಶನ್ ಮಾರ್ಕ್ ಹಾಕಿದ್ದೀವಿ ಅವರು ಸ್ವಂತ ಮಾರ್ಕೆಟ್ ಮಾಡಿ ಒಂದು ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಹಿಂಗೆ ಕೇಳಿದರೆ ಸ್ವಂತ ಮಾರ್ಕೆಟ್ ಮಾಡ್ತಾ ಇದ್ದವರು ಇವನ್ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅದೊಂತಲ್ಲ ಇವನ್ ಮಾವಿನಲ್ಲಿ ಲುಕ್ಸಾನ್ ಅಂತ ಯಾರು ಹೇಳ್ತಾರೆ ಆದರೆ ಯಾರು ಸ್ವಂತ ಮಾರ್ಕೆಟ್ ಮಾಡ್ತಾರೆ ಅವ್ರು ಲಾಭ ಮಾಡ್ತಾ ಇದ್ದಾರೆ ಅದೇ ಥರ ಡ್ರ್ಯಾಗನ್ ಫ್ರೂಟ್ ಕೂಡ ಆದರೆ ಡ್ರ್ಯಾಗನ್ ಫ್ರೂಟ್ ಭಾಳ ದಿನ ನಡೀಲಿಕ್ಕಿಲ್ಲ ಅದಂತಂದು ಹೋಲ್ಸೇಲರ್ ಸಿಕ್ಕೊಟ್ರೆ ಅದು ಆಗೋದಿಲ್ಲ ಅವರೇನೋ ರಸ್ತೆ ಹಂಚಿಗಿಟ್ಟು ಏನೇನೋ ಮಾಡಿ ಮಾರ್ತಾರೆ ಹಾಗಾಗಿ ಅವರೊಂದು ಮಟ್ಟಕ್ಕೆ ದುಡ್ಡು ಮಾಡ್ತಾ ಇದ್ದಾರೆ ಇನ್ನು ಮಾಮೂಲಿನಂತೆ ಇವತ್ತು ನೇರ ಪ್ರಸಾರ ಫ್ಯೂಚರ್ ಬಯೋಟೆಕ್ ನೇರ ಪ್ರಸಾರಕ್ಕೆ ಕೂತಿದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಮಂಜುನಾಥ್ ಜಾಯ್ನ್ ಆಗ್ತಾರೆ ಇನ್ನು ನಾಳೆ ಕಾರ್ಯಕ್ರಮಗಳಿಗೆ ಬಂದರೆ ವೈಜ್ಞಾನಿಕ ರೀತಿಯಲ್ಲಿ ಎರೆಗೊಬ್ಬರ ತಯಾರಿ ಎರೆಹುಳು ಗೊಬ್ಬರ ತಯಾರಿ ಇವರು ಡಾಕ್ಟರ್ ಪಿ ತಿಮ್ಮೇಗೌಡ ಅಂಥೇಳಿ ಇಲ್ಲಿಯ ಕ್ಷೇತ್ರ ಅಧೀಕ್ಷಕರು ಫಾರ್ಮ್ ಸೂಪರಿಂಟೆಂಡೆಂಟ್ ಜೆಡ್ ಆರ್ ಎಸ್ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಈ ಇದೇನಿದೆ ಎರೆಹುಳ ಗೊಬ್ಬರ ಮಾಡೋದೇನು ಹೊಸತೇನಲ್ಲ ಆದರೆ ಬೇರೆಯವರಿಗೆ ಹೇಳೋದಕ್ಕಿಂತ ಇವರು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಒಂದಿಷ್ಟು ಅದಕ್ಕೆ ಇದು ಕೊಡ್ತಾರೆ ಏನು ಟಚ್ ಕೊಡ್ತಾರೆ ಹಾಗಾಗಿ ಮತ್ತು ಒಂದು ಮತ್ತು ನಾವು ಸಾಮಾನ್ಯವಾಗಿ ಯಾವುದೇ ಈ ಥರ ಕೃಷಿ ಸಂಶೋಧನಾ ಕೇಂದ್ರ ಅಂತ ಹೋದಾಗ ನಾವು ಅದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಎರಡನೇ ಕಾರ್ಯಕ್ರಮ ಸಾವಯವದಲ್ಲಿ ಸಮ್ಮಿಶ್ರ ಬೆಳೆಗಳು ಶ್ರೀ ಸಿ ಪಿ ಕೃಷ್ಣಪ್ಪ ಗುಳೇರದೊಡ್ಡಿ ಮಂಡ್ಯ ಇವರು ಹಲವಾರು ಬೆಳೆಗಳನ್ನು ಮಾಡಿದ್ದಾರೆ ಕೆಲವೊಂದಷ್ಟು ಅಲ್ಲಿ ನೋಡೋಕ್ಕೆ ಸಿಗ್ತಾ ಇಲ್ಲ ಅಂದರೆ ಕೆಲವು ಆಫ್ ಸೀಸನ್ ಇರುತ್ತೆ ಮುಂಚಿಗೆ ಬೆಳೆ ಅದು ಇದು ಇವರು ಈ ಸಾವಯವ ಕೃಷಿ ಒಂದು ಸಮಸ್ಯೆ ಏನು ಕೇಳಿದರೆ ಭಾಳಷ್ಟು ಸರಿ ಲೆಕ್ಕಪತ್ರ ಇರೋದಿಲ್ಲ ಸುಮ್ಮನೆ ಹೇಳ್ತಾ ಹೋಗ್ತಾರೆ ಅವ್ರು ಮಾಡಿ ಸುಳ್ಳು ಅಂತಲ್ಲ ಆದರೆ ಕೆಲವೊಮ್ಮೆ ಅವರ ಖರ್ಚು ವೆಚ್ಚ ಲಾಭ ನಷ್ಟ ಅವರು ಮೊದಲೇ ಡಿಸೈಡ್ ಮಾಡಿರ್ತಾರೆ ಇದು ಈ ಇದು ಜಡ್ ಬಿ ಏನೇ ಹೇಳೋರು ಮೊದಲೇ ಇದು ಲಾಭದಾಯಕ ಇದು ಅತ್ಯುತ್ತಮ ಅಂತ ನಿರ್ಧಾರಕ್ಕೆ ಬಂದು ಮಾಡಿರ್ತಾರೆ ಹಾಗಾಗಿ ಅವಾಗೇನಾಗುತ್ತೆ ಕೇಳಿದರೆ ನೀವು ಏನು ಕೇಳಿದ್ರೂ ಅದು ಸರಿಯಾದ ನಿಮಗೆ ಪಿಕ್ಚರ್ ಸಿಗೋದಿಲ್ಲ ಬಟ್ ಸಾವಯವದಲ್ಲಿ ಭಾಳಷ್ಟು ಬೆಳೆಗಳನ್ನು ಮಾಡಿದ್ದಾರೆ ಸೊ ಇದು ನಾಳೆ ಹೋಗೋ ಕಾರ್ಯಕ್ರಮ ನಾಳೆ ನಿಮ್ಗೆ ಗೊತ್ತು ಭಾನುವಾರ ಇರೋದಕ್ಕೆ ನೇರ ಪ್ರಸಾರ ಇರೋದಿಲ್ಲ ಈಗ ಸಂದರ್ಭ ಸಿಕ್ಕಾಗ ಹೇಳ್ತೀನಿ ಮುಂದಿನ ಶನಿವಾರ ನಮ್ಮ ಜೊತೆಗೆ ಕ್ಯಾಡ್ಬರಿ ಆಫೀಸರ್ಸ್ ಇರ್ತಾರೆ ಒಬ್ಬರು ನಮ್ಮ ಶ್ರೀ ಶಿವಕುಮಾರ್ ಕರ್ನಾಟಕದ ಇದರದ್ದು ಏನು ಕೋಕೋ ಡೆವಲಪ್ಮೆಂಟ್ ಮ್ಯಾನೇಜರು ಇನ್ನೊಬ್ಬರು ಕೇರಳದ ಕೋಕೋ ಡೆವಲಪ್ಮೆಂಟ್ ಮ್ಯಾನೇಜರ್ ಶ್ರೀ ವಿಜಯ್ ಕುಮಾರ್ ಅವರು ಬರ್ತಾರೆ ಅದು ಮುಂದಿನ ಶನಿವಾರಕ್ಕೆ ಸೊ ಈಗ ಇವತ್ತು ಇನ್ನೇನು ಸ್ವಲ್ಪ ಕ್ಷಣದಲ್ಲಿ ಇವರು ಬರ್ತಾರೆ ಅಲ್ಲಿವರೆಗೆ ನಾವು ನಮ್ಮ ಮಾಮೂಲಿ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಮಾಡೋಣ ಉಮಾಪತಿಯವರ ಶಿರ ಅಲ್ವಾ ನಮಸ್ಕಾರ ಉಮಾಪತಿ ಹೇಳಿ ಸರ್ ಇದು CN2027 ಗೊಬ್ಬರ ಇದೆಯಾ ಅಥವಾ ಬೇರೆ ತರ ಇದಿರುತ್ತೆ ಸರ್ ಯಾವ್ಯಾವ ಹೇಳಿ ಇದು ತೋಟಗಾರಿಕೆ ಸರಣಿಯಲ್ಲಿ ನೋಡಿದ್ದೆ ಅದನ್ನ ಅಡಿಕೆ ಗಿಡಕ್ಕೂ ತೆಂಗಿನ ಗಿಡಕ್ಕೆ ಒಳ್ಳೆ ಗೊಬ್ಬರ ಅಂತ ಆ ಬಾಗಲಕೋಟೆ ಅವರೊಬ್ರು ಉಪನ್ಯಾಸಕ್ಕೂ ಗೊತ್ತಾಯ್ತು ಯಾವ ಗೊಬ್ಬರದ ಬಗ್ಗೆ ಹೇಳಿ ಅದೇ CN2027 ಅಂತ ಒಂದಿದೆ ಇದೆಯಂತೆ CN ಅಂತ ಇನ್ನೊಂದಿದೆಯಂತೆ ಸರ್
ಸಿ ಎ ಎನ್ ಇರ್ಬೋದು ಬರ್ಬೋದು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಸಿ ಎ ಎನ್ ಕ್ಯಾನ್ ಅದೇ ಸರ್ ಅದು ಫ್ಲಾಟ್ ಇದೆಯಂತೆ ಸಿ ಎನ್ ಕ್ಯಾನ್ 27 ಅದು ಗೊತ್ತಿಲ್ಲ ಅಂತಂದ್ರೆ ಸರ್ ಅಲ್ಲ ಅಲ್ಲಿ ಗೊಬ್ಬರದಲ್ಲಿ ಏನು ನೂರಾರು ಜಾತಿಗಳಿದೆ ಅದ್ರ ಬಗ್ಗೆ ನೀವು ಬಹಳ ಇದರಲ್ಲಿ ಇನ್ನೊಂದು ಹೇಳ ಈ ಗೊಬ್ಬರ ಚಲೋ ಆ ಗೊಬ್ಬರ ಚಲೋ ಅನ್ನೋ ಪ್ರಶ್ನೆನೆ ಇಲ್ಲ ರಾಸಾಯನಿಕ ಗೊಬ್ಬರಗಳೆಲ್ಲ ನೈಟ್ರೋಜನ್ ಅಂದ್ರೆ ನೈಟ್ರೋಜನ್ ನೀವು ಯೂರಿಯಾ ಹಾಕಿರೋದೇ ನೈಟ್ರೋಜನ್ ಇದು ಹಾಕಿರೋದು ಏನಾಗುತ್ತೆ ಮಣ್ಣು ಹುಳಿ ಮಣ್ಣ ಮಣ್ಣು ಸವಳು ಮಣ್ಣ ಇಂಥದ್ರ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಹೋಗ್ತದೆ ಹಂಗೆ ನೀವು ಭಾಳ ಯಾಕೆ ನಿಮ್ಮದು ಸಾಮಾನ್ಯ ಸಿರಾದ ಮಣ್ಣೆಲ್ಲ ನ್ಯೂಟ್ರಲ್ ಇದೆ 6.5 ಇಂದ 7-7.5 ಒಳಗೆ ಇರುತ್ತೆ ಸಾಯಿಲ್ ಪಿ ಎಚ್ ನಿಮ್ಗೆ ಯಾವ ಗೊಬ್ಬರ ಹಾಕಿದ್ರು ಸಮಸ್ಯೆ ಇಲ್ಲ ಹಾಗಾಗಿ ಸುಮ್ಮನೆ ಎನ್ ಪಿ ಕೆ ಹಾಕೊಂಡು ಹೋಗಿ ಅದೆಲ್ಲ ಯಾಕೆಂದ್ರೆ ಇಲ್ಲದಾಗಿದ್ದು ಅದು ಮತ್ತೆ ಈಗ ಬಹಳ ಚೆನ್ನಾಗಿರುವಂತ ಗೊಬ್ಬರ ಅಂತ ಏನ್ ಗೊಬ್ಬರ ಹಂಗೇನೆ ಇಲ್ಲ ರೀ ಅದ್ರ ಒಂದು ಎಸಿಡಿಕ್ ಸಾಯಿಲ್ ಸಲೈನ್ ಸಾಯಿಲ್ಸ್ ಗೆ ಏನಾದ್ರು ಡಿಫರೆನ್ಸ್ ಬರುತ್ತೆ ಒಂದು ಬಿಟ್ಟು ನೈಟ್ರೋಜನ್ ಯಾವ ಗೊಬ್ಬರ ಹಾಕಿರೋ ನೈಟ್ರೋಜನ್ ನೈಟ್ರೋಜನ್ ಫಾಸ್ಫರಸ್ ಫಾಸ್ಫರಸ್ ಪೊಟ್ಯಾಶ್ ಪೊಟ್ಯಾಶ್ ಸರ್ ಅವರು ಹೇಳಿದ್ದು ಹಂಗಲ್ಲ ಯೂರಿಯಾ ಈಗ ಬರ್ತಾ ಇರೋದು ಅದು ಪೂರ್ತಿ ಸಾವಯವನೂ ಅಲ್ಲ ಪೂರ್ತಿ ರಾಸಾಯನಿಕನೂ ಅಲ್ಲ ಅಂತ ಹೇಳಿದ್ರೆ ಸರ್ ಅದಕ್ಕೋಸ್ಕರ ಕೇಳಿದ್ರಿ ನಿಮ್ಗೆ ಇಲ್ಲ ಯೂರಿಯಾ ಯೂರಿಯಾ ಗೊಬ್ಬರ ರಾಸಾಯನಿಕನೇ ಯಾರು ಹೇಳ್ತಾರೆ ಸಾವಯವ ಆಗಕ್ಕೆ ಚಾನ್ಸ್ ಇಲ್ಲ ಅದೇ ಆ ಬಾಗಲಕೋಟೆಯಿಂದ ಒಬ್ರು ಬಂದಿರಲ್ಲ ಸರ್ ಕರೆಕ್ಟ್ ನೀವು ಅದು ಯಾವ ಕಾಂಟೆಕ್ಸ್ ನೋಡ್ಕೊಂಡು ಹೇಳ್ತಾ ಇದ್ರೆ ಗೊತ್ತಿಲ್ಲ ನನ್ನ ಪ್ರೋಗ್ರಾಮ್ ನೋಡಿದ್ದು ನನ್ಗೆ ಅದ್ರದ್ದು ನೀವು ಯಾವ ಕಂಟೆಂಟ್ ಹೇಳ್ತಾ ಇದ್ರೆ ಗೊತ್ತಿಲ್ಲ ಬಟ್ ಏನೇ ಆದ್ರೂ ಯೂರಿಯಾ ಸಾವಯವ ಹೆಂಗ್ರಿ ಆಗತ್ತೆ ಪ್ರೋಗ್ರಾಮ್ ನೋಡಿ ನಿಮ್ಗೆ ಅವ್ರು ಏನ್ ಹೇಳಿದ್ರು ಏನಾಯ್ತು ಅಂತ ನಾನೇ ನಿಮ್ಗೆ ಸೋಮವಾರ ಮಂಗಳವಾರ ಹೇಳ್ತೀನಿ ಅವರು ಅವರು ಹೇಳಿದ್ದನ್ನೇ ನಾನು ಹೇಳ್ತಿದ್ದೀನಿ ಸರ್ ಅಷ್ಟೇ ಇಲ್ಲ ಅದೇ ಅವ್ರು ಯಾವ ಕಾಂಟೆಕ್ಸ್ ನಲ್ಲಿ ಹೇಳಿದ್ರು ನೋಡೋಣ ನಾನು ಅದನ್ನ ಪ್ರೋಗ್ರಾಮ್ ನೋಡಿ ನಿಮ್ಗೆ ವಾಪಸ್ ಹೇಳ್ತೀನಿ ನಿರ್ದಿಷ್ಟವಾಗಿ ಈ ತರದ್ದು ಸೂಕ್ಷ್ಮವಾಗಿ ಕಾರ್ಯಕ್ರಮ ನೋಡಿ ಮಾಡೋದು ನಮಗೂ ಖುಷಿ ಕೆಲಸ ಶ್ರೀಧರ್ ಮಂಡ್ಯ ಸರ್ ನಮಸ್ಕಾರ ಓಕೆ ಸರ್ ನಮಸ್ಕಾರ ಶ್ರೀಧರ್ ಅವರ ಸರ್ ಮಂಡ್ಯದಿಂದ ಹೌದು ಸರ್ ಮಂಜುನಾಥ್ ಅವ್ರಿಗೆ ಪ್ರಶ್ನೆ ಇಲ್ಲ ಸರ್ ಈಗ ಮಂಜುನಾಥ್ ಸರ್ ಇನ್ನು ಜಾಯ್ನ್ ಆಗಿಲ್ಲ ಹೌದಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಇದಕ್ಕೆ ಸೇರ್ಕೋತಾರೆ ಅವ್ರೇನು ಟ್ರಾಫಿಕ್ ನಲ್ಲಿ ಸಿಕ್ಕಂಡಿದ್ದಾರೆ ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ ನೀವು ಕೇಳಿರಿ ನಾನು ಯಾಕೆಂದ್ರೆ ಆಮೇಲೆ ನಿಮ್ಗೆ ಲೈನ್ ಸಿಗತ್ತ ಗೊತ್ತಿಲ್ಲ ಏನು ಏನಿತ್ತು ಪ್ರಶ್ನೆ ಹೇಳಿ ಸರ್ ಅವ್ರ ತಾವ ಎನ್ ಪಿ ಕೆ ಕಲ್ಸರ್ ತಗೊಂಡಿದ್ದೆ ಅದು ಕಬ್ಗೆ ಹೊಡಿಬೇಕಾಯ್ತು ಕಬ್ಬೆ ಎಲ್ಲ ಗಾಳಿ ಬರ್ತಿಂದ ಮನಿಕಬಿಡೈತೆ ಅದ್ ಎಷ್ಟು ದಿನ ಗಂಟ ಮಡಿಕಬಹುದು ಅಂತ ಕೇಳ್ಬೋದಾಯ್ತು ಒಂದು 6 ತಿಂಗಳು ಹೇಳ್ಬೋದು ಬೇಡ 3 ತಿಂಗಳು ಆಕ್ಚುಲಿ ಅದ್ರದ್ದು ಎಕ್ಸ್ಪೈರಿ ಅವರು ಒಂದು ವರ್ಷ ಹಾಕಿರ್ತಾರೆ ಹೌದಾ ಒಂದು 6 ತಿಂಗಳಿಗೆ ಏನು ಸಮಸ್ಯೆ ಒಂದ್ ಮಂತ್ ಆಯ್ತು ತಗಂದೆ ಅದು ಹಂಗಾರೆ ಏನ್ ತೊಂದ್ರೆ ಇಲ್ಲ ನೀವು ಕಣ್ಣು ಮುಚ್ಚಿ ಇಡ್ಬಹುದು ಆದ್ರೆ ನೆರಳಲ್ಲಿ ಇಡಿ ಸುಮ್ನೆ ಹೊರಗಡೆ ಎಲ್ಲೋ ಬಿಸಿಲು ಇಲ್ಲ ಮನೆಯಲ್ಲೇ ನೆರಳಲ್ಲೇ ಐತೆ ಹಂಗಿದ್ರೆ ಹಂಗಿದ್ರೆ ಏನು ಏನ್ ತೊಂದ್ರೆ ಇಲ್ಲ ನಾನು ಹೇಳ್ತೀನಿ ಅದೇ ನೋ ಇಶ್ಯೂ ಒಂದ್ ವರ್ಷ ಅದಕ್ಕೆ ಅವಧಿ ಇರುತ್ತೆ ಸಾಮಾನ್ಯ 6 ತಿಂಗಳವರೆಗೆ ಏನ್ ಸಮಸ್ಯೆ ಇಲ್ಲ ನೀವು 1 ತಿಂಗಳಲ್ಲ ಅಂದ್ರೆ ಏನು ಏನು ಸಮಸ್ಯೆ ಇಲ್ಲ ಅದು ಎನ್ ಪಿ ಕೆ ಕಲ್ಚರ್ ಸರ್ ಇದು ತೆಂಗು ಸಸಿಗಳಿಗೆ ಹಾಕ್ಬೋದ ಸರ್ ಅದ ತೆಂಗು ಅಂತಲ್ಲ ಇವ್ರೇ ಏನ್ ಸರ್ ಗೊತ್ತಿ ಎಲ್ಲದಕ್ಕೂ ಹಾಕ್ಬೋದು ತೆಂಗಿನ ಗಿಡಕ್ಕೆ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕು ಈಗ ಅಡಿಕೆ ಗಿಡಕ್ಕಾದ್ರೆ ನಾವು 10-20 ಗ್ರಾಮ್ ಅಂತ ಹೇಳ್ತೀವಿ ತೆಂಗಿನ ಗಿಡಕ್ಕಾದ್ರೆ ಒಂದು 50 ಗ್ರಾಮ್ ಕೊಡಿ ಅದು ವಾಟರ್ ಅಲ್ಲಿ ಬಂದಿರೋದು ಸರ್ ಅದು ವಾಟರ್ ಇತ್ತು ತಗೊಂಡಿರೋದು ಪೌಡರ್ ಅಲ್ಲ ಲಿಕ್ವಿಡ್ 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 ಆದ್ರೆ ಒಂದು 25 ml ಸಾಕು ಅದನ್ನ ನೀವು ಎನ್ ಪಿ ಕೆ ಕಲ್ಚರ್ ಏನಾದ್ರು ಲಿಕ್ವಿಡ್ ಕಾಸ್ಟ್ಲಿನೂ ಇರುತ್ತೆ ಸ್ವಲ್ಪ ಅದರಲ್ಲಿ ಜೀವಾಣುಗಳ ಸಂಖ್ಯೆ ಪ್ರಮಾಣ ಬಹಳ ಇರುತ್ತೆ ಆಗ ನೀವೊಂದು 25 ml ಅನ್ನ ಮತ್ತೆ ನೀವು ನೀರಿಗೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡಬಹುದು ಅದು ಸರ್ ಅದು ನೆಟ್ಟೆ 1 ವರ್ಷ ಆಗೈತೆ ಅದಕ್ಕೆ ಎಷ್ಟು ಗ್ಯಾಪ್ ಕೊಟ್ಟೆ ಹಾಕ್ಬೇಕು ಅದಕ್ಕೆ ಯಾವ್ದಕ್ಕೆ ಬೇರು ಇದಕ್ಕೆ ಒಂದು 1 ಅಡಿ ಬುಟ್ಟಿ ಹಾಕ್ಬೇಕಾದ ಅಂದ್ರೆ ಏಕದಂ ಬಟ್ಟೆ ಈಗೆಲ್ಲ ಗಿಡ ಎಷ್ಟು ದೊಡ್ಡದು 1 ವರ್ಷ ಆಗಿದ್ದ 1 ವರ್ಷ ಆಯ್ತೆ ನೆಟ್ಟಿ ಸಾಮಾನ್ಯ ಇದು ಎಲ್ಲದಕ್ಕೂ ಏನ್ ಕೇಳಿದ್ರೆ 1.5 ಈ ತೆಂಗಿನಲ್ಲಿ 1.5 ರಿಂದ 2 ಫೀಟ್ ಬಿಟ್ಟು ಈಗ ಸಣ್ಣ ಗಿಡ ಇದ್ದಕ್ಕೆ 1-1.5 ಫೀಟ್ ಬಿಡಿ ಅದ್ರ ಮುಂದೆ ಒಂದು 2 ಫೀಟ್ ಈಗ ಗುಣಿ ಇರ್ಬೇಕಲ್ವಾ ಗುಳಿ ಐತೆ ಸರ್ ಹಂಗ ಗುಣಿ ಇದ್ರೆ ತೆಂಗಿನ ಮರದ ಬುಡಕ್ ಬೇಡ ಸುತ್ತ ಗುಣಿನಲ್ಲಿ ಹಾಕ್ಬಿಡಿ ಏನ್ ಸಮಸ್ಯೆ ಇಲ್ಲ ಅಂದ್ರೆ ಮತ್ತೇನಿಲ್ಲ ಬೇರಿನ ವ್ಯೂಹದಲ್ಲಿ ಅದು ಬೆಳವಣಿಗೆ ಆಗಿ ಅದಕ್ಕೆ ಪ್ರಯೋಜನಕ್ಕೆ ಬರ್ಬೇಕು ಅಷ್ಟೇ ಅದ್ರಲ್ಲಿ ಏನು ಓಕೆ ವೀಕ್ಷಕರು ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಸ್ಟುಡಿಯೋ ಸೇರಿದ್ದಾರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೇಗೋ ತಪ್ಪಿಸ್ಕೊಂಡು ಈಗೊಂದು ವಾಣಿಜ್ಯ ವಿರಾಮ ತಗೋತೀವಿ ತಗೊಂಡು ನಾವು ವಾಪಸ್ ಬಂದಾಗ ಡಾಕ್ಟರ್ ಮಂಜುನಾಥ್ ಫ್ಯೂಚರ್ ಬಯೋಟೆಕ್ ಧಾರವಾಡ ಇದರ ಮುಖ್ಯಸ್ಥರು ನೇರ ಪ್ರಸಾರದಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ
ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕ್ಯಾಡ್ಬರೀಸ್. ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505. ಫಾರ್ಮಿಲಿ ನರ್ಸರಿ. ರೋಗ, ವೈರಸ್, ನೆಮಟೋಡ್ ರಹಿತ ಹಣಿಯೂರು, ಸಿಗಂಧಿನಿ, ತೇವಂ, ಕಾಳುಮೆಣಸು, ಸುಧಾರಿತ, ಚಂದ್ರಗಿರಿ, ಹೇಮಾವತಿ, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ ಏಲಕ್ಕಿ ಸಸಿಗಳು, ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ. ಫಾರ್ಮಿಲಿ ನರ್ಸರಿ, ಸಕಲೇಶ್ಪುರ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ವೀಕ್ಷಕರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಒಟ್ಟಿಗಿರುವ ಅತಿಥಿಯವರನ್ನ ಪರಿಚಯ ಮಾಡಿಕೊಡ್ತೀನಿ. ಬಹಳ ಜನಕ್ಕೆ ಗೊತ್ತು, ಬಟ್ ಆದರೂ ಹೊಸಬರು ದಿನ ಆ್ಯಡ್ ಆಗ್ತಾರೆ ಅಂತೇಳಿ. ಇವರು ಡಾಕ್ಟರ್ ಮಂಜುನಾಥ್, ಫ್ಯೂಚರ್ ಬಯೋಟೆಕ್ ಧಾರವಾಡದ ಮುಖ್ಯಸ್ಥರು ಮತ್ತು ವಿಜ್ಞಾನಿ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ವೀಕ್ಷಕರಿಗೆ ಬಹುತೇಕ ಎಲ್ಲ ಚಿರಪರಿಚಿತರು. ಅತಿ ಹೆಚ್ಚು ಪ್ರಸ್ತಾಪ ಆಗುವಂಥ ಹೆಸರು ಡಾಕ್ಟರ್ ಮಂಜುನಾಥ್. ನಾನು ಯಾವುದೇ ಮೊಬೈಲ್ಸ್ನಲ್ಲಿ ಟೈಪ್ ಮಾಡೋಕ್ಕೆ ಹೋದರೆ, ಯಾರಿಗೆ ಮಾಡೋಕ್ಕೆ ಹೋದರೂ ಫಸ್ಟ್ ಅದು ಆಟೋ ಕರೆಕ್ಷನ್ನಲ್ಲಿ ತೋರಿಸ್ತದೆ, ಡಾಕ್ಟರ್ ಮಂಜುನಾಥ್ ತೋರಿಸ್ತದೆ. ಅಷ್ಟರ ಮಟ್ಟಿಗೆ ನಮ್ಮ ವೀಕ್ಷಕರಿಗೆ ನಮ್ಮ ಬಳಗಕ್ಕೆ ಇವರು ಪರಿಚಿತರು. ಅದು ಮತ್ತೆ ಪ್ರಸ್ತಾಪ ಆಗ್ತಾ ಇರುತ್ತೆ ಅವಾಗ ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ. ಇವರು ಮೂಲತಃ ಸೂಕ್ಷ್ಮಾಣು ಜೀವಿಶಾಸ್ತ್ರಜ್ಞರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇವರದ್ದು ಆಫೀಸ್ ಇದೆ, ಜೊತೆಗೆ ಧಾರವಾಡದಲ್ಲಿ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಮುಖ್ಯತಃ ಇವರು ಸೂಕ್ಷ್ಮಾಣು ಜೀವಿಗಳನ್ನು ಮಾಡ್ತಾರೆ, ಎನ್ ಪಿ ಕೆ ಕಲ್ಚರ್ ಇರ್ಬೋದು, ಬಯೋ ಕಂಪೋಸ್ಟರ್ ಇರ್ಬೋದು, ಆಮೇಲೆ ಬಯೋ ಏಜೆಂಟ್ಸು, ಈಗ ಟ್ರೈಕೋಡರ್ಮಾ, ಪೆಸಿಲೋಮೈಸಿಸು, ಮೆಟ್ರೈಸಿಯಮ್ಮು, ಈ ಥರದನ್ನೆಲ್ಲ ಮಾಡ್ತಾರೆ. ಅದಲ್ಲದೆ ಮತ್ತೆ ಸೂಕ್ಷ್ಮಾಣು ಸೂಕ್ಷ್ಮ ಪೋಷಕಾಂಶಗಳು ಏನು ಸರ್, ವರ್ಧಕ, ನಮ್ದು ಕಾಮಧೇನು, ಕಾಮಧೇನು ವೇದ ವರ್ಧಕ್ ಅಂತೇಳಿ ಬೇರೆ ಬೇರೆ ಅದನ್ನು ಕಾಂಬಿನೇಷನ್ಸ್ ಮಾಡ್ತಾರೆ. ಹಾಗಾಗಿ ಎಲ್ಲ ಬೆಳೆಗಳಿಗೂ ಸೂಕ್ತವಾದಂಥ ಬೇರೆ ಬೇರೆ ಕಾಂಬಿನೇಷನ್ನು ಸಿಗುತ್ತೆ. ಈವನ್ ಜಿಂಕ್ ಬೇರೆ, ನಿಮಗೆ ಬೋರಾನ್ ಬೇರೆ ಬೇಕು ಅಂದರೆ ಅದೆಲ್ಲನೂ ಕೊಡ್ತಾರೆ. ಎರಡೂ ರೇಂಜು ಅವರು ಏನು ಮಾಡ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತರು ಹೇಳ್ತಾ ಇರ್ತಾರೆ, ಭಾಳ ಪೇಷನ್ಸಿಂದ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂತ. ಆದರೆ ನಾನು ಹೇಳ್ತೀನಿ, ಎಲ್ಲ ಸರಿ ಫೋನ್ ತೆಗೆದಿಲ್ಲ. ಅವರು ಲ್ಯಾಬೊರೇಟ್ರಿನಲ್ಲಿ ಕೂತಿದ್ದಿದ್ರೆ ಎಲ್ಲ ಈ ಕರೋನಾ ಡಾಕ್ಟರ್ ಹಂಗೆ ಎಲ್ಲ ಮುಚ್ಕೊಂಡಿರ್ತಾರೆ, ಅಲ್ಲಿ ಫೋನ್ ಕಂಡು ತೆಗೆಯೋಕ್ಕಾಗೋದಿಲ್ಲ, ನೀವು ಮೆಸೇಜ್ ಹಾಕಿ ಅಂತ. ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ, ನಿಮಗೆ ಮತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಭಾಳ ದೋಸ್ತಿ ಇದೆ. ಸರಿ, ಈಗ ಇವತ್ತಿನ ಪ್ರಸಾರ ಏನಿದ್ರು ನಾವು ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಕುರಿತಾಗಿರಲಿ, ಅದು ಈ ಕಲ್ಚರ್ಗಳನ್ನು ಬಳಕೆ ಮಾಡೋದಿರ್ಬೋದು ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಬಳಕೆ ಇರ್ಬೋದು, ಒಟ್ಟಾರೆ ಮಣ್ಣಿನ ಆರೋಗ್ಯ, ಬೆಳೆಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರಲಿ. ಇವತ್ತು ಮತ್ತೆ ಕೋಕೋ, ಅಡಿಕೆ ಇದು ಬರದೇ ಹೋದರೆ ಒಳ್ಳೆಯದು. ಅದನ್ನು ಹೇಗಿದ್ರು ಮತ್ತು ಸೋಮವಾರ ಮಂಗಳವಾರ ನಾವು ಯಾವಾಗೂ ಇರ್ತೀವಿ.
ಅದಕ್ಕೆ ಸಂಬಂಧಪಟ್ಟಂಥ ಈ ಯಾವುದೇ ಕಲ್ಚರ್ ಇದು ಓಕೆ. ಹಾಗಾಗಿ ನಾವು ಅವ್ರು 10 ನಿಮಿಷ ತಡೆದು ಬಂದಿದ್ದಾರೆ, ಆಗ ನಾವು ಸ್ವಾಭಾವಿಕವಾಗಿ ಒಂದು 7:30 ಇದ್ದೇ ಇರ್ತೀವಿ, ಆಗತ್ತೆ ಅಷ್ಟೇ, ಬೇಡ ಅಂದ್ರೂ ಸರ್. ಈಗ ಎಲ್ಲ ಮಿಸ್ ಕಾಲ್ಗಳು ಸಾಲಿದೆ, ಒನ್ ಬೈ ಒನ್ ತಗೋತೀನಿ ಸರ್. ಶೋರ್. ಸರ್ ನಮಸ್ಕಾರ, ಮುರಳೀಧರ್ ಅವರು. ಹೌದು ಸರ್, ಇಬ್ಬರಿಗೂ ನಮಸ್ತೆ ಸರ್. ಇವತ್ತು ಇಬ್ರು ಜೋಡಿ ಚೆನ್ನಾಗಿದೆ. ಆಮೇಲೆ ಮಂಜುನಾಥ್ ಸರ್ ನ ನಮ್ಗೆಲ್ಲ ಪರಿಚಯ ಮಾಡ್ಕೊಟ್ಟಿ ತುಂಬಾ ಸಂತೋಷ. ನಾವು ಒಂದ್ಸರಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೀನಿ, ತುಂಬಾ ಸರಳವಾಗಿ ತುಂಬಾ ತಾಳ್ಮೆಯಿಂದ ಸರ್. ನೀವು ಅಷ್ಟೇ ಅದೇ. ಈಗ ನಮ್ ಪ್ರಶ್ನೆ ಏನಂದ್ರೆ ಮಂಜುನಾಥ್ ಸರ್ಗೆ, ಇವಾಗ ನಾವ್ ಯಾವ್ದೇ ಒಂದ್ ಬೆಳೆ ಬೆಳಿತೀವಿ, ಅದು ಎಲ್ಲ ಪೂರ್ತಿ ಆದ್ಮೇಲೆ ಅದನ್ನ ಯಾವ ರೀತಿ ನಾವು ಹೊಲದಲ್ಲೇನೆ ಈಗ ರೋಟೋಮೀಟರ್ ಹಾಕ್ತಿವಲ್ಲ, ಅಲ್ಲಿ ನಾವು ಯಾವ ರೀತಿ ನಾವು ಅದನ್ನ ಡೆವಲಪ್ ಮಾಡ್ಬೋದು ಗೊಬ್ಬರ ಇದನ್ನ ಅಂತ ಮಂಜುನಾಥ್ ಸರ್ ತಿಳಿಸ್ಕೊಡ್ಬೇಕು ಅಂತ. ಈಗ ಮುರಳೀಧರ್ ಅವರು, ಯಾವುದೇ ಬೆಳೆಗಳನ್ನ ಬೆಳೆ ಆದ್ಮೇಲೆ ಸಸ್ಯ ತ್ಯಾಜ್ಯ ವಸ್ತುಗಳು ಉಳಿಯುತ್ತೆ, ಅದರದ್ದು ಕಾಂಡ ಎಲೆ ಅದೆಲ್ಲ ಉಳಿಯುತ್ತೆ. ಅದನ್ನ ನಾವು ಹೊರಗಡೆ ಹಾಕೋ ಬದಲು, ಸುಟ್ಟಾಕ ಬದಲು ಅದನ್ನ ಅಲ್ಲೇ ಕಳಿಸಿದ್ವಿ ಅಂತಂದ್ರೆ, ಚೆನ್ನಾಗಿ ಅಲ್ಲೇ ಅದನ್ನ ಕಾಂಪೋಸ್ಟ್ ಮಾಡಿದ್ವಿ ಅಂತಂದ್ರೆ, ಅದರಿಂದ ಸುಮಾರಷ್ಟು ಪ್ರಯೋಜನ ನಮ್ಮ ಮುಂದಿನ ಬೆಳೆಗಾಗುತ್ತೆ. ಯಾವ ರೀತಿ ಅಂತಂದ್ರೆ, ಸಾಕಷ್ಟು ಸಾವಯವ ಇಂಗಾಲ ನಮ್ಮ ಮಣ್ಣಿಗೆ ದೊರೆಯುತ್ತೆ. ಮೊದಲನೇ ವಿಷಯ ಅದು, ಬಹಳ ಕಮ್ಮಿ ಇದೆ ಈಗ ನಮ್ಮ ಮಣ್ಣಿನಲ್ಲಿ. ಹೌದು ಸರ್, 2% ಇರಬೇಕಾಯ್ತು, 0.2 ಬಂದಿದೆ. ಸೊ ಅದಕ್ಕೆ ಅದನ್ನ ಡಿಕಂಪೋಸ್ ಮಾಡೋದು ತುಂಬಾ ಒಂದು ಅವಶ್ಯಕ. ಯಾವ ರೀತಿ ಅಂತಂದ್ರೆ, ನೀವು ಆ ತ್ಯಾಜ್ಯ ವಸ್ತುಗಳು ಏನಿರುತ್ತಲ್ಲ ಅದು ಕೊಳೆಯುವಿಕೆಗೆ ಮೇನ್ ಒಂದು ತೊಂದರೆ ಏನು ಅಂದ್ರೆ, 2 ಅಂಶಗಳು. ಒಂದು ತೇವಾಂಶ, ಎರಡನೇದು ಮತ್ತೆ ನೈಟ್ರೋಜನ್ ಪ್ರಮಾಣ. ಅದರಲ್ಲಿ ಸಾರಜನಕ ಇರೋದಿಲ್ಲ, ಸೊ ಕಾರ್ಬನ್ ನೈಟ್ರೋಜನ್ ರೇಷಿಯೋ ತುಂಬಾ ದೂರ ಇರುತ್ತೆ. ಚೆನ್ನಾಗಿ ಅದು ಬೇಗ ಕಳಿಬೇಕು ಅಂತಂದ್ರೆ ಅದರಲ್ಲಿ ನೈಟ್ರೋಜನ್ ಪ್ರಮಾಣನೂ ಇರಬೇಕು. ಸೊ ಅದಕ್ಕೆ ಅದರೊಟ್ಟಿಗೆ ನಿಮ್ದೇನು ತ್ಯಾಜ್ಯ ವಸ್ತು ಇರುತ್ತಲ್ಲ ಅದ್ರ ಮೇಲ್ಗಡೆ ಮೊದಲನೇ ಆಯ್ಕೆಯಾಗಿ ನೀವು ಒಂದು ಸಗಣಿ ಗೊಬ್ಬರ ಅಥವಾ ಗಂಜಲನಾದರೂ ಸಿಂಪಡಣೆ ಮಾಡ್ಬೋದು, ಅಥವಾ ಸಗಣಿ ಗೊಬ್ಬರ ಗಂಜಲ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಕೊನೆಯದಾಗಿ ಯೂರಿಯಾನಾದ್ರೂ ನೀವು ತಗೋಬಹುದು. ನೀವು ಸ್ವಲ್ಪ ಅನುಮಾನ ಮಾಡಿ ಸಾವಯವ ದಿಕ್ಕಿನಲ್ಲಿ ಹೇಳ್ತೀರಿ, ನಾವು ಏನಿಲ್ಲ ಯೂರಿಯಾ ಗೊಬ್ಬರ ಹಾಕಿ, ಯೂರಿಯಾ ಹಾಕಿ ಅದ್ರ ಮೇಲೆ ಸಿಂಪಡಣೆ ಮಾಡಿ, ನಂತರ ಒಂದು 3-4 ದಿವಸ ಆದ್ಮೇಲೆ ಈ ಕಾಂಪೋಸ್ಟ್ ಕಲ್ಚರ್ ಅಂತ ಬರ್ತದೆ. ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳದೇನೋ ಒಂದು ಮಿಶ್ರಣ ಇದೆ, ಅದನ್ನ ಆ ಎಲೆಗಳ ಮೇಲೆ ತ್ಯಾಜ್ಯ ವಸ್ತುಗಳ ಮೇಲೆ ಸಿಂಪಡಣೆ, ಈ ಎಲೆ ನೀವು ಪಂಪ್ಗೆ ಹಾಕೊಂಡು ಅದ್ರ ಮೇಲೆ ಸಿಂಪಡಣೆ ಮಾಡಿಬಿಟ್ರೆ ಅದು ಕೊಳಸುವಂತ ಕೆಲಸ ಮಾಡುತ್ತೆ. ಈಗ ಕಬ್ಬಿನ ರೌದಿ ಕೊಳಸಕ್ಕೆ ಇದು ಕಾಮನ್ ಆಗಿದೆ, ಮೊನ್ನೆಒಬ್ರು ಕೇಳ್ತಾ ಇದ್ರು ಸರ್ ಈಗ ಯೂರಿಯಾ ಎಷ್ಟಕ್ಕೆ ಯಾವ ಪ್ರಮಾಣಕ್ಕೆ ಹಾಕಿ? 1 ಎಕರೆಗೆ 1 ಚೀಲ. ಅಲ್ಲೇ ಇತ್ತಂದ್ರೆ ತ್ಯಾಜ್ಯ ವಸ್ತು ಅದ್ರ ಮೇಲೆ ಅದನ್ನ ನೀರ್ ಮಾಡ್ಕೊಂಡು 1 ಎಕರೆಗೆ 1 ಚೀಲ ಖರ್ಚು ಮಾಡುವಂಗೆ ಸ್ಪ್ರೇ ಮಾಡ್ಕೊಂಡು ಹೋಗೋದು. ಆಮೇಲೆ 4 ದಿನ ಬಿಟ್ಟು ನಿಮ್ಮ ಕಾಂಪೋಸ್ಟ್ ಕಲ್ಚರ್ ಜೀವಾಣುಗಳನ್ನ ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಂಡು ಹೋಗೋದು. ಅದು ಎಷ್ಟು ಬೇಕಾಗುತ್ತೆ ಕಾಂಪೋಸ್ಟ್ ಕಲ್ಚರ್? ನಾವು 1 ಟನ್ಗೆ 1 ಕೆಜಿ ಅಷ್ಟೇ. 1 ಟನ್ಗೆ 1 ಕೆಜಿ ಅಂತ ಹೇಳ್ತೀರಿ, ಅದು ಅಂದಾಜು. ಅದೇನು ಹೆಚ್ಚಾದ್ರೆ ಏನು ತೊಂದರೆ ಇಲ್ಲ. ಡೆವಲಪ್ ಆಗ್ತದೆ. ಅಕಸ್ಮಾತ್ ಚೂರು ಕಡಿಮೆ ಬಿತ್ತು ಅಂದ್ರೂ ಕೂಡ ಡೆವಲಪ್ ಆಗ್ತದೆ, ಸ್ವಲ್ಪ ಸ್ಲೋ ಆಗ್ತದೆ. ಅರೆ ತೇವಾಂಶ ಇರಬೇಕು, ತೇವಾಂಶ ಬೇಸಿಗೆನಲ್ಲಿ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಏನು ಸರ್? ಹೌದು ಸರ್, ಇದು ಈಗ ತಾವು ಹೇಳ್ತಾ ಇರ್ತೀರ ಬ್ರಷ್ ಕಟರ್ ಹೊಡೆದ್ರೆ ಗೊಬ್ಬರ ಆಗುತ್ತೆ ಅಂತ, ಅದಕ್ಕೂ ಇದು ಅಪ್ಲೈ ಆಗುತ್ತಾ ಸರ್? ಖಂಡಿತ ಬುಡದಲ್ಲಿ ಹಾಕಿರ್ತಿರಲ್ಲ ಅದ್ರ ಮೇಲೂ ಇದು ಮಾಡಬಹುದು. ಮುಳ್ಳಿದ್ರೆ ಯಾವುದೇ ತ್ಯಾಜ್ಯ ವಸ್ತುಗಳ ಮೇಲೆ ಆಗುತ್ತೆ. ಅದರಲ್ಲಿ ತೆಂಗಿನ ನಾರಿನ ಪುಡಿ ಅಂತದಾದ್ರೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಅದು ಬಹಳ ಡಿಫಿಕಲ್ಟ್ ಇದು ಡಿಗ್ರೇಡ್. ಅದು ಇನ್ನು ಉಳಿದಂತೆ ಮಾಮೂಲಿ ತ್ಯಾಜ್ಯಗಳಿಗೆ ಎಲ್ಲದೂ ಇದು ವರ್ಕ್ ಆಗುತ್ತೆ ಅಂತಂದ್ರೆ. ಮತ್ತೆ ಸರ್ ಇನ್ನೊಂದು ಹೇಳ, ಇದು ನೈಸರ್ಗಿಕವಾಗಿ ಹಂಗಾರೆ ಹೆಂಗೆ ನಮ್ಮ ತೋಟದಲ್ಲಿ ತಾತನ ಕಾಲದಿಂದ ಹೆಂಗ್ ಗೊಬ್ಬರ ಆಯ್ತು, ಇದೇ ಪ್ರೊಸೆಸ್ಸು. ಅದೇ ಮಣ್ಣಲ್ಲಿ ಇದೆಲ್ಲ ಜೀವಾಣುಗಳು ಇದೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಅದನ್ನ ಸ್ವಲ್ಪ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಮಿಲಿಟರಿ ಕಳಿಸ್ದಂಗೆ ನಿರ್ದಿಷ್ಟ ಜೀವಾಣುಗಳನ್ನ ಬೆಳೆಸಿ ಅದರಲ್ಲಿ ಶಕ್ತಿವಂತರನ್ನ ಬೆಳೆಸಿ ಇವರು ಕೊಟ್ಟಿರ್ತಾರೆ ಅಷ್ಟೇ. ಕಲ್ಚರ್ಗಳಿಗೆ ಆ ಸೆಲ್ಯುಲೋಸ್, ಹೆಮಿ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಗಳನ್ನ ಕೊಳಸೋದಕ್ಕೆ ಬೇಕಾದಂತ ಎನ್ಝೈಮ್ಸ್ ಗಳಿರುತ್ತೆ, ಹಂಗಾಗಿ ಅದು ಆ ಇರುವಂತ ತ್ಯಾಜ್ಯ ವಸ್ತು ಬೇಗ ಬ್ರೇಕ್ ಡೌನ್ ಆಗುತ್ತೆ. ಈಗ ಗೊಬ್ಬರ ಇವ್ರು ಕೊಟ್ಟಿರೋದ್ರಿಂದ ಆ ಸೂಕ್ಷ್ಮಾಣು ಜೀವಿಗಳ ಏನು ಗುಂಪು ಏನಿದೆ ಅದು ಒಂದು ಮತ್ತು ಸ್ಟ್ರಾಂಗ್ ಆಗ್ತದೆ. ಈಗ ಮೂರೇ ಪೊಲೀಸರು ಕಳಿಸಿದ್ರೆ ಆಗೋದಿಲ್ಲ ಅಂತ ರಿಸರ್ವ್ ಪೊಲೀಸರು ಕಳಿಸ್ದಂಗೆ ಹಂಗೆ. ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿರೋ ಸರ್. ಆಮೇಲೆ ಫಾರಂ ಟಿವಿ ಸರ್ ನಮ್ಗೆ ನಿಮ್ಮನ್ನ ಪರಿಚಯ ಮಾಡಿಸಿರೋದಕ್ಕೆ ವಿಶೇಷವಾಗಿ ಧನ್ಯವಾದಗಳು. ನಿಮ್ಮ ಒಂದು ಕಾರ್ಯಕ್ರಮ ಯಾವಾಗ ಮೂಡ್ ಬರ್ತಾ ಇರ್ಲಿ ಅಂತ ನಾನು ಎಲೆಕ್ಟ್ರಾನಿಕ್ ಸರ್ ಹತ್ರ ರಿಕ್ವೆಸ್ಟ್. ಖಂಡಿತವಾಗಿ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಈ ತರ ಸರ್ ಕಾಯಂ ಕಾರ್ಯಕ್ರಮ ನೋಡೋರು ಸಾಕಷ್ಟು ಜನ ತಯಾರಾಗಿದ್ದಾರೆ. ಉಮಾಪತಿ ಗೌಡರನ್ನು ಸಾಕಷ್ಟು ಫೋನ್ ಮಾಡ್ತಾರೆ. ಈಗ ಮಾಡಿದ್ರು ನೀವು ಬರೋದು ಮೊದಲೇ? ಹೌದು ಸರ್. ಬಟ್ ಅವರದ್ದು ಬೇರೆ ವಿಷಯ ಬೇರೆ ಇತ್ತು. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ, ರಾಜಣ್ಣ ಅವರು ದಾವಣಗೆರೆಯಿಂದ, ಕರೆಕ್ಟಾ? ಹಲೋ ಸರ್. ಸರ್ ಕೇಳಿ, ಕೇಳಿಸ್ತಾ? ಸರ್ ಕೇಳ್ತಾ ಇದೆಯಾ? ಹಲೋ, ರಾಜಣ್ಣ ಕೇಳಿಸ್ತಾ ಇಲ್ವಾ? ಹಲೋ, ರಾಜಣ್ಣ ಅವ್ರು ಕೇಳ್ತಾ ಇಲ್ವಾ? ಏನೋ ಒಂದು ಆಯ್ತು.
ಇದು ಇರೋದು ಈ ಸಮಸ್ಯೆ ಇರುತ್ತೆ ಮತ್ತೆ ಡಿಸ್ಕನೆಕ್ಟ್ ಆಗುತ್ತೆ ಸುಮಾರು ಸರಿ ನೋಡಿದ್ವಿ. ನಮಸ್ಕಾರ ರಾಜಣ್ಣ ಅವ್ರು, ಕೇಳಿಸ್ತಾ ಇದೆಯಾ? ಅವಾಗ ಒಂದೇ ಆಗಿತ್ತು, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ ಸರ್. ಮಂಜುನಾಥ್ ಸರಿ ಸರ್, ನಮಸ್ಕಾರ ಸರ್, ಹೇಳಿ ಸರ್. ಡಯನ್ಸ ಇವನ್ನೆಲ್ಲ ನಾವು ಹೊಲ್ದಾಗ ಹಾಕಿರ್ತೀವಲ್ಲ, ಅವಾಗ ನಾವು ಬಾಂಡ್ಲಿ ಹೊಡ್ಬಿಡ್ತೀವಿ ಸರ್, ಅವಾಗ ಇದನ್ನೆಲ್ಲ ನಿಮ್ಮ ಇದನ್ನ ಹಾಕ್ಬೋದು ಸರ್ ಕಲ್ಚರ್ ಸರ್. ಸೆಣಬು ದಹೆಂಚ ನೀವು ಕರೆಕ್ಟಾಗಿ 45-50 ದಿವಸಕ್ಕೆ ನೀವು ಬಾಂಡ್ಲಿ ಹೊಡೆದಾಗ ಅದು ಎಷ್ಟು ಸ್ಮೂತ್ ಆಗಿರುತ್ತೆ ಅಂದರೆ ತಾನೇ ಕೊಳತು ಬಿಡುತ್ತೆ ಅದು, ಅಷ್ಟು ಸ್ಮೂತ್ ಆಗಿರುತ್ತೆ, ನ್ಯಾಚುರಲ್ ಆಗೇ ಡಿಕಂಪೋಸ್ ಆಗುತ್ತೆ. ಅದ್ರ ಜೊತೆಗೆ ನೀವು ಕಾಂಪೋಸ್ಟ್ ಕಲ್ಚರ್ ಕೊಟ್ಟರಪ್ಪ ಅಂದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಆಗುತ್ತೆ. ಒಳಗ್ ಬಾಂಡ್ಲಿ ಹೊಡೆದಿರ್ತಿರಲ್ಲ ಅದ್ರ ಮೇಲೆ ತಗಲಂಗೆ ನೀವೊಂದು ಪಂಪ್ ಅಲ್ಲಿ ಹಾಕೊಂಡು ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಂತ ಹೋಗ್ಬಿಡ ಸರ್ ಅಷ್ಟೇ. ಇದು ಮಣ್ಣ ಸೇರ್ಕೊಂಡ್ಬಿಡುತ್ತೆ ಇದನ್ನು. ರಾಜಣ್ಣ ಅವರು ಒಂದೇ ಏನ್ ಕೇಳಿದ್ರೆ, ಮಣ್ಣಿನಲ್ಲಿ ತೇವಾಂಶ ಇರ್ಬೇಕು. ನೀವು ಬೇಸಿಗೆನಲ್ಲಿ ಯಾವಾಗೋ ಮಾಗಿ ಉಳುಮೆ ಮಾಡಿದಾಗ ಮಾಡಿದ್ರೆ ಈ ಜೀವಾಣುಗಳು ಅಷ್ಟು ಪರಿಣಾಮ ಏನ್ ಆಗೋದಿಲ್ಲ, ಬಟ್ ಅಂತ ಪರಿಣಾಮ ಬೀರೋದಿಲ್ಲ. ಜೀವಾಣುಗಳಿಗೆ ಮೈನ್ ತೇವಾಂಶ ಇರ್ಬೇಕು. ತೇವಾಂಶ ಇರ್ಬೇಕು, ಕರೆಕ್ಟ್. ಮತ್ತೊಂದ್ ಸರ್, ಇದು ನಾವು ಜೂನ್ ಜುಲೈದಾಗೆ ತೋಟಕ್ಕೆ ಗೊಬ್ಬರ ಕೊಟ್ಟಲ್ ಸರ್, ಕೊಡ್ತಿದ್ವಿ ಯಾವಾಗಲೂ. ಈಗ ಮಳೆ ಬಂದ್ ಹಿಡ್ಕೊಂಡು ಹೊಲದಾಗ ಹೊಡೆಯಂಗ ಹೊಲ ಹೊಡೆಯಂಗಿರ್ಲಿಲ್ಲ ಸರ್, ಹಂಗಾಗಿ ಕೊಟ್ಟಿರ್ಲಿಲ್ಲ. ಈ ತಿಂಗಳು ಕೊಡ್ಬೋದು ಸರ್? ಎಷ್ಟು ವರ್ಷದ ಗಿಡಗಳು? 15 ವರ್ಷ ಸರ್. ಕೊಡ್ಬೋದು, ಲೇಟ್ ಆಯ್ತು, ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಲ್ಲ, ಈಗ ನಾರ್ಮಲಿ ನಾವು ಮೇ ತಿಂಗಳ ಎಂಡಿಗ್ ಒಂದ್ಸರಿ, ಸೆಪ್ಟೆಂಬರ್ ಎಂಡಿಗ್ ಒಂದ್ಸರಿ ಅಂತ ಹೇಳ್ತೀವಿ. ಈ ಮಳೆ ಎಲ್ಲ ಹಿಂದಾಗಿ ನಮ್ಮ ಲೆಕ್ಕಾಚಾರ ತಪ್ಪಿದೆ. ಕೊಡ್ಬೋದು, ಕೊಡ್ಬೋದು, ಏನ್ ತಪ್ಪೇನಿಲ್ಲ. ನೀವು ಎನ್ ಪಿ ಕೆ, ಸೂಕ್ಷ್ಮಾಣುಜೀವಿಗಳು ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವನ್ನೂ ಕೊಡ್ಬೋದು. ಮೇಜರ್ ನ್ಯೂಟ್ರಿಯೆಂಟ್ ಎನ್ ಪಿ ಕೆ, ರೆಗ್ಯುಲರ್ ಎನ್ ಪಿ ಕೆನೂ ಕೊಡ್ಬೋದು. ಅದೇ ಒಳ್ಳೇದು, 17-19 ಆಮೇಲೆ ಇವು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕಾಮದೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಇದು ಕೂಡ ಎನ್ ಪಿ ಕೆ ಕಲ್ಚರ್. ಕಲ್ಚರ್ ಸರ್, ಎನ್ ಪಿ ಕೆ ಕಲ್ಚರ್ ನಲ್ಲಿ ನೀವು ಟ್ರೈಕೋಡರ್ಮ ಕಲ್ಚರ್ ಸಪರೇಟ್ ಕೊಡ್ಬೇಕೇನ್ ಸರ್? ಸಪರೇಟ್ ಇರುತ್ತೆ, ಸಪರೇಟ್ ಇರುತ್ತೆ. ಎನ್ ಪಿ ಕೆ ಕಲ್ಚರ್ ಜೊತೆಗೆ ಟ್ರೈಕೋಡರ್ಮ ಎಲ್ಲಾ ಕಡೆ ಕೊಡೋದು ಒಳ್ಳೇದು. ಹಾ ಸರ್, ಎಳ್ಳು ಉದ್ರದಿದ್ರೆ ಕಾಮದೇನು 100 ಗ್ರಾಮ್ ಒಂದ್ ಗಿಡಕ್ಕೆ ಕೊಡ್ಬೋದು. ಕಾಮದೇನು ಆಮೇಲೆ 10 ಗ್ರಾಮ್ ಎನ್ ಪಿ ಕೆ ಕಲ್ಚರ್, 10 ಗ್ರಾಮ್ ಕಲ್ಚರ್ ಆಮೇಲೆ 10 ಗ್ರಾಮ್ ಟ್ರೈಕೋಡರ್ಮ ಒಂದ್ ಟ್ರೈಕೋಡರ್ಮ. ನಿಮ್ದು ಕಾಂಟ್ಯಾಕ್ಟ್ ಆದ್ರೆ ನೀವು ಕಳಿಸ್ತೀರಾ ಸರ್? ನಾವು ಕೊರಿಯರ್ ಅಲ್ಲಿ ನಿಮಗೆ ದಾವಣಗೆರೆ ಕಳಿಸ್ತೇವೆ, ಅಲ್ಲಿಂದ ತಗೊಂಬೋದ್ರಪ್ಪ. ನೀವು ನಿಮ್ ನಂಬರ್ ಹೇಳ್ಬಿಡಿ ಸರ್ ನನಗೂ ಬಾಯಲ್ಲಿ. 9480 ರಾಜಣ ಇವರ ರಾಜಣ ಬರ್ಕೊಳ್ಳಿ. 9480 291-291-450 9480-291-450 ರಾಜಣ ಇವ್ರು ಇವರು ಅರ್ಧ ಟೈಮ್ ಫೋನ್ ತೆಗಿಯೋದಿಲ್ಲ, ವಾಟ್ಸಪ್ ನಲ್ಲಿ ಮೆಸೇಜ್ ಹಾಕ್ಬಿಡುದು, ಇದೇ ವಾಟ್ಸಪ್ ನಂಬರು. ಅವ್ರ ಲ್ಯಾಬ್ ಗೀಪ್ ನಲ್ಲಿ ಇದ್ರೆ ತೆಗಿಯೋದಿಲ್ಲ, ಮತ್ತೆ ಅವ್ರಿಗೆ ಕ್ಯೂ ಎಷ್ಟಾಗಿದೆ ಅಂದ್ರೆ ಈಗ ತೆಗಿಲಾರ್ದಂಗ ಆಗಿದ್ದಾರೆ, ಆದ್ರೆ ಖಂಡಿತ ವಾಪಸ್ ಮಾಡ್ತಾರೆ. ನೀವು ಮೆಸೇಜ್ ಹಾಕಿ ವಾಪಸ್ ಮಾಡ್ತಾರೆ. ಇನ್ನೊಂದು ಸಣ್ಣ ಸರ್, ಇದು ನಮ್ಮ ಮನೆಗೆ ಭಾರಿ ಕೋರಿ ಹುಳದ ಸರ್, ಇದಕ್ಕೊಂದು ಏನ್ ಮಾಡ್ಬೇಕು ಸರ್? ಕೋರಿ ಹುಳಕ್ಕೆ ಒಂದ್ ರೌಂಡ್ ಕ್ಲೋರ ಹೊಡೆದ್ ಬಿಡ್ರಿ, ಎಲ್ಲ ಸತ್ತ ಹೋಗ್ಬಿಡ್ತಾವ. ಗ್ರಬ್ಸ್ ಅಲ್ಲ ಸರ್ ಇವು, ಹೇರಿ ಕ್ಯಾರೆಕ್ಟರ್ ಬಿ. ಓಕೆ ಓಕೆ, ಅದಕ್ಕೆ ಕೋರಿ ಅಂತ ಹೇಳ್ತೀರಾ? ಕಂಬಳಿ, ಕಂಬಳಿ ಹುಳ, ಕಂಬಳಿ ಹುಳ. ಯಾವ್ದ್ರ ಮನೆಯಾಗ? ಮನೆಗ್ ಆರ್ ಸಿ ಸಿ ಮೇಲೆ ಬಿಲ್ಡಿಂಗ್ ಮೇಲೆ ಮ್ಯಾಲ್ ಭಾರಿ ಅದ ಸರ್, ಆಮೇಲೆ ಸಂಜೆ ಆಗತ್ಲು ಒಳಗ ಅಡಿಗೆ ಬಂದು ಎಲ್ಲರ ಬಿದ್ದೋಗ್ಬಿಡ್ತ ಸರ್, ಹಂಗಾಗಿ ನಮ್ಮ ಮನೆಗೆ ಅದ್ ಕೇಳು ಕೇಳು ಅಂತ. ಅದನ್ನ ಚೈನಾದಲ್ಲಿ ಚಟ್ನಿ ಮಾಡ್ತಾರಂತಪ್ಪ. ಕ್ಲೋರೋ ನೀವು ಒಂದ್ 2 ml ಕ್ಲೋರ್ ಹಾಕೊಂಡು ಸ್ಪ್ರೇ ಮಾಡ್ಬಿಡ್ಬೋದು, ಎಲ್ಲ ಹೋಗ್ತವೆ. ಆದ್ರೆ ಹುಷಾರು, ಮನೆ ಒಳಗೆ ಸಿಂಪಡಣೆ ಮಾಡಕ್ ಹೋಗ್ಬೇಡಿ. ಮಾಡೋದಾದ್ರೂ ಎಂತ ಪರಿಸ್ಥಿತಿ ಇದ್ರೆ ಬಾಗ್ಲೆಲ್ಲ ತೆಗೆದಿಟ್ಟು ನೀವ್ ಯಾರು ಒಳಗ್ ಬರ್ಲಾರ್ದೇನೆ ಘಾಟ್ ಹೋಗುವಲ್ಲಿ ಇವರಿಗೆ ಮೊನ್ನೆ ಒಂದ್ ಪ್ರಕರಣ ಆಗಿದೆ. ಮೇವು ಅದನ್ನೆಲ್ಲ ತೆಗೆದಿಟ್ಟು ತೆಗೆದಿಟ್ಟು ನೀವು ಟೆರೆಸ್ ಮೇಲೆಲ್ಲ ಹಾಕತ್ತಾರೆ, ಹೊಡಿರಿ, ಏನ್ ತಪ್ಪಿಲ್ಲ. ಈಗ ಹೊಲ್ದಾಗ ಕಲ್ಚರ್ ಇದು ಕ್ಲಾಸ್ ಹೊಡೆದ್ ಸರ್, ಅದ್ರ ಮೇಲೆ ಮ್ಯಾಲ ಹಂಗ ಹಾಕ್ಬೋದು ಸರ್, ವಾತಾವರಣ ಕೂಲ್ ಐತಲ್ಲ. ಮಾಡಬಹುದು, ತಂಪಿದ್ರೆ ಮ್ಯಾಲು ಹಾಕ್ಬೋದು. ಅಂದ್ರೆ ನೀರಲ್ಲಿ ಕಳ್ಳ ಹಾಕಿದ್ರೆ ತುಂಬಾ ಬೇರಿಗೆ ಹೋಗಿ ತಲುಪಿ ಒಳ್ಳೇದು, ಎಫೆಕ್ಟ್ ಆಗಿ ಹೋಗುತ್ತೆ. ಅಂದ್ರೆ ಜಿಟಿ ಜಿಟಿ ಮಳೆ ಇತ್ತಲ್ಲ, ಜಿಟಿ ಮಳೆ ಇದ್ರೆ ಹೋಗ್ತದೆ. ಒಳ್ಳೇದು, ಮಳೆ ಇದ್ರೆ ಯಾವ ಮತ್ ನೀರ್ ಹಾಕೋ ಅಗತ್ಯಲ್ಲ. ನೀವು ನನ್ನ ಫೋನ್ ನಂಬರ್ ನನ್ನ ನಂಬರ್ ಮಾಡಿ ರಾಜಣ್ಣ ಅವ್ರ, ನಾನು ಮಾಹಿತಿ ಕೊಡ್ತೀನಿ, ಕಳಿಸ್ಕೊಡಿ. ನಮಸ್ಕಾರ ರಾಜಣ್ಣ. ನಮಸ್ಕಾರ, ನಮಸ್ಕಾರ. ಅರೆ ಒಂದು ವಿಶೇಷ ಸರ್, ಇಷ್ಟರ ಮಟ್ಟಿಗೆ ನಮ್ಮ ರೈತರು ಸೂಕ್ಷ್ಮಾಣುಜೀವಿಗಳ ಬಳಕೆ, ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಅವೇರ್ನೆಸ್ ಬಂದಿದೆ. ಹೌದು, ಈಗ ನಾವು ಕಾಲೇಜ್ ಹೋಗೋವಾಗ ಯಾವನ್ ಕೇಳ್ತಿದ್ದ? ನಾವು ಕಾಟಾಚಾರಕ್ಕೆ ನಾವು ಕಲ್ತ್ಕೊಂಡ್ ಬಂದಿದೀವಿ ಬಿಟ್ರೆ, ಅದನ್ನ ಸೀರಿಯಸ್ಲಿ ನಾವು ತಗೊಂಡಿರ್ಲಿಲ್ಲ, ನಮ್ಮ ಮೇಷ್ಟ್ರು ತಗೊಂಡಿರ್ಲಿಲ್ಲ. ಮತ್ತೆ ಅದು ಬಂತು ಸರ್. ನಮಸ್ಕಾರ, ಯಾರು ಎಲ್ಲಿಂದ ಸರ್? ನಾವು ದೊಡ್ಡಬಳ್ಳಾಪುರ ಅಂದ ಸವಣೂರು ಅಂತ ಸರ್ ನಮ್ಮ ಊರು. ಒಂದ್ ನಿಮಿಷ ಕೇಳ್ತಾ ಇಲ್ಲ, ಯಾರು ಹೇಳಿ? ದೊಡ್ಡಬಳ್ಳಾಪುರದಿಂದ. ದೊಡ್ಡಬಳ್ಳಾಪುರ. ತಮ್ಮ ಹೆಸರು? ರಾಜಣ್ಣ ಅನ್ಬಿಡಿ ಸರ್. ಓಕೆ, ನಮ್ಮ ಫಾರ್ಮ್ ಟಿವಿ ಆ್ಯಪ್ ಹಾಕೊಂಡಿದ್ದೀರಾ?
ಕೇಳಿ ರಾಜಣ್ಣ ಕೇಳಿ ಸರ್, ನಾನು ಐದನೇ ವರ್ಷ ಅಡಕೆ ಗಿಡ ನಮ್ದು. ಎಲ್ಲ ಒಂದಷ್ಟು ಫಸಲು ಬಂದಿದೆ, ಇನ್ನೊಂದು ಮೊನ್ನೆ ಒಂದ್ಸಲ ಫೋಟೋ ಹಾಕಿದ್ದೆ ನಾನು ನಿಮ್ಗೆ. ಈ ಸಣ್ಣ ಏನೋ ಬಿದ್ದ್ಬಿಟ್ಟು ಈ ರಸ ಇರುತ್ತೈತೆ. ಒಂದ್ ನಿಮಿಷ, ಯಾವಾಗ ಫೋಟೋ ಯಾವಾಗ ಹಾಕಿದ್ರಿ? ಆಗ್ಲೇ ಒಂದ್ ತಿಂಗಳ ಬಿಡ್ಸ. ಈಗ ಇದನ್ನ ನಿಮ್ ನಂಬರ್ ಹೇಳಿ, ಯಾವ ಯಾವ ನಂಬರ್ ಇಂದ ಹಾಕಿದ್ರಿ? ಇದೇ ನಂಬರ್ ಸರ್, ಇದೇ ನಂಬರ್. ಅಲ್ಲ, ನೀವು ಇದೇ ನಂಬರ್ ಅಂದ್ರೆ ನನ್ಗೆ ಈಗ ಬಾಯಲ್ಲಿ ನೆನಪಿಲ್ಲ. ಇಲ್ಲ ಇಲ್ಲ, ನೀವು ನಿಮಗೆ ನೆನಪಿಲ್ವಾ ಬಾಯಲ್ಲಿ ನಂಬರು? ಯಾವ್ದು ಸರ್? ಅಲ್ಲ, ನಿಮ್ ನಂಬರ್ ಹೇಳಿ, ನಾನು ಇಲ್ಲಿ ಸರ್ಚ್ ಮಾಡ್ಬೇಕು. 9535. ಒಂದ್ ನಿಮಿಷ, 9535 0005. ಓಕೆ, 0005 90 ಅಲ್ವಾ? ಹ್ಞೂ ಸರ್. ಇಲ್ಲಿ ಒಂದ್ ನಿಮಿಷ, ಏನ್ ಬಿದ್ದಿದೆ ನೋಡುವ. ನೀವು ವಿಡಿಯೋ ಹಾಕಿದ್ರಾ? ಒಂದ್ಸ ವಿಡಿಯೋ ಹಾಕಿದ್ದು. ವಿಡಿಯೋ ಹಾಕಬಾರ್ದು, ವಿಡಿಯೋ ಓಪನ್ ಆಗೋದು ಕಷ್ಟ. ಈಗ ಡೌನ್ಲೋಡ್ ಫೇಲ್ಡ್ ಅಂತ ಹೇಳ್ತಾ ಇದೆ. ಈಗ ಒಂದ್ ಕೆಲಸ, ರಾಜಣ್ಣವ್ರೆ, ಇದನ್ನ ನೀವು ಎರಡು ಫೋಟೋ ಕಳಿಸಿ. ಕಳಿಸ್ತೀನಿ ಸರ್. ಆಮೇಲೆ ಏನಾದ್ರೂ ಒಂದು ಫ್ರೇಮ್ ಮಾಡಂಗೆ ಒಂದಿನ. ಅಲ್ಲಲ್ಲ, ಅದೇ ಯಾವ್ದು ಅಂತ ಗೊತ್ತಾಗತ್ತೇನೆ. ಈಗ ಅದು ಎಲೆ ಅಂಡ್ಕ ಹೊರಗೆ ಅಗಲ್ಕಂದಂಗೆ ಅಲ್ಲೇ ಆವಿ ನಡೆ ಉಳ್ಕೊಂಡಂಗೆ ಉಳ್ಕೊಂಡ್ಬಿಟ್ಟೆ ಸರ್ ರಾಜಣ್ಣವ್ರೆ? ಇಲ್ಲ ಸರ್, ಅಳ್ಳುತ್ತೆ. ಮಾರ್ಕ್ ಮಾರ್ಕ್ ಕಪ್ಪು ಕಲೆ ಒಂಥರ ಸ್ಪಿಂಡಲ್ ಬಗ್ ಬಂದು ಸ್ಪಿಂಡಲ್ ಬಗ್ ಇರುತ್ತೆ. ಸ್ಪಿಂಡಲ್ ಬಗ್ ಇರ್ಬೋದು, ಇಲ್ಲ ಲೀಫ್ ಸ್ಪಾಟ್ ಇರ್ಬೋದು. ಇರ್ಬೋದು. ಈಗ ರಾಜಣ್ಣ ಏನ್ ಕೇಳಿದ್ರೆ, ಇದನ್ನ ನೀವು ಅದನ್ನ ಫೋಟೋ ಹಾಕಿ, ನಾವು ನೋಡಿ ನಿಮ್ಗೆ ವಾಪಸ್ ಹೇಳೋಣ. ಇವಾಗ ನಂದು ಬಾಳೆ, ಮೊದ್ಲು ಬಾಳೆ ಎಲ್ಲ ಹಾಕಿದ್ದೆ, ಬಾಳೆ ಎಲ್ಲ ತೆಗೆದು ಬಿಟ್ಟಿದ್ದೆ, ಎಲ್ಲೋ ಸ್ವಲ್ಪ ಸ್ವಲ್ಪ ಇದೆ. ಇವಾಗ ನಮ್ದು 8-9 ಆಯ್ಕೆ ಹಾಕಿದ್ದೆ. ಇವಾಗ ಅದನ್ನ ಕೋಕಾಗೆ ನಾನು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಇವಾಗ ನಮ್ ದೊಡ್ಡಬಳ್ಳಾಪುರ ತಾಲೂಕು ನಮ್ದು. ಎಲ್ಲಿಗಾದ್ರೂ ಒಂದೇ ಕಾಂಟ್ಯಾಕ್ಟ್. ಈಗ ಮುಂದಿನ ಶನಿವಾರ ಬರ್ತಾರೆ, ನಂಬರ್ ಕೊಡ್ತೀನಿ ಬರ್ಕೊಳ್ಳಿ. ಕೋಕೋ ಎಲ್ಲೂ ತಗೊಳಂಗನೇ ಇಲ್ಲ. ಇವರು ಶಿವಕುಮಾರ್ ಅಂತೇಳಿ. ಹೇಳಿ ಸರ್. 9-8-6-6-8-9-8-6-6-8-3-6-5-0-5. 3-6-0-5-3-6-5-0-5. ಇದನ್ನ ಇದನ್ನು ನೀವು ನಾಟಿ ಮಾಡುವಾಗ ಇದ್ರ ಜೊತೆಗೆ ಒಂದು 10 ಗ್ರಾಮ್ ಎನ್ ಪಿ ಕೆ ಕಲ್ಚರ್ ಹಾಕಿ ನಾಟಿ ಮಾಡಿದ್ರೆ ಒಳ್ಳೇದು. ಆಮೇಲೆ ಕೋಕೋ ಗಿಡಕ್ಕೆ ಸರ್ ಇನ್ವೇರಿಯಬ್ಲಿ ಬ್ಲಾಕ್ ಸಾಯಿಲ್ ಅಂತೂ ಮುಂದೆ ಐರನ್ ಮತ್ತೆ ಜಿಂಕ್ ಡೆಫಿಷಿಯನ್ಸಿ ಬಂದೇ ಬರುತ್ತೆ. ನಾವು ಅದನ್ನ ಆಂಟಿಸಿಪೇಟ್ ಮಾಡ್ತಾ ಇದೀವಿ ಆ ಸಂದರ್ಭ ಅದು. ಆಮೇಲೆ ನೋಡೋಣ, ಈ ಎನ್ ಪಿ ಕೆ ಕಲ್ಚರ್ ಹಾಕಿ ನಾಟಿ ಮಾಡಬಹುದು. ಇದನ್ನ ನೀವು ಶಿವಕುಮಾರ್ ಅವ್ರಿಗೆ ಮಾತಾಡಿ ಗಿಡ ಬುಕ್ ಮಾಡ್ಕೊಳ್ಳಿ. ಎಷ್ಟು ಜಾಗ ಹಾಕವ್ರ ನೀವು? 3.5 ಎಕರೆ ಇದೆ ಸರ್. ಹಾ, ಮತ್ತೆ ಹಂಗಿದ್ರೆ ನೀವು ಹೆಂಗ್ ಇಡ್ತೀವಿ ಸರ್? ಸುಮ್ಮನೆ ನೋಡಿದ್ರಿ. ಇದನ್ನ ಮುಂದಿನ ನಮ್ಮ ಸಂಪರ್ಕದಲ್ಲಿರಿ, ನಾವು ವ್ಯವಸ್ಥೆ ಮಾಡಿಸ್ತೀವಿ. ಇವರು ಯಾರು ಮುಂದಿನ ಶನಿವಾರ ಇರ್ತಾರೆ, ಅವಾಗನು ನೀವು ಮಾತಾಡೋರಂತೆ. ನಮ್ ಕಡೆ ಇನ್ನು ಯಾರು ಹಾಕಿಲ್ಲ ಸರ್ ಕೋಕೋ. ಈಗ ಯಾರು ಒಬ್ರು ಹಾಕ್ಬೇಕಲ್ವಾ ಫಸ್ಟ್? ಅಡಕೆ ಹಾಕಿದ್ದಾರೆ ಬೇಜಾನು ಅಡಕೆ. ಏನ್ ಇವಾಗ ಟ್ರಂಚ್ ಹೊಡಿತಾರೆ ಉಂಟಾನೆ ಅವ್ರೆ, ಟ್ರಂಚ್ ಹೊಡಿತಾರೆ ಉಂಟಾನೆ ಅವ್ರೆ. ಈಗ ಯಾರು ನಿಮ್ಮೂರವ್ರು ಯಾರು ಇಂಜಿನಿಯರ್ ಆಗಿರ್ಲಿಲ್ಲ, ನಮ್ಮ ವಿಶ್ವೇಶ್ವರಯ್ಯ ಆಗ್ಲಿಲ್ವಾ? ಮೆಣಸು ತಗೊಂಡೆ ಸಾ, ಮೆಣಸು ತಗೊಂಡೆ ಹಾಕೋಣ ಅನ್ಬಿಟ್ಟು. ಅವ್ರು ಏನ್ ಸಾ ಅದು ಮೆಣಸು ಬಾರ ತಂದು ಕೊಟ್ರು, ಬೇರೆ ಬಿಟ್ಟಿಲ್ಲ ಉಣದೆ. ಆಮೇಲೆ ನೀವು ಬಾರೆ ಮಾಡ್ಬೇಕು ಉಣ್ಬೇಕು ಅದು ಏನ್ ಯಾರು ಹೇಳಲ್ಲ ನನಗೆ. ಕಡ್ಗಿತ್ತಲ್ಲ, ಕಡ್ಗಲ್ ಉಂಡ್ಬಿಟ್ಟೆ ಎಲ್ಲ ಹೊರಟೋಗ್ಬಿಡ್ ಸಾ. ಓಕೆ ಓಕೆ. ಅಲ್ಲ ಅದು ಏನ್ ಗೊತ್ತಾ, ಅದಕ್ಕೆ ಮೋಸ ಮಾಡ್ತಾ ಇದಾರೆ ಸರ್. ಅದನ್ನು ಅದರಲ್ಲೂ ಮೋಸ ಇರೋದೇ ಮೂರ್ಕಾಸಿನ ಗಿಡ, ಅದರಲ್ಲಿ ಮತ್ತೆ ಮೋಸ ಆಗ್ತಾ ಇದೆ. ಇಲ್ಲ 40 ರೂಪಾಯಿ ತಗೊಂಡ್ರು ಸರ್ ಒಂದೊಂದು. ರಾಜಣ್ಣ ಬಂದಿಲ್ಲ. ಈಗ ನೋಡಿ, ನಾವು ಇಲ್ಲಿ ಕುತ್ಕೊಂಡು ದಿನ ಮಾತಾಡ್ತೀವಿ, ಯಾರಿಗೂ ಆತರ ಆಗ್ಲಾರ್ದಂಗ್ ನೋಡ್ಕೋತೀವಿ, ಮತ್ತೆ ದಿನ ಸಿಗ್ತೀವಿ. ಇದನ್ನು ಬಿಟ್ಟು ರೈತರು ಅದನ್ನ ನಮ್ಮ ಕಾರ್ಯಕ್ರಮ ನೋಡೋದನ್ನೇ ನಿನ್ನ ಮೋಸ ಹೋದ್ರೆ ಅವಾಗ ತಪ್ಪು ಅವ್ರದ್ದಲ್ವಾ? ನಮ್ ಪರಿಚಯ ಆದ್ಮೇಲೆ ನೀವ್ ಹಿಂಗೇನಾದ್ರು ಮೋಸ ಹೋದ್ರೆ ಅದು ಪಾಪ ಬರ್ತದೆ. ಮಾಡಿದ್ರೆ ಪಾಪ ಇಲ್ಲ ಸರ್. ಈ ಅನುಭವ ಮನುಷ್ಯನ್ಗೆ ದೊಡ್ಡದು ಸರ್. ಅನುಭವ ಸಿಗ್ಬೇಕಾದ್ರೆ ಯಾರಾದ್ರೂ ನಮ್ಮ ರೈತರ ಇನ್ನೊಬ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಸರ್. ಕರೆಕ್ಟ್ ಕರೆಕ್ಟ್. ಅದು ಗೊತ್ತಿಲ್ ಮೇಲೆ ಅಪ್ಪ ಹಾಕಿದ ಅಲ್ಮರ ಅನ್ಕೊಂಡು ನಮ್ಮ ತಂದೆಯವ್ರ ಕಾಲದಿಂದ ಅಡಕೆ ನಮ್ದು ಬಾಳೆ ಅಡಕೆ ಬಾಳೆ ಅಡಕೆ ಬಾಳೆ ಅಷ್ಟೇ, ಬೇರೆ ಏನು ನಾವ್ ಮಾಡ್ತಿಲ್ಲ.
ಎಲ್ಲ ಮಾಡಿದಾರೆ ಸರ್, ಎಲ್ಲ ಮಾಡಿದಾರೆ, ಕಾಫಿ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಅವಾಗ ಇದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಇಷ್ಟು ಮಾಡಿ ನೀವು ಅದನ್ನ ಫೋಟೋ ಕಳಿಸಿ, ಅದನ್ನ ನಾವು ನೋಡಿ ಹೇಳ್ತೀವಿ. ಆಮೇಲೆ ಕೋಕೋಕ್ಕೆ ಇವರಿಗೆ ಫೋನ್ ಮಾಡಿ ಏನ್ ಮಾಡಿ ಎನ್ ಪಿ ಕೆ ಕಲ್ಚರು ಸೂಕ್ಷ್ಮ ಪೋಷಕಾಂಶ ತರಿಸಿದ್ರೆ ಇವರಿಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ಈ ಅವೇರ್ನೆಸ್ ಬರ್ತಾ ಇದೆ, ಬಟ್ ನಿಧಾನ ಅಷ್ಟೇ. ನಮಸ್ಕಾರ. ಯಾರು ಸರ್, ಎಲ್ಲಿಂದ? ಬಿಜಾಪುರ ಡಿಸ್ಟ್ರಿಕ್ಟ್ ಸರ್. ತಮ್ಮ ಹೆಸರು? ಮಂಜುನಾಥ. ಓಕೆ, ಒಂದು ನಿಮಿಷ. ಇದು ಮಾತಾಡಿ ಸರ್. ನಮ್ದು ದ್ರಾಕ್ಷಿ ಬೆಳೆ ಇದೆ ಸರ್. ಓಕೆ, ಅದಕ್ಕಿಂತ ಮೊದಲು ನಮ್ಮ ಆ್ಯಪ್ ಹಾಕಿ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್. ಕೋಡ್ ನಂಬರ್ ಹೇಳಕ್ಕಾಗ್ತದ? ಇಲ್ಲ ಸರ್, ಗೊತ್ತಿಲ್ಲ ಸರ್ ಕೋಡ್ ನಂಬರ್. ಆಯ್ತು, ಕೇಳಿ, ಈಗ ಪ್ರಶ್ನೆ ಕೇಳಿ ಸರ್. ನಾವು ದ್ರಾಕ್ಷಿ ಬೆಳೆ ಇದೆ ಸರ್ ನಮ್ದು. ಹೇಳ್ರಿ, ಹೇಳಿ. ಅದಕ್ಕೆ ನಾವು ಈಗ ಮೂರುವರೆ ನಾಲ್ಕು ವರ್ಷದಿಂದ ಯಾವ್ದೇ ರಾಸಾಯನಿಕ ಗೊಬ್ಬರ ಬಳಸದೆ ಜೀವಾಮೃತ ಗೋಕೃಪ್ ಮುಂತಾದ ಡಿಕಂಪೋಸರ್ ಬಳಸ್ತಾ ಇದೀವಿ ಸರ್. ಅಂದ್ರೆ ಈಗ ಒಂದು ಎರಡು ತಿಂಗಳ ಮೂರು ತಿಂಗಳಿಂದ ಸರ್ ಇವು ಜೈವಿಕವಾಗಿ ಟ್ರೈಕೋಡ್ರಮಾ ಸೋಡೋಮೋನಾಸ್ ಇವು ಬಿಡ್ಬೇಕಂತೇಳಿ ಒಂದೊಂದ್ ಎರಡ್ ಸರಿ ಟ್ರೈ ಮಾಡಿವ್ರಿ, ಬಿಟ್ಟಿವ್ರಿ. ಅಂದ್ರೆ ನಾವು ಜೈವಿಕದಾಗೆ ಬೆಳಿಬೇಕಂತ ಹಿಂಗ್ ಸರ್. ಅಂದ್ರೆ ಸಾವಯವದಲ್ಲಿ ಒಳ್ಳೇದು ಸರ್, ಒಳ್ಳೇದು. ಅಂದ್ರೆ ಈ ಸದ್ ನಾವು ಮಾಡ್ಲಕತ್ತದ್ದುಕ್ಕಿಂತಲೂ ಇದು ಜೈವಿಕವಾಗಿ ಬಿಟ್ಟು ಭೂಮಿಗೆ ಬಿಡ್ಬೇಕಾಗುದು ಒಳ್ಳೇದು ಅಥವಾ ನಡೀತದೆ ಅಂತ ಹಿಂಗ್ ಸರ್. ಒಂದು ಮಂಜುನಾಥರ ಏನಪ್ಪಾ ಅಂತಂದ್ರೆ, ಗಟ್ಟಿ ಗೊಬ್ಬರ ಇರಬೇಕು ಮಣ್ಣಲ್ಲಿ. ಓಕೆ, ಘನ ಪೋಷಕಾಂಶಗಳು ಅಂತ ನಾವೇನ್ ಕರಿತೀವಲ್ಲ ಅವೆಲ್ಲವೂ ಮಣ್ಣಿನಾಗೆ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಥವಾ ಇನ್ನೊಂದು ನೀವು ಸಾವಯವ ಗೊಬ್ಬರದಲ್ಲಿ ಕೊಟ್ಟು ಅದ್ರ ಮೇಲ್ಗಡೆ ಈ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸ್ಕೊಳ್ಳೋದು ಬಹಳ ಸೂಕ್ತ. ಓಕೆ, ನಿಮಗೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತವೆ ಅಂದ್ರೆ ಹೆಚ್ಚಾನೆಚ್ಚು ಕರಗಿಸಿ ಗಿಡಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತವೆ. ಈಗ ನೈಟ್ರೋಜನ್, ಗಾಳಿಯಲ್ಲಿರೋ ನೈಟ್ರೋಜನ್ ಅನ್ನ ಸ್ಥಿರೀಕರಿಸಿ ಗಿಡಗಳಿಗೆ ಕೊಡೋದು ಬಿಟ್ರೆ ಮಿಕ್ಕ ಪೋಷಕಾಂಶಗಳೆಲ್ಲವೂ ನಿಮಗೆ ಅಲ್ಲಿರೋವಂಥದ್ದನ್ನ ಸಾಲಿಬಿಲೈಸರ ಮಾಡ್ತೈತೆ, ಮೊಬಿಲೈಸರ ಮಾಡಿ ನಿಮಗೆ ಬೆಳೆಗಳಿಗೆ ಕೊಡುತ್ತೆ ಅದು. ಓಕೆ, ಅಂದರೆ ಕರಗಿಸುತ್ತೆ. ನೀವು ಊಟ ಚೆನ್ನಾಗಿ ಮಾಡಿದರೆ ಎಲ್ಲಡಿಕೆ ಹಾಕ್ಯಂಡ್ರೆ ಅದು ಕರಗುತ್ತೆ. ಓಕೆ, ಊಟನೇ ಸಾರಜನಕ ಕಷ್ಟ. ಸಾರಜನಕ ಸ್ಥಿರೀಕರಿಸಿಲ್ಲ ಸರ್, ನಾ ಡೀಸೆಲ್ ಧಾನ್ಯ ಮಲ್ಚಿಂಗ್ ರೂಪದಲ್ಲಿ ಹಾಕಿನಿ ಸರ್. ಒಳ್ಳೇದ್ರಪ್ಪ. ನೀವು ಹಸಿರೆಲೆ ಗೊಬ್ಬರ, ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಮತ್ತು ಇವು ರಾಕ್ ಫಾಸ್ಫೇಟು ಇಂಥ ಸಾವಯವ ಘನ ಪೋಷಕಾಂಶಗಳನ್ನು ನೀವು ಮಣ್ಣಿಗೆ ಹಾಕ್ಯಂಡಿದ್ರೆ ಇವು ಸೂಕ್ಷ್ಮಾಣುಜೀವಿಗಳು ನಿಮಗೆ ಸಾಕಷ್ಟು ಹೆಲ್ಪ್ ಮಾಡ್ತಾವೆ ರೀ. ಓಕೆ, ಇಲ್ಲಾಂದ್ರೆ ಬರೀ ಇದ್ರ ಮೇಲೆ ಹೋಯ್ತಪ್ಪ ಅಂತಂದರೆ ಆ ಸೂಕ್ಷ್ಮಾಣುಜೀವಿಗಳಿಗೂ ಕರಗಿಸಿ ಕೊಡಕರ ಏನಾದ್ರು ಒಂದು ಬೇಕಲ್ಲ ಬೇಸು. ಏನನ್ನು ಕರಗಿಸ್ತಾವೆ ಪೋಷಕಾಂಶಗಳೇ ಇಲ್ಲ. ಈಗ ರಂಜಕ ಕರಗಿಸೋ ಸೂಕ್ಷ್ಮಾಣುಜೀವಿ PSB ಅಂತ ಐತ್ರಿ, ಬ್ಯಾಕ್ಟೀರಿಯಾ. ಅದು ಫಾಸ್ಫರಸ್ ಇಲ್ಲಾಂದ್ರೆ ಏನ್ ಕರಗಿಸ್ತದೆ ಮಣ್ಣಿನಾಗ? ಓಕೆ, ನಿಮ್ದು ಫಾಸ್ಫರಸ್ ಚೆನ್ನಾಗಿರ್ಬೇಕು. ಮತ್ ಅದ್ರ ಜೊತೆಗೆ ಏನ್ ಮಾಡ್ರಿ, ಈ ದ್ರಾಕ್ಷಿಗೆ ಸ್ವಲ್ಪ ಫೋಲಿಯಾರ್ ರೂಪದಾಗ ಸ್ಪ್ರೇ ರೂಪದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯಂಟ್ ಕೊಡ್ಬೇಕಾಗ್ತದ, ಅವನ್ನ ಬಳಸ್ಕೊರಿ, ತಪ್ಪಿಸ್ಬೇಡ್ರಿ. ಮಣ್ಣಿಗೆ ನಾವು ಜಾಸ್ತಿ ಹೋದ್ರೆ ಮಣ್ಣು ಕೆಡತ್ತ, ಆದ್ರೆ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಏನ್ ತೊಂದರೆ ಆಗಲ್ಲ. ಓಕೆ, ಬೆಳೆನೂ ಚಲೋ ಇರ್ತದೆ ಮಂಜುನಾಥ್ ಅವರೇ. ಇವೆರಡು ಕಾಂಬಿನೇಷನ್ ಮಾಡಿ ನೀವು ಬೆಳಿ ಮಾಡಿ. ಒಂದ್ ಕೆಲಸ ಮಾಡಿ ಮಂಜುನಾಥ್ ಅವರೇ, ಇದನ್ನ ಇವ್ರ ನಂಬರ್ ಸರ್, ನಂಬರ್ ತೊಳಿ. ಕಾಲ್ ಮಾಡಿ ನಿಮಗೆ ಮತ್ತೆ ನಿರ್ದಿಷ್ಟ ವಿಷಯ ಇದ್ರೆ ಖಂಡಿತವಾಗಿ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಂತವಾಗಿ ಯಾವ್ದು ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಳಿ 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 ಸರ್. ಹೇಳಿ ಸರ್, ನಿಮ್ಮ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆ ಬಗ್ಗೆ ಯಾವ್ದು ಕಾರ್ಯಕ್ರಮ ಸರಿಯಾಗಿ ಬಂದಿಲ್ಲ ಸರ್ ಒಮ್ಮು? ಇಲ್ಲ ಹೇಳ್ತೀನಿ. ಈಗ ಮೊದ್ಲೇ ಅಲ್ಲೊಂದು ಇಲ್ಲೊಂದು ಮಾಡಿದ್ವಿ, ಅದು ವ್ಯವಸ್ಥಿತವಾಗಿ ಮಾಡಲಿಲ್ಲ. ಆದರೆ ಈಗ ನಾವು ಮೊನ್ನೆ ನಮ್ಮ ಜೈನ್ ಇರಿಗೇಷನ್ ಅವ್ರ ಜೊತೆಗೆ ಹೋಗಿ ಆಕ್ಚುಲಿ ಈ ವರ್ಷ ನಾವು ಒಂದು ಸೀರೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದಕ್ಕೆ ಮೂಲತಃ ಒಬ್ರು ಹಿರಿಯ ವಿಜ್ಞಾನಿ, ಯಾಕೆ ನಮಗೆ ಯಾರು ಒಬ್ರು ಮೂಲ ಮನುಷ್ಯರು ಬೇಕಾಗ್ತದೆ, ಅದಕ್ಕೆ ಹಿರಿಯ ವಿಜ್ಞಾನಿ ಒಬ್ರು ಡಾಕ್ಟರ್ ಪ್ರಕಾಶ್ ಅಂತೇಳಿ ಅವರು ವಿಜ್ಞಾನಿ, ಹಾಗಾಗಿ ನಮ್ಮ ಕೈಗೆ ಸಿಗಲಿಲ್ಲ. ಈ ವರ್ಷ ನಾವು ಜೈನ್ ಇರಿಗೇಷನ್ ಅವ್ರ ಜೊತೆಗೆ ಮೊನ್ನೆ ಹೋಗಿ ನಾವು ಅವರು MOU ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅವ್ರಿಗೆ ಮಹಾರಾಷ್ಟ್ರದಲ್ಲಿ ನಂಬರ್ ಒನ್ ಇನ್ ಗ್ರೇಪ್, ನಂಬರ್ ಒನ್ ಇನ್ ದಾಳಿಂಬೆ, ನಂಬರ್ ಒನ್ ಇನ್ ಬಾಳೆ. ಈ ಬಾಳೆ, ದಾಳಿಂಬೆ ಮತ್ತೆ ದ್ರಾಕ್ಷಿ ಮೇಲೆ ನಾವು A to Z ಅಟ್ಲೀಸ್ಟ್ ಒಂದೊಂದು ಇದ್ರ ಮೇಲೆ 25 ಕಾರ್ಯಕ್ರಮ ಮಾಡ್ತೀವಿ. ಜೈನ್ ಸೈಂಟಿಸ್ಟ್ಗಳು ಇರ್ತಾರೆ, ಆಮೇಲೆ ನಮ್ಮ ಸೈಂಟಿಸ್ಟ್ಗಳನ್ನ ಕರ್ಕೊಂಡು ಈ ಸೀಸನ್ ನಲ್ಲಿ ಕಂಪ್ಲೀಟ್ ಸೀರೀಸ್ ಮಾಡ್ತೀವಿ. ನೀವು ಖಂಡಿತ. ಅಂದ್ರೆ ಸರ್, ನಾವು ರೆಸಿಡ್ಯೂ ತೆಗಿಬೇಕಂತ ಮಾಡಿ ಮಾಡಿ ಸರ್, ದ್ರಾಕ್ಷಿ ಕೆಮಿಕಲ್ ಕಮ್ಮಿ ಮಾಡಿ.
ಅದಕ್ಕಾಗಿ ನಮ್ಗೆ ಯಾರು ರೈತರು ಪರ್ಫೆಕ್ಟ್ ಆಗಿ ಮಾಡೋದು ನಮ್ಗೆ ಯಾರು ಪರಿಚಯ ಇಲ್ಲ ಸರ್ ದ್ರಾಕ್ಷಿ ಬೆಳೆ ಬಗ್ಗೆ. ಈಗ ನಿಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಸಾವಯವ ಬಗ್ಗೆ ಯಾರು ದ್ರಾಕ್ಷಿ ಬೆಳೆ ಬಗ್ಗೆ ಯಾರು ಮಾಡ್ತಾ ಇಲ್ಲ ಸರ್, ಅದಕ್ಕಾಗಿ ನಮ್ಗೆ ಮಾಹಿತಿ ಸ್ವಲ್ಪ ಕೊಡ್ತೇವೆ. ಇಲ್ಲ ಖಂಡಿತ ಖಂಡಿತ ನಾವು ಮಾಡ್ತೀವಿ. ನಾವು ಬರೀ ದ್ರಾಕ್ಷಿಲೊಂದಲ್ಲ, ಇವನ್ ದಾಳಿಂಬರನಲ್ಲಿ ರೆಸಿಡ್ಯೂ ಫ್ರೀ ಅನಿವಾರ್ಯ ಇದೆ. ಎಕ್ಸ್ಪೋರ್ಟ್ ಆಗ್ಬೇಕು ಅಂದ್ರೆ ರೆಸಿಡ್ಯೂ ಫ್ರೀ ಆರ್ಗ್ಯಾನಿಕ್ ಅಂತ ಹೇಳೋದಿಲ್ಲ, ರೆಸಿಡ್ಯೂ ಫ್ರೀ. ರೆಸಿಡ್ಯೂ ಫ್ರೀ ಅಂದ್ರೆ ಏನ್ ಕೇಳಿದ್ರೆ ಅದು ಬಳಕೆ ಯಾವುದೇ ರಾಸಾಯನಿಕ ಬಳಕೆ ಮಾಡೋದಿದ್ರು ಆ ಅವಧಿ ಅದ್ರ ಉಳಿಕೆ ಅವಧಿ ಏನಿದೆಯೋ ಅದನ್ನ ನೋಡ್ಕೊಂಡು ಮಾಡೋದು. ಈಗ ಯುರೋಪ್ ಮಾರ್ಕೆಟ್ ಅಲ್ಲೆಲ್ಲ ಇರೋದು ರೆಸಿಡ್ಯೂ ಫ್ರೀ ಕೇಳ್ತಾ ಇರೋದು, ಯಾರೆಲ್ಲ ಆರ್ಗ್ಯಾನಿಕ್ ಆಗೋದಿಲ್ಲ ಎಷ್ಟೋ ಸರಿ. ಅದಕ್ಕೆ ಅದಕ್ಕೆ ಖಂಡಿತವಾಗಿ ಮಂಜುನಾಥ್ ಅವರೇ ನಾವು ಈ ವರ್ಷ ಸಾಲಾಗಿ ಕಾರ್ಯಕ್ರಮ ಮಾಡ್ತೀವಿ, ಖಂಡಿತ ನಮ್ಮ ಗಮನದಲ್ಲಿದೆ, ಮುದ ಮಾಡ್ತೀವಿ. ಇಲ್ಲಿ ಕೆಲವೊಮ್ಮೆ ನಮಗೂ ಒಂದು ಲಿಮಿಟೇಷನ್ ಇದೆ, ಎಷ್ಟೊಂತ ಒನ್ ಬೈ ಒನ್ ಮಾಡ್ತಾ ಹೋಗ್ಬೇಕು ಒಂದು. ಮತ್ತೆ ಎಲ್ಲಕ್ಕಿಂತ ಸರ್ ನಮಗೆ ಡಿಪೆಂಡೇಬಲ್ ಎಕ್ಸ್ಪರ್ಟ್ ಇದ್ರೆ ಮಾಡ್ತೀವಿ, ಅದರಲ್ಲಿ ಮಾತಿಲ್ಲ. ಯಾಕೆಂದ್ರೆ ಸುಮ್ಮನೆ ಜನರಿಕ್ಕಾಗಿ ಮಾಡಿದ್ದು ಅದು ನಮ್ಮ ದುಡ್ಡು ಇದು ವೇಸ್ಟ್ ಆಗ್ತದೆ. ಸರ್ ಇವರು ವೇದ್ ಕುಮಾರ್ ಅಂತೇಳಿ ಕೊಡಗಿನಿಂದ, ಭಾಳ ಒಂದು ಸುಮಾರು ಒಂದು 200 ಎಕರೆ ಜಮೀನಿದೆ. ಇಲ್ಲಿ ನೋಡೋಣ, ಕನೆಕ್ಟ್ ಆಗತ್ತೆ ನೋಡೋಣ, ಮಿಸ್ ಕಾಲ್ ಇತ್ತು. ಅವರಿಗೂ ನಮ್ಮ ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ. ಅವರು ಟ್ರೈ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರಿಗೆ ಏನಂದ್ರೆ ಸರ್ ಸೂಕ್ತ ಮಾರ್ಗದರ್ಶನದ ಕೊರತೆ ಇದೆ ಅಂತ ಹೇಳಿ ನಿಮ್ಮನ್ನ ಡಿಪೆಂಡ್ ಆಗಿದ್ದಾರೆ ಸರ್ ಅವರು. ಇಲ್ಲ ಅದು ಒಳ್ಳೇದು, ನಾವು ಇರೋದೇ ಅದಕ್ಕೆ ಅಲ್ವಾ, ನಾವು ಕನೆಕ್ಟಿಂಗ್ ಪೀಪಲ್ ಅಲ್ವಾ ದೃಷ್ಟಿಯಿಂದ. ನಮಸ್ಕಾರ ಜಿತೇಂದ್ರಯ್ಯ ಅವರು ಬಂಟ್ವಾಳದಿಂದ. ಹೌದು ಸರ್. ಸರ್ ಇದು ಎನ್ಪಿಕೆ ಕಲ್ಚರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗೋದಿಲ್ಲ ಸರ್? ಅದು ಮಾರ್ಕೆಟ್ ಅಲ್ಲಿ ತರಕಾರಿ ಮಾತ್ರ ಸಿಗ್ತದೆ. ಈಗ ಎನ್ಪಿಕೆ ಕಲ್ಚರ್ ಇವರೇ ಸರ್ ಕಳಿಸ್ಕೊಡ್ತಾರೆ, ಬರ್ಕಳ್ಳಿ ಇವ್ರ ನಂಬರು. ನಂಬರ್ ಉಂಟು, ನಂಬರ್ ಅಲ್ಲ, ನಾನು ಒಂದ್ಸಲ ಅವರಿಗೆ ಫೋನ್ ಮಾಡಿದ್ದೆ, ಅವರು ಫೋನ್ ಎತ್ತಲಿಲ್ಲ, ಮತ್ತೆ ನಂಗೆ ಮರ್ತೋಯ್ತು. ಮತ್ತೆ ನೀವು ವಾಟ್ಸಪ್ ನಲ್ಲಿ ಮೆಸೇಜ್ ಹಾಕ್ಬೇಕು. ನಾನು ಜಸ್ಟ್ ಅದೇ ಹೇಳ್ತಾ ಇದ್ದೆ, ಅವ್ರ ಲ್ಯಾಬೊರೇಟರಿ ನಲ್ಲಿ ಇದ್ರೆ, ದೇವ್ರ ಕೋಣೆಯಲ್ಲಿ ಇದ್ರೆ ಫೋನ್ ತೆಗಿಯೋದಿಲ್ಲ. 1 ವರ್ಷ ಆಯ್ತು ಮತ್ತೆ ಅದು ಮರ್ತೋಯ್ತು, ಅದು ಬಿಟ್ಟು ಹೋಯ್ತು. ಅವ್ರು ಮಂಗಳೂರಲ್ಲಿ ಯಾರೋ ಡೀಲರ್ ಇಲ್ವಾ? ಇಲ್ಲ ಇಲ್ಲ ಸರ್, ಕಳಿಸ್ತೇವೆ ಸರ್ ಮಂಗಳೂರಿಗೆ. ಈಗ ಈಗ ರೈಯವ್ರ ಏನ್ ಗೊತ್ತಾ, ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು. ಈಗ ಬಹಳ ದಿನ ಈಗ ಏನಾಗ್ತಿ, ನಿಮ್ಮ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಸಿಗ್ತದೆ, ಅದು ಪಾದಕಾಶ್ರಮ ತೀರ್ಥದಂಗೆ ವರ್ಕ್ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ. ಇದೆಲ್ಲ ಫ್ರೆಶ್ ಬಿಸಿ ಬಿಸಿ ಇದ್ದಾಗ ಇಡ್ಲಿ ತಿಂದಂಗೆ ಒಂದು 3 ತಿಂಗಳದೊಳಗೆ ಸರಿಯಾಗಿ ಬಳಕೆ ಮಾಡಿದ್ರೆ ಮಾತ್ರ ನಿಜವಾದ ಪರಿಣಾಮ ಬೀರುತ್ತದೆ. ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಇರೋದು ಸರ್, ಅದನ್ನು ಬುಕ್ ಮಾಡಿ ತರುವಂತ ಲೈಸೆನ್ಸ್ ನಮ್ಗೆ ಇಲ್ಲ. ಅಲ್ಲ, ನಾ ಹೇಳಿದ್ರೆ ನೀವೊಂದು ಫೋನ್ ಮಾಡಿ ಮುಗೀತು, ಫೋನ್ ಮಾಡಿ ಅಡ್ರೆಸ್ ಕೊಡಿ, ನಿಮ್ಗೆ ನಿಮ್ಮ ನಿಯರೆಸ್ಟ್ ಪಾಯಿಂಟ್ ಯಾವ್ದು ಬಂಟ್ವಾಳನ? ಹೌದು, ಬಂಟ್ವಾಳ ಬರ್ತದೆ ಸರ್. ಮುಗೀತು ಅಲ್ಲಿಗೆ. ಅಲ್ಲಿ ಬಾಲಕೃಷ್ಣ ರೈ ಅವರು ತರಿಸ್ಕೊಂಡಿದ್ದಾರೆ ಇವರು ಎಲ್ಲ. ನಂಬರ್ ಹೇಳಿ ಸರ್, ನಂಬರ್ ಹೇಳಿ. 8 4 9 4 8 0 9 4 8 0 2 9 2 9 1 4 1 4 5 0 5 0. ಇನ್ನು ಫೋನ್ ಮಾಡಿ. ಈಗ ಅವ್ರು ಫೋನ್ ತೆಗಿಲಿಲ್ಲ ಅಂದ್ರೆ ನೀವು ಮೆಸೇಜ್ ಹಾಕ್ಬೇಕು. ನೀವು ಅದೆಲ್ಲ ಟೈಪ್ ಮಾಡಿ ಕುತ್ಕೊಂಡು ಚಸ್ಮಾ ಹಾಕೊಂಡು ಹುಡ್ಕೋದು ಬೇಡ ಅಂತಾದ್ರೆ ಆಡಿಯೋ ಮೆಸೇಜ್ ಹಾಕಿ, ಒಂದು ವಾಯ್ಸ್ ರೆಕಾರ್ಡ್ ಹಾಕಿ. ನಾನು ಹಿಂಗೆ ಜಟ್ಟಪ್ಪರ ಈ ಬೆಂಗಳೂರು ಇದರಿಂದ ಬಂಟ್ವಾಳದಿಂದ ಇಂಥದ್ದು ಬೇಕು ನನಗೆ ವಾಪಸ್ ಕಾಲ್ ಮಾಡಿ ಅಂತೇಳಿದ್ರೆ ಅವರು ಗರ್ಭಗುಡಿಯಿಂದ ಆಚೆ ಬಂದ್ಮೇಲೆ ಮಾಡ್ತಾರೆ. ನೀವು ಒಳ್ಳೆ ಕತೆ ಆಯ್ತು, ನೀವು ಹೇಳುವಾಗ ರೇಟ್ ಹೆಚ್ಚಾದ್ರೂ ಅಡ್ಡಿಲ್ಲ ಅಂದ್ರೆ ಡಬಲ್ ರೇಟ್ ಹಾಕ್ತಾರೆ. ಡಬಲ್ ರೇಟ್ ಹಾಕಿದ್ರೆ ನಾಳೆ ಬೇಡ, ನಾಡಿದ್ದು ಕರೆ ಮಾಡಿ ಒಂದು ಮೆಸೇಜ್ ಹಾಕಿಬೇಕು ಜಟ್ಟಪ್ಪರ. ಅಡಿಕೆ ಮರ ಕುಂಭ ಮಾಡ್ಲಿಕ್ಕೆ ಆಗ್ತದೆ ಅಡಿಕೆ ಮರದಂತ ಜಟ್ಟಪ್ಪರ. ಒಂದ್ನಿಮಿಷ ಜಟ್ಟಪ್ಪರ ಇರು, ನೀನು ಒಂದ್ ನಿಮಿಷ ಸರ್ ನಿಮ್ದು ಹೇಳಿ. ಅಡಿಕೆ ಮರ ರಾಶಿ ಹಾಕಿ ಕಂಪೋಸ್ಟ್ ಮಾಡ್ಲಿಕ್ಕೆ ಅದು ಬೇರೆ. ಈಗ ನೀವ್ ಎನ್ಪಿಕೆ ಕಲ್ಚರ್ ಬೇರೆ, ಡಿಕಂಪೋಸರ್ ಬೇರೆ, ಬೇರೆ ಎರಡು ಬೇರೆ. ಮರ್ತೋಯ್ತು ಮರಿಬೇಡಿ. ನೀವು ಮೆಸೇಜ್ ಹಾಕಿ ಜಟ್ಟಪ್ಪ ಸರ್, ನಾ ಕಳಿಸುವ. ನಮಸ್ಕಾರ. ಇವರು ಹಿರಿಯ ರೈತರು ಬಟ್ ಬಹಳ ಆಸಕ್ತಿ ಇದೆ. ಇವರೇ ರೈ ಫ್ಯಾಮಿಲಿ ಅವರು, ಇನ್ನಿಬ್ರು ತರಿಸ್ಕೊಂಡಿದ್ದಾರೆ ಸರ್ ಪುತ್ತೂರಿಂದ ಬಾಲಕೃಷ್ಣ ರೈ ಅಂತೇಳಿ. ಇಲ್ಲಿ ನೋಡಿ ಸರ್, ಇದು ಸಾಲಿಗೆ ಸಾಲು ಬೀಳ್ತಾ ಇದೆ. ಒಬ್ಬರಿಗೆ ನಾವು ಟ್ರೈ ಮಾಡಕ್ ಹೋದ್ರೆ ಇಲ್ಲ ಅಷ್ಟೊತ್ತಿಗೆ ಮತ್ತೊಬ್ರು ಬರುತ್ತೆ. ಹಲೋ ಸರ್, ನಮಸ್ಕಾರ. ಯಾರು ಎಲ್ಲಿಂದ? ಸುನಿಲ್ ಅಂತ ಹೇಳಿ, ಲಿಂಗದಳ್ಳಿಯಿಂದ. ಏನಂದ್ರಿ?
ಸುನಿಲ್ ಅಂತ ಹೇಳಿ, ಚನ್ನೀರಿಯಿಂದ, ಚನ್ನೀರಿ ತಾಲೂಕು ಲಿಂಗದಹಳ್ಳಿಯಿಂದ. ಇಲ್ಲಿ ಸರ್ ಒಂದ್ ನಿಮಿಷ ಯಾಕೋ ಎಲ್ಲೂ ಇದು ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಚನ್ನಗಿರಿಯಿಂದ ಹೆಸರೇನಂದ್ರಿ? ಚನ್ನಗಿರಿ ತಾಲೂಕು ಲಿಂಗದಹಳ್ಳಿಯಿಂದ ಸುನಿಲ್ ಅಂತ ಹೇಳಿ. ಸುನಿಲ್, ಓಕೆ ಓಕೆ ಹೇಳಿ. DJJB ಡಿ ಡಬಲ್ ಜಿ ಬಿ ಡಿ ಜಿ ಜಿ ಡಿ ಓಕೆ ಓಕೆ ಸರ್ ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಸಿಪ್ಪೆ ಇರುತ್ತಲ್ಲ, ಯಾವ್ದು ಅಡಿಕೆ ಸಿಪ್ಪೆ? ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಮಾಡಕ್ಕೆ ಸೂಕ್ಷ್ಮ ಜೀವಿ. ಓ ಕಟ್ ಆಯ್ತು. ಇದು ಇದೆ ಸುನಿಲ್ ಅವರೇ. ಇಲ್ಲ ಇದನ್ನ ನಾ ಆಮೇಲೆ ಏನ್ ಮಾಡೋಣ, ಒಂದ್ ನಿಮಿಷ. ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ನಾವು ಆಮೇಲೆ ಏನ್ ಮಾಡೋಣ. ಕಲ್ಚರ್ ಏನಾಗುತ್ತೆ ಸರ್? ನಮಸ್ಕಾರ ಜಗದೀಶ್. ಸರ್ ಜಗದೀಶ್ ಅವ್ರು ನಟಿ ಹೇಳಿಂದ? ಹಲೋ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇಲ್ವಾ? ಹಲೋ. ಇವತ್ತಿಲ್ಲ ಸರ್, ನೆಟ್ವರ್ಕ್ ಹಿಂಗಾಗ್ಬಿಟ್ರೆ ನೋಡಿ, ಇಷ್ಟೊಂದು ಮಿಸ್ ಕಾಲ್ಗಳು ನಾವು ಹೆಂಗೆ ಅಂತ ಹ್ಯಾಂಡಲ್ ಮಾಡೋದು? ಅಷ್ಟು ಮಾಡೋದ್ರೊಳಗೆ ಇನ್ನೊಬ್ರದ್ದು ಬರುತ್ತೆ ಅದು. ಸರ್ ಕೇಳಿಸ್ತಾ ಇದೆಯಾ? ಜಗದೀಶ್ ಅಂತ ಹೇಳಿ ರಟ್ಟಿಹಳ್ಳಿಯಿಂದ. ಸರ್ ಕೇಳಿ, ನಿಮ್ ಪ್ರಶ್ನೆ ಕೇಳಿ. ಸರ್, ನಮ್ಮಲ್ಲಿ ತೆಂಗಿನ ಸಿಪ್ಪೆ ಸಿಕ್ಕಾಪಟ್ಟೆ ಇರುತ್ತೆ, ನಮ್ ತೋಟ ಇದೆ. ಅದನ್ನ ಡಿಕಂಪೋಸ್ ಮಾಡಿದ್ಮೇಲೆ ಯಾವ ತರ ಮಾಡುತ್ತೆ ಸರ್? ತೆಂಗಿನ ಸಿಪ್ಪೆ ಯೂಶಲಿ ಹಸ್ಕನ್ನ ನೀವು ಸ್ವಲ್ಪ ಆದಷ್ಟು ಅದನ್ನ ಶ್ರೆಡ್ಡಿಂಗ್ ಮಾಡಿ ನೀವು ಲೈಟ್ ವೈಸ್ ಅದನ್ನ ನೀವು ಒಂದು ಒಂದು ಒಂದೂವರೆ ಅಡಿ ಇದು ತೆಂಗಿನ ಸಿಪ್ಪೆ, ಅದ್ರ ಮೇಲೆ ಒಂದಡಿ ಇದು ಸಗಣಿ ಅಥವಾ ಕೊಟ್ಟಿಗೆ ಗೊಬ್ಬರ ಅದ್ರ ಮೇಲೆ ಹಾಕಿ, ಅದರ ಲೇಯರ್ ವೈಸ್ ಒಂದು 5 ಸ್ಟ್ಯಾಕಿಂಗ್ ಮಾಡಿ, ಒಂದು 20-30 ಉದ್ದ ಮಾಡಿ, ಅದ್ರ ಮೇಲ್ಗಡೆ ನೀವು ಇದನ್ನ ಕಾಂಪೋಸ್ಟ್ ಕಲ್ಚರ್ ಮೇಲ್ಗಡೆಯಿಂದ ಸುರಿಬೇಕು ಸರ್. ಅಂದ್ರೆ ಅದು ನೀಟಾಗಿ ಡಿಕಂಪೋಸ್ ಆಗ್ತದೆ ಸರ್, ಏನ್ ತೊಂದ್ರೆ ಇಲ್ಲ ಸರ್. ತೋಟದಲ್ಲಿ ಹರಡಿರೇ ಕಷ್ಟ, ಒಂದ್ ಕಡೆ ರಾಶಿ ಹಾಕಿ ಮಾಡಿದ್ರೆ ಅದು ಅದು ಹಾಡಿರೋದ್ರಿಂದ ಒಂದು 150 ಡೇಸ್ ವರೆಗೂ ಆಗುತ್ತೆ ಸರ್. 6 ಬೇಕು, 6 ಲೆಕ್ಕ 6 ಮೇಲಿಂದ ಸ್ವಲ್ಪ ನೀರ್ ಹಾಕ್ತಾ ಇರ್ಬೇಕು, ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು. ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು, ಅದ್ ಮೇಲಿಂದ ಏನಾದ್ರು ಸೋಗೆಗೆ ಮುಚ್ಚಿಡೋದು. ಹೌದು, ಆದಷ್ಟು ಮೇಂಟೈನ್ ಮಾಡಿದ್ರೆ ಅದ್ ಹಂಗೆ ಬಿಟ್ರೆ 3 ವರ್ಷ ಆದ್ರೂ ಕೊಳಿಯೋದಿಲ್ಲ. ಇಲ್ಲ ಸರ್, ಲಿಗ್ನಿನ್ ಕಂಟೆಂಟ್ ಜಾಸ್ತಿ ಇರ್ತದೆ, ಹಿಂಗಾಗಿ ಆಮೇಲೆ ಸರ್ ಇದು ಜೀವಾಮೃತ ಇದೆಯಲ್ಲ, ಈಗ ಡ್ರಿಪ್ ಅಲ್ಲಿ ನಾವು ಜೀವಾಮೃತ ಕೊಡ್ತೇವೆ ಸರ್, ಅದು NPK ಪರ್ಯಾಯ ಅಥವಾ ಏನು ಹೇಗಿದು? NPK ಕಲ್ಚರ್ಗೆ ಪರ್ಯಾಯ. NPK ಪರ್ಯಾಯ ಆಗುದಿಲ್ಲ, NPK ಕಲ್ಚರ್ಗೆ ಪರ್ಯಾಯ. ಹೌದು, ಪರ್ಯಾಯ ಅಷ್ಟೇ. ಅಂದ್ರೆ ಈಗ ಅದರಲ್ಲೂ ಒಂದಷ್ಟು ಸೂಕ್ಷ್ಮ ಜೀವಿಗಳೇ ಇರುತ್ತೆ, ನೀವು ಹಂಗ್ ಕೇಳಿದ್ರೆ ಮಣ್ಣಲ್ಲೂ ಇರುತ್ತೆ. ಮಾಡ್ತಾರೆ ಅದರಲ್ಲೇ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಟ್ರೇನ್ಸ್ ಅನ್ನ ಸೆಲೆಕ್ಟ್ ಮಾಡಿ ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ. ಹಂಗಾಗಿ ನೀವು ಜೀವಾಮೃತದಲ್ಲೂ ಖಂಡಿತ NPK ಕಲ್ಚರ್ ರಿಲೇಟೆಡ್ ಅದೇ ಆರ್ಗಾನಿಸಮ್ಸ್ ಇರುತ್ತೆ, ಬಟ್ ಅದ್ರ ಸಂಖ್ಯೆ ಇನ್ನೂ ಏನೇನೆಲ್ಲ ಇರುತ್ತೆ. ಇದು ನಿಮಗೆ ಸ್ಪೆಸಿಫಿಕ್ ಆಗಿ ಕೊಡ್ತಾರೆ. ಆದ್ರೆ ಘನ ಪೋಷಕಾಂಶಗಳಿಗೆ ಪರ್ಯಾಯ ಅಲ್ಲ ಇದು. ಹೌದೌದು, ಘನ ಪೋಷಕಾಂಶಗಳಿಗೆಲ್ಲ ರಾಸಾಯನಿಕ ಗೊಬ್ಬರಗಳಿಗೂ ಪರ್ಯಾಯ. ಸರ್ ಹೇಳಿ ಸರ್, ನೀವು ಮೊನ್ನೆ ಮಹಾರಾಷ್ಟ್ರ ಹೋಗಿ ಬಂದಿದ್ರಾ? ಹೌದು ಸರ್. ಟಿಶ್ಯೂ ಕಲ್ಚರ್ ನಮ್ಗೆ ಮೆಣಸು, ಕಾಳಮೆಣಸು ಮತ್ತೆ ಈ ಕಾಫಿ ಗಿಡ ಯಾವಾಗ ಸಿಗಬಹುದು ಸರ್? ನಮ್ಗೆ ಸಿಗುವ ವ್ಯವಸ್ಥೆ ಮಾಡ್ತೀರಾ? ಇಲ್ಲ ಇಲ್ಲ, ನಾವು ಈ ಸರಿ ಇವತ್ತಷ್ಟೇ ಮತ್ತೆ ಆನ್ಲೈನ್ ಮೀಟಿಂಗ್ ಆಯ್ತು, ಈ ಬರೋ ಸೀಸನ್ ರೆಡಿ ಇರುತ್ತೆ. ಈಗ ಒಂದು 10 ಲಕ್ಷ ಗಿಡ ಕಾಳಮೆಣಸು ಮಾಡಕೊಟ್ಟಿದ್ದಾರೆ. ಹೌದಾ? ವೇಣುಗೋಪಾಲ್ ಸರ್ನೇ ಅವರಿಗೆ ಲಿಂಕ್ ಮಾಡ್ತಾ ಇದೀವಿ, ಕೆಲವೊಂದಷ್ಟು ನಿರ್ದಿಷ್ಟ ತಳಿಗಳು ಬೇಕು. ಆಮೇಲೆ ಕಾಫಿನಲ್ಲಿ ಅವರಿಗೆ ಸದ್ಯಕ್ಕೆ ಸೆಲೆಕ್ಷನ್ 9 1-2-3 ಈ ಸ್ಟೆಮ್ ಬೋರರ್ ರೆಸಿಸ್ಟೆಂಟ್ ಮಾಡಿದ್ದಾರೆ, ಮಾಡ್ತಾ ಇದಾರೆ. ಯಾಕೆಂದ್ರೆ ಕಾಫಿ ಬೋರ್ಡ್ ನವ್ರ ಜೊತೆಗೆ MOU ಇದೆ ಅವ್ರದ್ದು, 70 ಲಕ್ಷ ಗಿಡ ಮಾಡ್ತಾ ಇದಾರೆ. ನಾವ್ ಹೇಳಿದ್ವಿ ಸರ್ ನಮ್ಗೆ ಅದ್ ಯಾವ್ದು ಬೇಡ, ನಮ್ಗೆ ಇದು ಬೇಕು, ಏನು ಚಂದ್ರಗಿರಿ ಬೇಕು ಅಂತ ಹೇಳಿದ್ವಿ, ಆಯ್ತು ಮಾಡೋಣ ಅಂತ ಹೇಳಿದಾರೆ. ಬರುವ ಬರೋ ಸೀಸನ್ ಗೆ ಕೊಡ್ಸೋಣ ಸರ್. ಮುದಾಮ್ ಸೊ ಇಷ್ಟು ನಿರ್ದಿಷ್ಟವಾಗಿ ರೈತರು ಫಾಲೋ ಮಾಡ್ತಾರೆ. ಅದು ಸರ್ ಒಂದ್ ಕೆಲಸ ಮಾಡ, ಇವ್ರಿಗೆ ಪಾಪ ಕಟ್ ಆಯ್ತು, ಅದನ್ನ ವಾಪಸ್ ತಗೋತೀನಿ ನೋಡೋಣ. ಅಡಿಕೆ ಸಿಪ್ಪೆ ನಾವು ಕಾಂಪೋಸ್ಟ್ ರೀತಿ ಕನ್ವರ್ಟ್ ಮಾಡ್ಕೊಳಕ್ಕೆ ಆ ಟೈಪ್ ಹೆಂಗೆ ಮಾಡ್ಕೋಬಹುದು? ಈಗ ಅದಕ್ಕಿಂತ ಮೊದ್ಲೆ ನಿಮ್ಗೆ ಮತ್ತೆ ಕಟ್ಟಾದ್ರೆ ಗೊತ್ತಿಲ್ಲ. ಈಗ ಸರ್ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ ಮೊದ್ಲೆ. ಕೊಡಿ ಸರ್. 9480. ಹಲೋ ಹಲೋ ನೈನ್. ಇಲ್ಲ ನೋಡಿ, ಇದು ಅವ್ರ ಕಡೆನೇ ಸಮಸ್ಯೆ ಇದೆ. ಹ್ಮ್ ಹ್ಮ್ ನಾಳೆದು
ಈಗ ಅವರು ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲ ಈಗ ಸುನೀಲ್ ಅವರು, ಈಗ ನಿಮ್ದು ಏನೋ ಕನೆಕ್ಟಿವಿಟಿ ಇಶ್ಯೂ ಇದೆ, ಇವರದ್ದು ನಂಬರ್ ಬರ್ಕೋಬೇಡಿ 9480291450 9482021450. ನೀವು ಲೀಸರ್ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ತಗೊಳ್ಳಿ. ಸರ್ ನಮಸ್ಕಾರ, ಜಗದೀಶ್ ಕುಮಾರ್ ಅವರು ಸವಣೂರು. ನಮಸ್ಕಾರ ಸರ್, ಬಾಳ ಹೆಲ್ಪ್ ಆಗಿದೆ ಸರ್. ನಿಮ್ ಚಾನಲ್ ಬಂದಾಗಿಂದ ಸರ್ ನಮ್ ಕೃಷಿ ಬಗ್ಗೆ ಏನ್ ಗೊತ್ತಿರಲಿಲ್ಲ ಸರ್ ಮುಂಚೆ ಅವ್ರ ಬಗ್ಗೆ. ಸರ್ ಪ್ರತಿದಿನ ನಿಮ್ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೇನೆ ಸರ್, ನಾನು ಬಾಳ ನಾಲೆಜ್ ಆಗಿದೆ ಸರ್ ಅದರಿಂದ. ಮನ್ಯಾಗ ಭಯಕತ್ತಿರ ಬಗ್ಗೆ ಏನಪ್ಪ, ಸಂಜೆ ಆದ್ಕೊಳ್ಳಿ ಹಿಡ್ಕೊಂಡು ಕೂತ್ಕೋತಾರೆ ಏನು ಸರ್? ನೋಡೋದಿಲ್ಲ, ಒಂದ್ ಸಿನಿಮಾ ನೋಡೋದಿಲ್ಲ, ಏನಾತಪ್ಪ ಇವ್ರದ್ದು ಅಂತೇಳಿ. ಇಲ್ಲ ಸರ್, ಇಲ್ಲ ಅವ್ರು ಇಲ್ಲ ಸರ್, ಅವ್ರು ಬಾರಿ ಇದು ಮಾಡ್ತಾರೆ ಸರ್. ಅವ್ರಿಗೆ ಕಂಡಕ್ಟ್ ಮಾಡ್ಸರಿ ಹೋಗಿದ್ ಸರ್, ಅಲ್ಲಿ ಹೋಗಿ ತಗೊಂಡ್ಬಂದಿರಿ ಅವ್ರ ಕಾಮಧೇನು. ಆನಂತರ ರೂಟ್ ಓವರ್ ಆನಂತರ ಮೆಟ್ರೋಲಜಿಯಂ ತಗೊಂಡ್ಬಂದೆ ಸರ್. ಸರ್ ಸರ್ ನನ್ ಕಡೆ ಅಮೌಂಟ್ ಆಕ್ಚುಲಿ ಕಡಿಮೆ ಸರ್, 3000 ಅಷ್ಟು ಅಮೌಂಟ್ ಸರ್ ಅವತ್ತ. ಹೋದ್ರ ಸರ್ ಹಿಂಗಾಗಿ ನನಗ ಸರ್ ನಮ್ಮನೆ ಬರೀ ಡಿ ಎ ಪಿ ಗೊಬ್ಬರ ಬರೀ ಇದನ್ನಷ್ಟೇ ಹಾಕಿದ್ರು ಸರ್. ಈ ತರದ್ ಏನು ಗೊತ್ತಿರಲಿಲ್ಲ ಸರ್ ನನಗ ಅವ್ರಿಗೆ. ನಾನು ಈ ತರ ಹಾಕ್ಬೇಕು ಅಂತ ಹಿಂಗ್ ಮನೆಗೆ ಹೇಳ್ದಾನೆ ಅವ್ರು, ಅವನ್ನೆಲ್ಲ ಏನ್ ಮೆಡಿಸಿನ್ ಡಿ ಎ ಪಿ ತಂದು ಹಾಕಿಂಗೆಲ್ಲ ಹೇಳಿದ್ರು ಸರ್. ನನಗ್ ಬಿಟ್ಟು ನಿಮ್ ಚಾನಲ್ ನೋಡಿದ್ದೀನಿ ಸರ್, ನಾನು ಅದನ್ನ ಹಾಗಾದ್ರೆ ಯೂಸ್ ಮಾಡಬೇಕು, ಬಳಕೆ ಮಾಡಬೇಕು ಅಂದ್ರೆ ಏನೇನು ಮತ್ತೆ ತಗೊಂಡು ಹೋದೆ ಸರ್ ಅಲ್ಲಿಗೆ. ಸರ್ ನಮ್ಮ ನಾ ಸರ್ ನಮ್ ದುನ್ಮಲ್ಲಿ ಗಿಡ ಕಾಗಡ ಮಲ್ಲಿ ಗಿಡ ಬೆಳೆದಿದ್ವಿ ಸರ್ ನಾವು. ಹಿಂಗಾಗಿ ಸರ್ ಸರ್ಗೆ ಹೋಗಿ ಹಿಂಗಾಗೈತ್ರಿ, ಮನೆಯವ್ರು ನೋಡಿದ್ರೆ ಸ್ವಲ್ಪ ಹಿಂಗ್ ಮಾಡ್ತಾರ, ಹಿಂಗ್ ತಗೊಂಡ್ಬಂದ ನಿಮ್ಗೆಲ್ಲ ಹೇಳಿದೆ. ಇಲ್ಲಪ್ಪ ಇಷ್ಟ ಸಾಲೋದಲ್ಲ, ನೀನ್ ಇನ್ನೇನ್ ತಗಿದ್ ಎಕ್ಸ್ಟ್ರಾ ಹೋಗಿ ಅಂತ ಹೇಳಿ ಸರ್. ಎಕ್ಸ್ಟ್ರಾ ಹೆಚ್ಚು ಕಮ್ಮಿ 1500 ರಿಂದ 2000 ರೂಪಾಯಿ ಮೇಲೆ ಎಕ್ಸ್ಟ್ರಾ ಸರ್ ಹೈಕ್ ನನಗೆ. ಬಸ್ ಸ್ಟ್ಯಾಂಡ್ ತನ ಅವ್ರದ ಕಾರ್ ಒಳಗೆ ಕರ್ಕೊಂಡ್ ಬಂದ್ ಬಿಟ್ರು ಸರ್, ನನಗೆ ಬಹಳ ಖುಷಿ ಅಲ್ಲ ಸರ್. ಬಹಳ ಸಪೋರ್ಟ್ ಮಾಡಿದ್ರು ಸರ್ ಅವ್ರು. ಇಲ್ಲ ನೋಡಿ, ನಾವ್ ಈಗ ನಾವು ಅಂತವ್ರನ್ನ ಹುಡುಕಿ ಹುಡುಕಿ ನಂಬರ್ ಕೊಡ್ತೀವಿ. ಎಲ್ಲಾ ವಿಜ್ಞಾನಿಗಳು ಆತರ ರೈತ ಪ್ರೀತಿಯ ವಿಜ್ಞಾನಿಗಳು ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಹೆಚ್ಚು ಎಕ್ಸ್ಟ್ರಾ ಪ್ರೀತಿ ಇರೋರ್ನ ಪ್ರಾಮಾಣಿಕ ಅಟೆಂಡ್ ಮಾಡೋರ್ನ ಕೊಡ್ತೀವಿ ಅಲ್ವಾ? ಹೌದ್ ಸರ್, ಹೌದ್ ಸರ್. ಆನಂದ್ ಸರ್ ಬಾರಿ ನನಗಿದಲ್ಲ ಸರ್, ಅವ್ರು ನನ್ ಕಡೆ ಅಮೌಂಟ್ ಅಷ್ಟು ಇರ್ಲಿಲ್ಲ ಸರ್ ಆಕ್ಚುಲಿ. ಅವ್ಕೊಂಡು ಇಲ್ಲಪ್ಪ ನೀ ಇಷ್ಟೆಲ್ಲ ಹೋಗಿ ನಿನ್ಗೆ ಅಣ್ಣ ನಿಮ್ಗೆ ಕಂಪ್ನಿ ರಿಸಲ್ಟ್ ಬಂದು ನನಗೆ ಬಂದು ದುಡ್ಡು ಕೊಡೋಣ ಅಂತ ಹೇಳಿದ್ರು ಸರ್ ಅವ್ರು. ನಾ ಅವಶ್ಯವಾಗಿ ಹೋಗ್ತೇನೆ ಸರ್, ಇನ್ನೊಂದು ತಿಂಗಳು ಬಿಟ್ಟು ನಾನು ಹೋಗಿ ಅವ್ರಿಗೆ ಅದನ್ನ ಅಮೌಂಟ್ ಕೊಟ್ಟು ನಾನು ಮತ್ತೆ ನೆಕ್ಸ್ಟ್ ಟೈಮ್ ತಗೊಂಡ್ಬರ್ತೇನೆ ಸರ್. ಹೆಂಗಿದಾವ್ ಬೆಳೆ? ಹೆಂಗಿದಾವ್ ಜಗದೀಶ್ ಸರ್? ಸರ್ ಚೆನ್ನಾಗಿ ಬಂದಿದೆ ಸರ್. ಆನಂತರ ಅದು ನಮ್ದು ಕಾಕಡ ಮಲ್ಲಿಗೆ ಅದು ಕೆರಿಗೆ ಕೊಡ್ಬಿದ್ದು ಮುಳುಗ್ತು ಸರ್. ಅದನ್ನ ಇದು ಹಾಕಿದ್ದಿಲ್ಲ ಅದಕ್ಕೆ, ಅದ ಮೇಲ್ಗಡೆ ಸಣ್ಣ ಸಸಿ ಹಾಕಿರೋದು ಈಗ ಚೆನ್ನಾಗಿ ಆಗ್ತಾ ಇದೆ ಸರ್ ಅದು. ಆನಂತರ ದುಂಬಲ್ಗಿ ಗಿಡನು ಚೆನ್ನಾಗಿ ಆಗ್ತಾ ಇದೆ ಸರ್. ಆದ್ರೆ ಅದಕ್ಕೆ ಸ್ವಲ್ಪ ಜಳ ಇರ್ಬೇಕು ಸರ್. ಆದ್ರೆ ಈ ಕಂಟಿನ್ಯೂ 20 ದಿನದಿಂದ ಒಂದ್ ತಿಂಗಳ ಮಟ್ಟ ಮಳೆ ಹತ್ಕೊಂಡ್ಬಿಟ್ಟಿದೆ ಸರ್. ಅದು ಹಿಂಗಾಗಿ ಅಷ್ಟು ಇದಾಗ್ತಾ ಇಲ್ಲ. ಆದ್ರೆ ರಿಕವರಿ ಆಗ ಸರ್ ಗಿಡ ಎಲ್ಲಿಗೆಲ್ಲ ಚೇಂಜ್ ಬಿಸಿಲು ಬಿದ್ದಿಲ್ಲ ಸರ್. ಆನಂತರ ಎಲ್ರು ನಮ್ಮ ಹರಿಮನಿ ಸರ್ ಆಮೇಲೆ ರಾಮೇಗೌಡ ಸರ್ ಪ್ರಸನ್ನ ಸರ್ ಇವರೆಲ್ಲರೂ ನಿಮ್ ಇದು ಯಾವನ ನೋಡ್ತಾನೆ ಎಲ್ಲ ನಂಬರ್ ಬರ್ಕೊಂಡು ಹಾಕೊಂಡು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಭಾರಿ ಹೆಲ್ಪ್ ಮಾಡ್ತಾರೆ ಸರ್, ಭಾರಿ ಹೆಲ್ಪ್ ಮಾಡ್ತಾರೆ ಸರ್. ಫ್ರೆಂಡ್ಲಿ ಅವರೆಲ್ಲ ಭಾರಿ ಫ್ರೆಂಡ್ಲಿ ಸರ್. ಸರ್ ನಮ್ಮಂತ ರೈತರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂದ್ರೆ ಅವ್ರಿಗೆ. ಜಗದೀಶ್ ಸರ್ ಬಹುತೇಕ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಆತರನೇ ದೋಸ್ತಿ ಇರ್ತಾರೆ, ಆದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಆಮೇಲೆ ಕೃಷಿ ಮೇಳದಲ್ಲಿ ಹೋಗಿ ನೀವು ಕೇಳಿದ್ರೆ ಅವ್ರು ಈ ಮದುವೆ ಮನೆಯಲ್ಲಿ ಅಡ್ಡಾಡದಂಗ ಅಡ್ಡಾಡ್ತಾರೆ. ಸೇಮ್ ನಾನು ಈಗ 2 ವರ್ಷದಿಂದ ಕೃಷಿ ಮೇಳಕ್ಕೆ ಹೋದಾಗ ಈ ಮಂಜುನಾಥ್ ಸರ್ ಇವ್ರು ಅವರಿದ್ದ ಇದ್ರ ಕಡೆ ಅಡ್ಡಾಡಿ ಬಂದಾನ ಸರ್. ಬಟ್ ನಮ್ಗೆ ಯಾವ್ದು ಏನ್ ಗೊತ್ತಿಲ್ಲ ಸರ್ ನಮ್ಗೆ. ಅಲ್ಲೆಲ್ಲ ಅಡ್ಡಾಡಿ ಸರ್, ಅಲ್ಲೆಲ್ಲ ರೋಲ್ ಹೊಡೆದ್ವಿ, ಅಲ್ಲೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಬಂದ್ರೆ ಸರ್ ನಾವು ಅಲ್ಲೆಲ್ಲ. ಹೌದು ಅಲ್ಲೇ ಅಡ್ಡಾಡಿ ಸರ್, ಗೊತ್ತಿಲ್ಲ ಸರ್ ನಮ್ಗೆ ಅದೆಲ್ಲ ಹೆಂಗ್ ಬೆಳಕೊಳ್ಳೋದು. ಮಂಜುನಾಥ್ ಸರ್ ಧನ್ಯವಾದಗಳು ಸರ್, ನೀವು ಕೊಟ್ಟಿದ್ದು ನನಗೆ ಬಹಳ ಖುಷಿ ಅಲ್ಲ ಸರ್. ನಾ ಅವಶ್ಯವಾಗಿ ಇನ್ನೊಂದ್ ತಿಂಗಳು ಬಿಟ್ಟು ಬಂದು ನಿಮ್ ದುಡ್ಡು ಕೊಟ್ಟು ನಾನು ನೆಕ್ಸ್ಟ್ ಸ್ವಲ್ಪ ತಗೊಂಡ್ಬರ್ತೇನೆ ಸರ್. ಜಗದೀಶ್ ಅವರ ನಮಸ್ಕಾರ ಸರ್. ನಾವು ವಾಣಿಜ್ಯ ವಿರಾಮ ಮುಗಿಸೋಣ. ಅದಿತಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ಸ್, ಏಷ್ಯಾ ಆಫ್ರಿಕಾಗಳ 23 ದೇಶಗಳಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್. ಅಪೆಡಾ ಎನ್ಪಿಒಪಿ ಮತ್ತು ಕೆನಡಾದ ಸಿಎಫ್ಐಎ ಸಾವಯವ ಪ್ರಮಾಣ ಪತ್ರ. ನಿಮ್ಮ ಜಮೀನು, ಬಿತ್ತನೆ ಬೀಜ, ಗೊಬ್ಬರ, ಕೃಷಿ ಉತ್ಪನ್ನ, ಆಹಾರ ಸಂಸ್ಕರಣೆಗೆ ಸಾವಯವ ಪ್ರಮಾಣೀಕರಣ. ನ್ಯಾಯೋಚಿತ ಶುಲ್ಕ, ಪಾರದರ್ಶಕ ವ್ಯವಸ್ಥೆ, ವಿಶ್ವಾಸಪೂರ್ಣ ಸೇವೆ. ಅದಿತಿ ಸಾವಯವ ಜೀವನ ಕ್ರಮದ ಮುಂಚೂಣಿಯಲ್ಲಿ. ಗ್ರೀನ್ ಪ್ರೋ ಪಾಲಿಹೌಸ್ಗಳಿಗೆ ಏಷ್ಯಾದ ಏಕೈಕ 7-ಲೇಯರ್ ಗ್ರೀನ್ ಪ್ರೋ ಪಾಲಿಫಿಲ್ಮ್. ಸದೃಢ, ಹೆಚ್ಚು ಬಾಳಿಕೆ, ಉಷ್ಣತೆ ನಿಯಂತ್ರಣ.
ಸರ್ಕಾರದ ಮಾನ್ಯತೆಯೊಂದಿಗೆ ಪಾಲಿಹೌಸ್ ನಿರ್ಮಾಣದ ಟರ್ನ್ಕಿ ಪ್ರಾಜೆಕ್ಟ್. ಬಹುವರ್ಷ ಬಳಕೆಯ ಏಷ್ಯಾದ ಪ್ರಥಮ 7-ಲೇಯರ್ ಮಲ್ಚ್ ಫಿಲ್ಮ್. ದೀರ್ಘ ಬಾಳಿಕೆ, ಉತ್ತಮ ಬಣ್ಣ, ಎಲ್ಲಾ ಬೆಳೆಗಳಿಗೆ ಬಳಕೆ. ಗ್ರೀನ್ ಪ್ರೋ. ಕಲ್ಪತರು ನರ್ಸರಿ. ರೋಗರಹಿತ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ ಗಿಡಗಳು, ಅಡಿಕೆ, ತೆಂಗು, ಹಲಸು, ಬಟರ್ಫ್ರೂಟ್, ಸೇಬು, ಅಪ್ಪೆಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಬುಕ್, ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು. ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ. ಅಧಿಕೃತ ತಳಿ, ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ. ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ. ಅಡಿಕೆ ಬೆಳೆಗಾರರಿಗೊಂದು ಅಪೂರ್ವ ಅವಕಾಶ. ಸುಕೋ ಬ್ಯಾಂಕ್ನಿಂದ ಅಡಿಕೆ ಸಂಸ್ಕರಣಾ ಘಟಕ ಸಾಲ ಯೋಜನೆ. ಅಡಿಕೆ ಸುಲಿಯುವ ಯಂತ್ರ, ಗ್ರೇಡಿಂಗ್, ಡ್ರೈಯರ್, ಡಿಜಿಸೆಟ್ ಇತ್ಯಾದಿಗಳು. ಪಿಎಂಇಜಿಪಿ ಯೋಜನೆಯಡಿ 25 ಲಕ್ಷ ಸಾಲ, 35% ಸಬ್ಸಿಡಿ. ಸುಲಭ ಬಡ್ಡಿದರ, 5 ವರ್ಷ ಸಾಲ ಮರುಪಾವತಿ ಅವಧಿ. ಸುಕೋ ಬ್ಯಾಂಕ್. For the first time you're kissed. For the first time you stood up. The first time you accepted yourself. For your every first in life, Camco Chocolates. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್. ನಾನು ಇದನ್ನ ಯಾವ್ಯಾವ್ದಿದೆ ಹೇಳೋದನ್ನ ಅವ್ರ ಹತ್ರ ನಿರ್ದಿಷ್ಟವಾಗಿ ಲಿಸ್ಟ್ ಅನ್ನ ತಗೊಂಡು ನಾವು ಅನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಅವ್ರು ಬರೋದ್ರೊಳಗೆ ತಯಾರಿ ಮಾಡ್ಕೊಂಡು ನಾವು ನಮಗೂ ಹೊಸ ಪರಿಚಯ ಆಗಿರೋದಕ್ಕೆ ಪೂರ್ತಿ ಇನ್ನು ಡಿಟೇಲ್ ನಮ್ಗೆ ಸಿಕ್ಕಿಲ್ಲ. ಕರ್ನಾಟಕ ಹೆಡ್ ಕ್ವಾರ್ಟರ್ ಬೆಳಗಾವ್ ಇದೆ. ಅದನ್ನ ನಾವು ಖಂಡಿತ ಅವ್ರದ್ದು ಅವ್ರನ್ನ ಏನೇನು ಅಂದ್ರೆ ಎರಡು ಕಡೆ ಅವ್ರದ್ದು ಗಿಡ, ದಾಳಿಂಬೆ ಗಿಡ ಆಯ್ತು ಇದಾಯ್ತು, ಅದು ಕೂಡ ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ. ಯಾಕೆಂದ್ರೆ ಅವ್ರ ನಂಬರ್ ಒನ್ ಇದಾರೆ, ಅವ್ರದ್ದೆಲ್ಲ ಬಹಳ ಸಿಸ್ಟಮ್ ಇದೆ. ಮಹಾರಾಷ್ಟ್ರ ಗುಜರಾತ್ ಅವ್ರು ಎತ್ಕೊಂಡು ಹೋಗ್ತಾರೆ, ಅದನ್ನೇ ಹೇಳ್ತಾ ಇದ್ರು. ಮಹಾರಾಷ್ಟ್ರ ಗುಜರಾತ್ ಒಂದ್ ಮಟ್ಟಕ್ಕೆ, ಮಧ್ಯಪ್ರದೇಶದ ಭಾಗ ಮತ್ತೆ ಉತ್ತರ ಪ್ರದೇಶ ಅವ್ರು ತಗೋತಾ ಇದಾರೆ. ಕರ್ನಾಟಕದವ್ರು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ. ನಾಳೆ ಸರ್ ಬಳಕೆ ಮಾಡ್ಕೋತಿದೀನಿ, ಬಂದಿಲ್ಲ ಅಂತಂದ್ರೆ ಸರ್ ನಮಗೆ ಮುಟ್ತಾ ಇಲ್ಲ ಸರ್ ಅವ್ರ ಪ್ಲಾನಿಂಗ್ ಏನು. ನಾವು ಕಮ್ಯುನಿಕೇಶನ್ ಗ್ಯಾಪ್ ಇದೆ, ನಾವು ಮುದ್ದೆ ಮಾಡ್ತೀವಿ. ಆಯ್ತು ಸರ್, ಅಷ್ಟು ಮಾಡಿದ್ರೆ ಒಳ್ಳೆಯದಾಯ್ತು. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ ಕೆ ಪಾಟೀಲ್ ತರ್ಸ್ಕೊಂಡಿದ್ದಾರೆ ಸರ್ ಸಾಕಷ್ಟು ಮಟ್ಟರೆ. ಯಾರು? ಎಲ್ ಕೆ ಪಾಟೀಲ್ ಬಿಜಾಪುರ ತರ್ಸ್ಕೊಂಡು ಅವ್ರದೇ ಬಂದ್ ಸರ್. ನಮಸ್ಕಾರ, ಎಲ್ ಕೆ ಪಾಟೀಲ್ ಬಿಜಾಪುರದಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಂಜುನಾಥ್ ಸರ್ ಇದ್ದಾರೆ ಹೇಳಿ, ಇವತ್ತು 2 ನಿಮಿಷ ಎಲ್ಲರಿಗೂ. ಅದೇ ಸರ್, ನಾನು ಅದೇ ಶನಿವಾರ ಯಾವಾಗ ಬರ್ತದೆ ಅಂತ ಅದೇ ಕಾಯ್ತಿದ್ದೆ. ಪಟೇಲ್ ಮಂಜುನಾಥ್ ಸರ್ ಗೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಪಟೇಲ್ ಹೇಳಿ. ಸರ್ ಸರ್ ಅದು ಇದು ಬಂದು ಮುಟ್ಟದ ಏನು ಕಾಮ್ರೇನು ಮತ್ತೆ 19 ಆಲ್. ಆಮೇಲೆ ಅವು ಎಷ್ಟು ಬಿತ್ತಿ ಎರಡು ದಿವಸ ಹೊಡಿಬೇಕ, ಹಿಂಗೇನ್ ಟೈಮ್ ಲಿಮಿಟ್ ಅದ? ಅದು ನೀವು ಒಂದು ತಿಂಗಳು ತಿಂಗಳು 40 ದಿವಸ ಹಂಗ ಹೊಡೆದ್ರೆ ಚಲೋ ಆಗ್ತದ ರೀ. 40 ದಿವಸ ಒಳಗಾಗಿ ಹೊಡಿಬೇಕು ಸರ್. ಆ ಟೈಮ್ ನಲ್ಲಿ ಗ್ರೋತ್ ಟೈಮ್. ಗ್ರೋತ್ ಟೈಮ್ ಯಾವ ಯಾವ ಬೆಳಿಗ್ಗೆ? ತೊಗರಿ ತೊಗರಿ ಮತ್ತೆ ಇದಕ್ಕೆ ಏನು ಮೆಕ್ಕೆಜೋಳ. ಮೆಕ್ಕೆಜೋಳ ಟೈಮ್ ಬರೋಬರದ ಹೊಡ್ರಿ ಸರ್ ಈಗ. ಅದೇ ಸರ್ ಈ ವಾರನೇ ಹೊಡಿತೀನಿ ಸರ್, ಈ ವಾರನೇ ಹೊಡಿತೀನಿ. ಆಮೇಲೆ ಸರ್ ಇನ್ನೊಂದು ಅದ ಅದೇನು 1 ಲೀಟರ್ಗೆ ಹಾಕುದು ಮಾಡೋದು ಏನದಲ್ಲ, ಇದೇ ಹೆಗಡೆ ಸರ್ ಹೇಳಿದ್ರು ಅದನ್ನ ಮೆಸೇಜ್ ಮಾಡ್ರಿ ಅಂತೇಳಿ. ನನಗೆ 5-5 ಗ್ರಾಮ್ ಸರ್, 5 ಗ್ರಾಮ್ ಅದು 5 ಗ್ರಾಮ್ ಅದು, ಏನ್ ನೀವು ಇದ್ ಮಾಡ್ಕೋಬೇಡ್ರಿ. 5 ಗ್ರಾಮ್ 5-5 ಗ್ರಾಮ್ ಅಲ್ಲ ಸರ್. ಅಂತ ಬೇನ್ ಹಿಂಡಿ ಮತ್ತೆ ಪ್ಲಸ್ ಇದು ಟ್ರಾಕೋಡ್ರಮಾ ಉಪಯೋಗ ಆಗೈತೆ ಸರ್. ಅದಕ್ಕೆ ಉಪಯೋಗ ಚಲೋ ಆಗ್ಯದ್ರಿ.
ಚಲೋ ಆಗ್ಯದ ಸರ್, ಬೆಳಿ ಚಲೋ ಆಗ್ಯದ, ಆದ್ರೂ ರೋಗ ಭಯಂಕರ ಕಡಿಮೆ. ಆಗ್ಲಿ ಸರ್, ಹೋದ ವರ್ಷ ನೋಡಿದ್ರೆ ಖುಷಿ ಅಂದ್ರೆ ಈಗ ಪಾಟೀಲ್ ಸಾಹೇಬ್ರು ಸುಮಾರು ಒಂದು 65 ವರ್ಷ ಆಗ ಹೌದಲ್ರಿ ಸರ್? ಹೌದು ಸರ್. ನಿಮ್ದು 65 ಅಲ್ವ ವಯಸ್ಸು? ವಯಸ್ಸು ನಿಮ್ದು ಸರ್? ನಮ್ದು 73 ಸರ್. ನಿಮ್ಗೆ ಇವ್ರ ಬಾಯಲ್ಲಿ ಟ್ರೈಕೋಡರ್ಮಾ ಮೆಟ್ರೈಸಿಯಂ ಬರಕ್ಕಂದ್ರೆ ನಮ್ ಕೃಷಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸರ್. ನಮ್ಮದೊಂದು 20-25 ಕಾಲ್ ಆಗಿರ್ಬೇಕು ಅಲ್ಲಿ ಪಾಟೀಲ್ ರದ್ದು ನಮ್ಮದು. ಹೌದು ಸರ್. ಸರ್ ಇನ್ನೊಂದ್ ಸರ, ಈಗ ನಾವ್ ಒಂದ್ 3 ಎಕರೆ ಡ್ರೈಂಚ್ ಹಾಕ್ತೀನಿ. ಹನ್ರಿ, ಒಂದ್ 6 ಫೂಟ್ ಅದು 6 ಇಂಚ್ ಆಗ್ಯದ ಈಗ. ಹನ್ರಿ, ಅದನ್ ಕಟ್ ಮಾಡೋ ಮುಂದಾಗ ಇದೇ ಒಬ್ರು ಕೇಳಿದ್ರಲ್ಲ ಅದನ್ನ ಹಾಕ್ಬೇಕು ಅಂತ ಹೇಳಿ ನಿಮ್ದು ಇದು. ಇನ್ನೊಂದ್ 40 ದಿವಸ ಅದ ಪಾಟೀಲ್ ರೀ, ಆಮೇಲೆ ಅದ್ ಕಾಂಪೋಸ್ಟ್ ಕಲ್ಚರ್ ಬಗ್ಗೆ ವಿಚಾರ ಮಾಡೋಣ. 45 ದಿವಸ ಮುಣಗ್ಸಾಕಂತ್ರಿ ರೋಟೋವೇಟರ್? ರೋಟರ್ ಅಲ್ಲ, ರೋಟರ್ ಹೊಡೆದ್ಮೇಲೆ ವಿಚಾರ ಮಾಡೋಣ ಸರ್. ಹೊಡೆಯೋ ಟೈಮ್ ಟೈಮಿಗೆ ತರಿಸ್ಕೊಳ್ಳಿ, ಹೊಡೆದ್ಮೇಲೆ ಇದನ್ನ ಹಾಕಿ ಆಯ್ತು ಇಮಿಡಿಯೇಟ್ ಇಲ್ವಾ? ಹಳ್ಯಾಗ ಏನ್ ಹಳಿ ಪದ್ಧತಿ ಬಿಡ್ಲಿಕ್ಕೆ ತಯಾರಿಲ್ಲ ಅವ್ರು. ಹಂಗ ಕೇಳಿದ್ರೆ ಇದನ್ನು ಒಂದ್ ರೀತಿ ಹಳೆ ಪದ್ಧತಿಗೆ ಸೇರ್ಕೊಂಡಿದ್ದೆ. ಈಗ ನೀವು ಈಗ ಇದೆಲ್ಲ ಬಳಕೆ ಮಾಡೋದಂದ್ರೇನು ಸಾವಯವ ಕೃಷಿ ಬಂದಂಗ ಹೊಳ್ಳಿ ಅದು ಈಗ ಲೇಡೀಸ್ ಫ್ಯಾಷನ್ ಹಂಗೆ ಹೊಳ್ಳಿ ಹೊಳ್ಳಿ ಬಂತ ಬರ್ತಾ ಇರ್ತಾವ. ಈಗ ಅವ್ರು ಜಗ್ಗಿ ಜಗ್ಗಿ ಜಗ್ ಜಗ್ಗಿ ಕಟ್ಟಿಕತ್ತೇವು. ಇಲ್ಲ ಮಾಡ್ರಿ ಸರ್, ಚಲೋ ಆಗ್ತದ ಪಾಟೀಲ್ ರೀ, ಮಾಡ್ರಿ ಮಾಡ್ರಿ. ಇಂಪ್ರೂವ್ಮೆಂಟ್ ಆಗ್ಯದ ಅಂತ ಅವ್ರೆ ಹೇಳಿದ್ರೆ ಏನ್ರಿ ನೀವು ಬೇಲಿಡ್ಡಿ ಟ್ರೈಕೋಡ್ರಮ ಕೊಟ್ಟಿದ್ದು ಚಲೋ ಉಪಯೋಗ ಆಗ್ಯದ ಸರ್? ಇದು ಸ್ಪ್ರೇ ಆಗ್ಲಿಕತ್ತದ ಅಂತ ಹೇಳಿಕತ್ತಾರ. ಸ್ಪ್ರೇ ಹೊಡೆದ್ಮ್ಯಾಗ ನೀವು ಹೇಳ್ದಂಗ ಕೇಳ್ತಾರ ತಗೋರಿ. ಸ್ಪ್ರೇ ಹೊಡೆದ್ಮೇಲೆ ಸರ್ ಆಯ್ತು ಸರ್, ನಿಮ್ ಆಶೀರ್ವಾದದಿಂದ ಬೆಳಿ ಮೆಕ್ಕಿದ್ರೆ ಭಯಂಕರ ಹಳದಿ ಆಗಿತ್ತು ಸರ್. ಅದು ಇಲ್ಲಿ ಸ್ಪ್ರೇ ಹೊಡ್ರಿ ಬರೋಬ್ಬರ ಆತ ಸರ್. ಆಮೇಲೆ ಏನದು ಸೈನಿಕ ಹುಳ ಏನದಲ್ಲ ಅದ್ರ ಸ್ಪ್ರೇ ಮಾಡಿದೆ ಆಗ್ಲಿ. ಆಯ್ತು ಆಯ್ತು, ಮುಂದಿನ ವಾರ ಮಾಡ್ತೀನಿ ಸರ್. ಮಾಡ್ರಿ ಪಾಟೀಲ್ ರೀ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವರು ಪ್ರವೀಣ್ ಹಾವೇರಿ ಬೇಡ. ಇದು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅದೇ ಸಮಸ್ಯೆ. ಏನಾದ್ರು ಸರ್ ಕೇಳಿದರೆ ಓ ಇದು ಬೇರೆ ಇಲ್ಲ ಮತ್ತಾವುದೋ ಬಂತು ತಗೊಳ್ಳೋಣ. ಸರ್ ನಮಸ್ಕಾರ, ಯಾರು ಎಲ್ಲಿಂದ ಸರ್? ಅದೇ ಸುನಿಲ್ ಸರ್, ಚೆನ್ನಾಗಿ. ಓಕೆ, ಹಾ ಹಾ, ಅವಾಗ ಓಕೆ ನಾವದನ್ನ ಹೇಳ್ತಾ ಇದ್ವಿ. ಹಾ ಕೇಳಿಸ್ತಾ ಇದೆಯಾ? ಹಲೋ ಹಲೋ. ಇಲ್ಲ ಅವ್ರದ್ದೇನೋ ಅವ್ರ ಕಡೆ ತೊಂದರೆ ಇದೆ ಸಿಗ್ನಲ್ ಅಲ್ಲಿ, ಅವ್ರಿರೋ ಜಾಗದಲ್ಲಿ ಇಲ್ಲ ಕಾಣುತ್ತೆ. ಅದು ಯಾವ್ದು ತಗೊಳ್ಳೋದು ಅನ್ನೋದೇ ಸಮಸ್ಯೆ. ಹಲೋ ಹಲೋ ಸರ್. ಸರ್ ನಮಸ್ಕಾರ, ಯಾರು ಎಲ್ಲಿಂದ? ನಾವು ಇಲ್ಲಿ ಸುಳೆಕೆರೆ. ಎಲ್ಲಿ? ಸುಳೆಕೆರೆ, ಚನ್ನಗಿರಿ ತಾಲೂಕು. ಚನ್ನಗಿರಿ. ನಮ್ಮ ಫಾರ್ಮ್ ಟಿವಿ ಆ್ಯಪ್ ಹಾಕೊಂಡು ನೋಡ್ತಾ ಇದ್ದೀರಾ? ನಿಮ್ದ ಇದು ಅಲ್ಲ, ನಿಮ್ ಹೆಸರು ಹೆಸರು ಏನಂದ್ರಿ? ಕುಮಾರ್ ನಾಯ್ಕ್ ಅಂತ. ಕುಮಾರ್ ನಾಯ್ಕ್. ಅಲ್ಲ ನಮ್ದು ಫಾರ್ಮ್ ಟಿವಿ ಆ್ಯಪ್ ಹಾಕೊಂಡಿದ್ದೀರಾ? ಹಾ ಹಾಕೊಂಡಿದ್ದೀವಿ. ಫಾರ್ಮ್ ಟಿವಿ ಅಂದ್ರೆ ಫೇಸ್ಬುಕ್ ನಾಗೆ ಲೈವ್ ಬರ್ತೈತಲ್ಲ ಸರ್? ಅದು ಫೇಸ್ಬುಕ್ ಆಯ್ತು. ನಿಮ್ದು ವಾಟ್ಸ್ಆಪ್ ನಂಬರ್ ಇದೇ ಇದೆಯಾ? ನಮ್ದು ವಾಟ್ಸ್ಆಪ್ ನಂಬರ್ ಇದಲ್ಲ, ಬೇರೆದ್ದು ಹೇಳಿ. 9164 9164 909 909 626 626. ಈಗ ಕೇಳಿ ನಿಮ್ ಪ್ರಶ್ನೆ. ಅದ ಪ್ರೋಗ್ರಾಮ್ ಬಂದ್ ಮಾಡಿ, ಬಂದ್ ಮಾಡಿ ಮಾತಾಡಿ, ಇಲ್ಲ ನಮ್ಗೆ ವಾಪಸ್ ಬರ್ತಾ ಇದೆ ಅದು. ಹೌದಾ? ಆ ಪ್ರೋಗ್ರಾಮ್ ಬಂದ್ ಮಾಡಿ ಸುಮ್ಮನೆ ಫೋನ್ ಅಲ್ಲಿ ಮಾತಾಡಿ. ಈಗ ಮಾತಾಡಿ, ಈಗ ಮಾತಾಡಿ. ಸರ್ ನಾವು 3 ಎಕರೆ ಅಡಿಕೆ ಮಾಡಿದೀವಿ, ಈ ಸತಿ ಹಾಕಿದೀವಿ, ಅದು ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ. ಅಡಿಕೆ ಹಾಕಿದ್ದಕ್ಕೆ ನೀವು ಗೊಬ್ಬರ ಹಾಕ್ಬೇಕಷ್ಟೇ, ನೀರ್ ಬಿಡ್ಬೇಕು. ಅದೇ ನೀರ್ ಬಿಟ್ಟಿದೀವಿ ಅಲ್ಲ, 1 ವರ್ಷ ಆಗಿಲ್ಲ ಈಗ, ಒಂದು 6 ತಿಂಗಳು ಆಗಿತ್ತು ಅಷ್ಟೇ. 6 ತಿಂಗಳು. ಓಕೆ ಓಕೆ. ಈಗ ಆಕ್ಚುಲಿ ನಾವು 3 ವರ್ಷ ಆಗೋವರೆಗೂ ಹೆಚ್ಚಾನ್ ಹೆಚ್ಚು ಸಾವಯವದಲ್ಲೇ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೀವಿ ಕುಮಾರ್ ಅವರೇ. ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಹಾಕ್ಲಿಕ್ಕೆ ಹೇಳೋದಿಲ್ಲ. ಓಕೆ, ಅದಕ್ಕೆ ನೀವು ಈ ಜೂನ್ ಜುಲೈ ತಿಂಗಳಲ್ಲಿ ಇದು ನಿಮ್ಗೆ ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿಯಷ್ಟು ಸಗಣಿ ಗೊಬ್ಬರ ನೀವು ಹಾಕೋದು. ಆಮೇಲೆ ನೀವು ಇದು ಜೀವಾಮೃತ ಮಾಡ್ತಿದ್ರೆ ಜೀವಾಮೃತ ಕೊಡಿ, ಅಥವಾ ಎನ್ ಪಿ ಕೆ ಕಲ್ಚರ್ ಅಂತ ಬರುತ್ತೆ, ಜೀವಾಣುಗಳು ಟ್ರೈಕೋಡರ್ಮ ಅಂತ ಬರುತ್ತೆ, ಒಂದೊಂದು ಗಿಡಕ್ಕೆ 10 ಗ್ರಾಮು ನೀವು ಇದನ್ನ ಜೀವಾಣುಗಳನ್ನ ಕೊಡೋದ್ರಿಂದ ಬೆಳವಣಿಗೆ ಸದೃಢವಾಗುತ್ತೆ, ಮತ್ತೆ ಗಿಡಗಳು ನಿಮ್ಗೆ ಉಸಿ ಹೋಗೋದಿಲ್ಲ. ಸಗಣಿ ಗೊಬ್ಬರ ನೇರ ಸಿಕ್ಕಿಲ್ಲ ಅಂದ್ರೆ ಕುರಿ ಕೋಳಿ ಗೊಬ್ಬರ ಆದ್ರೂ ಬಂಗಾರ ಒಳ್ಳೇದು.
ಕುರೆ ಗೊಬ್ಬರ ಐತೆ ಅದಲ್ಲ ಸರ್. ಮತ್ತೆ ಇದು ಈಗ ನೀರ್ ಬಂದು ಸ್ವಲ್ಪ ಕೆರೆ ನೀರ್ ಬಂದು ಕೋಡಿ ಬಿದ್ದು ಸ್ವಲ್ಪ ನೀರ್ ನಿಂತ್ಕೊಂಡ್ಬಿಟ್ಟಿವಿ ಸರ್, ಅದು ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಸ್ವಲ್ಪ ಆಲ್ 19 ಸ್ಪ್ರೇ ಮಾಡಿ ಕುಮಾರ್ ನಾಯ್ಕ್ ಅವರೇ. ಆಲ್ 19 ಅಂತಾನ? ಅಲ್ಲ ಸಿಗುತ್ತಾ ಸರ್? ಅಲ್ಲ ನೀವು ನೀರ್ ಹೊರಗೆ ಹಾಕಬೇಕು, ಅದು ಅದಕ್ಕೆ ಇಲ್ಲ ಸರ್. ಅದು ನೀರ್ ಹೊರಗಡೆ ಹೋಗಿಲ್ಲ, ಈಗ ಆತರ ಆಗ್ಬಿಟ್ಟೈತೆ ನೀರೆಲ್ಲ ಭಾರಿ ಮಳೆ ಇಲ್ಲಿ. ಅಲ್ಲ ಮಳೆ ಕಡಿಮೆ ಆದ್ಮೇಲೆ ಹೋಗ್ತದೆ, ಒಂದ್ ಸ್ವಲ್ಪ ದಿನ ಒಂದ್ ವಾರ ಹತ್ತು ದಿನಕ್ಕೆಲ್ಲ ಅಡಿಕೆಗೆ ಏನಾಗೋದಿಲ್ಲ. ನೋಡಿ ಟ್ರೆಂಚ್ ಗಿಂಚ್ ವ್ಯವಸ್ಥೆ ಆದ್ರೆ ನೆಕ್ಸ್ಟ್ ಮಾಡ್ಕೊಳ್ಳಿ. ಈಗ ಇವರದು ಮಂಜುನಾಥ್ ಸರ್ ನಂಬರ್ ತಗೊಳ್ಳಿ. ಹಾಂ ಸರ್ ಹೇಳಿ ಸರ್. 9480 ಸರ್. 9480 9480 29 29 1450 1450 9480214 1450 ಇವರಿಗೆ ಮಾತಾಡಿ ಅದು ಎನ್ ಪಿ ಕೆ ಕಲ್ಚರ್ ಅವ್ರನ್ನ ಮತ್ತೆ ಇದನ್ನು ನೀವು ಡಿಟೇಲ್ಡ್ ಆಗಿ ಅವರಿಗೆ ಅಲಾಯ್ದ ಮಾತಾಡಿದ್ರೆ ಸೋಮವಾರ ಮಂಗಳವಾರದಂಗೆ ಮಾಡಿ, ಈಗ ನಾಳೆ ಇವತ್ತು ನಾಳೆ ನಾಡ್ದು ಅವ್ರು ಸಿಗೋದಿಲ್ಲ ಮಾಡಿದ್ರೆ ಅವಾಗ ನಿಮಗೆ ವಿವರವಾಗಿ ಹೇಳ್ತಾರೆ, ಗೈಡ್ ಮಾಡ್ತಾರೆ ಮಂಗಳವಾರ ಮಾಡಿ 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 ಕುಮಾರ್ ನಾಯ್ಕ್ ಅವರು. ಸರಿ ಸರ್. ಸರಿ ಸರ್. ಓಕೆ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಸರ್. ಹೀಗಾಗಿ ಹೊಸ ಇದು ಯಾವುದೊಂದು ಬೇರೆ ಇದೆ ಇರಲಿ, ಹೊಸ ಹೊಸಬ್ರು ನಮಗೆ ಕನೆಕ್ಟ್ ಆಗ್ತಾರೆ. ಬಟ್ ಒಂದೇನು ಕೇಳಿದರೆ ನೋಡಿ, ನಮ್ಮ ಆ್ಯಪ್ ಹಾಕಿ ಕಾರ್ಯಕ್ರಮ ನೋಡೋದಿಲ್ಲ, ಆದರೆ ಇಂಥ ದಿನ ಇಂಥ ಎಕ್ಸ್ಪರ್ಟ್ ಬರ್ತಾರಂತ ಗೊತ್ತಿರ್ತದೆ. ನಾವು ವೆಟರ್ನರಿ ಡೈರೆಕ್ಟ್ರ್ ಬಂದಾಗ ಒಬ್ಬ ಅಂತೂ ನೌಕರಿ ಬೇಡ್ಕೊಂಡ, ಅಂದರೆ ಅಷ್ಟರ ಮಟ್ಟಿಗೆ ವೇದ ಕುಮಾರ್ ಇವರು ಪಾಪ ಭಾಳ ಸರಿ ಮಾಡಿದ್ದಾರೆ. ತಗೊಳ್ಳೋಣ ಈಗ ಇಲ್ಲ ಇಲ್ಲ ಇವತ್ತು ಕನೆಕ್ಟ್ ಮತ್ತೆ ಅದು ಬಂತಿರಲಿ. ಸರ್ ನಮಸ್ಕಾರ, ನೀಲಕಂಠಪ್ಪ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ನಿಮ್ ಪ್ರಶ್ನೆ ಕೇಳಿ ಸರ್. ಅದೇ ಇವ್ರು ಮಂಜಾತವ್ರ ಪ್ರೋಗ್ರಾಮ್ ಅಂತ ಐತಲ್ಲ, ಮಾತಾಡಿ ಇದಾರೆ ಸರ್, ಇದಾರೆ ಮಾತಾಡಿ ಸರ್. ನಮಸ್ಕಾರ ಸರ್. ಸರ್ ಸರ್ ನಮಸ್ಕಾರ ಸರ್, ನನ್ನ ಹೆಸರು ನೀಲಕಂಠಪ್ಪ ಅಂತ, ಹಾಸನ ಜಿಲ್ಲೆ. ಹೇಳಿ ಸರ್. ಸರ್ ನಮ್ದು ಅಡಿಕೆ ತೆಂಗಿದೆ ಮತ್ತೆ ಅಡಿಕೆ. ಓಕೆ. ತೆಂಗು ಒಂದು 2 ಎಕರೆಲ್ಲಿ ಇದೆ, ಒಂದು 100 ಗಿಡ ಇದೆ. ಓಕೆ. ಅಡಿಕೆ? ಅಡಿಕೆ ಒಂದು 3 ಎಕರೆ ಇದೆ, ಅಂದ್ರೆ ರಿಜಿಸ್ಟರ್ಡ್ 1 ಎಕರೆ ಫಸಲು ಬರ್ತಾ ಇದೆ, ಅದೊಂದು 20 ವರ್ಷ ಇದೆ. 1.5 ವರ್ಷ ಗಿಡ ಟೋಟಲ್. ಚೆನ್ನಾಗಿ ಬರ್ತಾ ಇದೆ ಸರ್ ಅದು. ಓಕೆ ಸರ್. ಇನ್ನೊಂದು 2 ಎಕರೆ ಇತ್ತೀಚೆಗೆ ಹಾಕಿದೀವಿ, ಅದಿನ್ನು ಇದಾಗಿಲ್ಲ. ಓಕೆ ಸರ್. ಅದ್ರ ಬಗ್ಗೆ ಬಯೋಟೆಕ್ ಮತ್ತೆ ತೆಂಗಲ್ಲೇ ಫಸಲು ಬರ್ತಾ ಇಲ್ಲ ಸರ್, ನಮ್ಗೆ ಅದೊಂದೇ ನಮಗೆ ತುಂಬಾ ಇದಾಗಿರೋದು. ಎಷ್ಟು ವರ್ಷದವು ತೆಂಗು ಸರ್? ಸರ್ ಅದು 20 ವರ್ಷ ಆಯ್ತು ಸರ್. ಫಸಲು ಕಮ್ಮಿ ಆಗಿದೆಯಾ? ಫಸಲು ಕಡಿಮೆ ಸರ್, ಕೈ ಕಾಯಿ ಕಟ್ಟೋದೇ ಇಲ್ಲ. ಗೊಬ್ಬರ ಏನೇನು ಹಾಕ್ತಿರೋ ಸರ್? ಗೊಬ್ಬರ ನಾವು ದನ ಗೊಬ್ಬರ ಹಾಕಿದೀವಿ ಮತ್ತೆ ಕುರಿ ಗೊಬ್ಬರ ಹಾಕಿದೀವಿ ಅಷ್ಟೇ, ಮತ್ತೆ ಮೆನ್ಯೂರ್ ಏನು ಹಾಕಿಲ್ಲ ನಾವು. ಇಲ್ಲಿ ಮೆನ್ಯೂರ್ ಹಾಕಿಲ್ಲ ಸರ್ ನಾವು. ಫರ್ಟಿಲೈಸರ್ ಈಗ ಎನ್ ಪಿ ಕೆ ಫರ್ಟಿಲೈಸರ್ ಹಾಕ್ಬೇಕು, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡಿ, ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಎನ್ ಪಿ ಕೆ ಕಲ್ಚರ್ ಟ್ರೈಕೋಡರ್ಮ ವಿಶೇಷವಾಗಿ ಇವರ ಏರಿಯಾದಲ್ಲಿ ಸರ್ ಅಣಬೆ ರೋಗ ಸಮಸ್ಯೆ ಬಹಳ ಇದೆ. ಕಾಂಡ ಸೊರ ರೋಗನೂ ಇದೆ, ಅಣಬೆ ರೋಗನೂ ಇದೆ, ಅಡಿಕೆ ಮರಕ್ಕೂ ಬರ್ತಾ ಇದೆ ಸಾಕಷ್ಟು ಪ್ರಮಾಣಕ್ಕೆ. ಸರ್ ಅಡಿಕೆ ನಮ್ದು 1 ಎಕರೆ ಬರುತ್ತಲ್ಲ ಸರ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಏನು ಗೊಬ್ಬರ ಹಾಕ್ತಾ ಇದ್ರು ಒಳ್ಳೆ ಇಳುವರಿ ಕೊಡ್ತಾ ಇದೆ. ಹೌದು, ಅದರಲ್ಲಿ ತಾಕತ್ ಇರೋವರೆಗೂ, ಭೂಮಿಯಲ್ಲಿ ತಾಕತ್ ಇರೋವರೆಗೂ ಕೊಡುತ್ತೆ ಸರ್. ಆಮೇಲೆ ಇದು ಕಮ್ಮಿ ಆದ್ರೆ ಒಮ್ಮೆಗೆನೆ ಈಲ್ಡ್ ನಿಂತೋಗುತ್ತೆ. ಅದಕ್ಕೆ ಅಳ್ಳುದ್ರದು ಅಂಡೋಡ್ಕ, ಆಮೇಲೆ ಒಡಕ ಬರುತ್ತೆ, ಮತ್ತೆ ಒಡಕ ಬರುತ್ತೆ ಅಂತವೆಲ್ಲ ತೊಂದರೆ ಇರ್ತವೆ. ಅದಕ್ಕೆ ಏನು ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಊಟ ಹಾಕೊಡ್ಬೇಕು ನೀಲಕಂಠಪ್ಪರೆ. ಓಕೆ ಸರಿ ಸರ್. ಅದಕ್ಕೆ ಸರ್ ತಮಗೆ ಅದನ್ನ ನಾವು ಏನು ಈಗ ಫಸ್ಟ್ ನಾವು ಈಗ ಇವತ್ತು ಮತ್ತೆ ಫೋನ್ ಕಟ್ ಆಗ್ತದೆ. ಇವರು ಸರ್ ನಂಬರ್ ಬರ್ಕೊಳ್ಳಿ, ಹೇಳ್ತೀನಿ. ಹಲೋ ಸರ್. ಹಲೋ ಸರ್. ಹಲೋ ಸರ್, ಈಗ ಮಂಜು ಸರ್ ನಂಬರ್ ಬರ್ಕೊಳ್ಳಿ, 9480 2. ನನ್ನ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ ನೀಲಕಂಠಪ್ಪರೆ, ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ಏನೇನು ಮಾಡಬೇಕು ಅಂತ. ಸರ್ ಒಂದು ನಿಮಿಷ. ಹಲೋ. 9480 2 9 1 4 9 1 4 50 50 ಸರ್. 9480214510. ಸರಿ ಸರ್. ಸರ್ ಇದನ್ನ ಈ ನಂಬರ್ ಇಟ್ಕೊಳ್ಳಿ. ಮಂಗಳವಾರ ಅವ್ರಿಗೆ ನಾಳೆ ನಾಡಿದ್ದು 2 ದಿನ ಅವ್ರು ಬೆಂಗಳೂರು ಟೂರ್ನಲ್ಲಿ ಇದಾರೆ. ಮಂಗಳವಾರ ನಂತರ ಯಾವಾಗಾರು ಮಾಡಿ, ಅವ್ರು ಫೋನ್ ತೆಗೆದಿಲ್ಲ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕಿ ಹೊಳ್ಳಿ ಕಾಲ್ ಮಾಡ್ತಾರೆ. ಅವಾಗ ನಿಮ್ಗೆ ಡಿಟೇಲ್ಡ್ ಆಗಿ ಎಲ್ಲ ಅಡಿಕೆಗೆ ತೆಂಗಿಗೆ ಏನ್ ಸ್ಪೆಸಿಫಿಕ್ ಆಗಿ ಈ ಸೀಸನ್ ಅಲ್ಲಿ ಏನ್ ಮಾಡಬಹುದು ಏನ್ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಸರ್ ಏನಕ್ಕೆಂದ್ರೆ ಸಾವಯವ ಗೊಬ್ಬರ ಕೊಟ್ಟರು ಫರ್ಟಿಲೈಸರ್ ಇಂಥ ಕಲ್ಚರ್ ಗಳು ಎಲ್ಲದನ್ನು ಕಂಪೋಸಿಟ್ ಹೋಲಿಸ್ಟಿಕ್ ಆಗಿ ಮಾಡಿದ್ರೆ ನಿಮ್ಗೆ ನಿರೀಕ್ಷಿತ ಇಳುವರಿ ಬರುತ್ತೆ. ಏನಂತ ಸಾವಯವದಲ್ಲಿ
ಸಾಕು ಅಂದ್ರೆ ನೀವು ಸಾವಯವ ಮಾಡಿ, ನನಗೆ ಏನೇ ಬರಬೇಕು ಅಂದ್ರೆ ಎಲ್ಲದಕ್ಕೂ ನೀವು ಇಂಟಿಗ್ರೇಟೆಡ್ ಮಾಡ್ಬೇಕು. ಅದಕ್ಕೋಸ್ಕರ ಸರ್ ತಮ್ಮ ಹತ್ರ ನಾವು ಮಾತಾಡ್ತಾರೆ. ಖಂಡಿತ 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 ಫೋನ್ ಮಾಡಿ ಸರ್. ಈ ಇಂಡಿಯಾದಲ್ಲ ನಮ್ ಫಾರಂ ಟಿವಿ ಬಗ್ಗೆ ಎಲ್ಲೂ ಇಲ್ಲ ನಂಗೆ ಕಾಣುತ್ತೆ. ಇಂಡಿಯಾದಲ್ಲೇ ಇಲ್ಲ ಈ ತರ ರೈತರಿಗೆ ಕೊಡ್ತಿರೋದು. ಯಾರು ಮಾಡ್ಬೇಕಿತ್ತು ನಾವು ಮಾಡಿದ್ವಪ್ಪ. ಇಂಡಿಯಾದಲ್ಲೇ ಇಲ್ಲ ಅಂದ್ರೆ ನಮ್ಮ ಇವ್ರು ಮಾಡಿರೋದು ಹಂಗೆ ಮಾಡಿಸ್ಕಲ್ವಾ. ಹಂಗಾಗಿ ಯಾರ್ಯಾರೊಬ್ರು ಮಾಡ್ಬೇಕಿತ್ತು ನಾವು ಮಾಡಿದ್ವಪ್ಪ. ನಿಮ್ಮಂತವ್ರು ಅದಂತೂ ನನಗಂತೂ ಬಹಳ ಖುಷಿ ಮತ್ತೆ ನಾನು ಕೇಳ್ತಾ ಇರ್ತೀನಿ ಎಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಸರ್ ಫೋನ್ ಮಾಡ್ತೀನಿ ಸರ್ ಅವ್ರಿಗೆ. ಹಾಂ ಮಾತಾಡಿ ಎಲ್ಲ ಡೀಟೇಲ್ ತಗೊಳ್ಳಿ. ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸರ್. ನೋಡಿ ಇವರೆಲ್ಲ ಹಿರಿಯ ರೈತರು, ಇಷ್ಟರ ಮಟ್ಟಿಗೆ ವಿಜ್ಞಾನದ ಅಥವಾ ವೈಜ್ಞಾನಿಕ ಇದಕ್ಕೆ ಇದು ಮಾಡಿದ್ದಾರೆ, ಅದಕ್ಕೆ ನಾವು ಮೆಚ್ಚಬೇಕು. ಮತ್ತು ಇದರಿಂದ ನಮಗೆ ಒಂಥರ ಸಾರ್ಥಕತೆ ಭಾವ ಬರುತ್ತೆ. ನಾವು ಮಾಡಿದ್ದು ವೇಸ್ಟ್ ಆಗಲಿಲ್ಲ. ನಿಜ ಸರ್. ಇಲ್ಲಾಂದ್ರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಇಂಟ್ರಾಕ್ಟಿವ್ ಇಲ್ಲ ಅಂದರೆ ನಮಗೆ ಯಾರು ನೋಡ್ತಾರೋ ಗೊತ್ತಾಗ್ತಿರಲಿಲ್ಲ. ರೆಸ್ಪಾನ್ಸು ಆ ಕಡೆಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮನ್ನ ಇದು ಮಾಡೋದಕ್ಕೆ ನಾವು ಸುಮಾರು ಸರಿ ಟ್ರೈ ಮಾಡಿದ್ವಿ, ನೀವು ಆ ಕಡೆಯಿಂದ ಟ್ರೈ ಮಾಡಿದ್ರಿ. ಈಗ ಸರ್ ಮಾತಾಡಿ. ಇವರು ಸರ್ ವೇದ ಕುಮಾರ್ ಅಂತೇಳಿ ಕೊಡಗಿನಿಂದ. ಪ್ಲಾಂಟೇಶನ್ ಕ್ರಾಪ್ಸು 100 ಎಕರೆನಲ್ಲಿದೆ, ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಸರ್ ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ತೆ ವೇದ ಕುಮಾರ್ ಸರ್. ನಮಸ್ಕಾರ ಸರ್. ಮಂಜಾತಾರ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸರ್ ನಾನು ಸುಮಾರು ಒಂದು 25 ವರ್ಷದ ಹಿಂದೆ ಈ ಕೊಯರ್ಪತ್ತಿನ 30-40 ಲಾರಿ ಲೋಡು ತರಿಸಿ ತಿಪ್ಟೂರು ತುಮಕೂರು ಅರಸೀಕೆರೆ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಲಾರಿಗೆ ಹೋದಾಗ ತಗೊಂಬಂತ ಮನೆ ತಾವ ಖಾಲಿ ಮಾಡ್ಕೊಂಡು ನಂದೇ ಒಂದು ಹೊಸ ರೀತಿಲಿ ಅದನ್ನ 37 ದಿವಸಕ್ಕೆ ಫೇಸ್ ಪೌಡರ್ ಆಗಷ್ಟು ಕನ್ವರ್ಷನ್ ಆಗುತ್ತೆ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಅದನ್ನೆಲ್ಲ ಅದನ್ನ ಲ್ಯಾಬಿಗೆ ಕಳಿಸಿದ್ದೆ. ಲ್ಯಾಬಿ ಕಳಿಸಿದಾಗ ಅದ್ರಲ್ಲಿ 19 ರೀತಿಯ ಪೋಷಕಾಂಶಗಳಿದ್ದ. ಎನ್ಪಿಕೆ, ಸತು, ಜಿಂಕು, ತಾಮ್ರ ಹಿಂಗೆಲ್ಲ. ಆವಾಗ ಅವ್ರು ಲೋಡ್ ಮಾಡ್ಬಿಟ್ಟು ನಮ್ ಡ್ರೈವರ್ ಕಂಡಕ್ಟರ್ ಗಳಿಗೆ ತಿಂಡಿ ಕಾಫಿ ಕೊಟ್ಟು 50 ರೂಪಾಯಿ ಕೈ ಕೊಟ್ಟು ಕಳ್ಸೋರು ಫ್ಯಾಕ್ಟ್ರಿ ಅವರು ಖಾಲಿ ಮಾಡಿದ್ದಕ್ಕೆ. ಅವರೇ ಲೋಡ್ ಮಾಡ್ಕೊಡೋರು ಪಾಪ. ಇವಾಗ ಹೋದ್ರು ಕಾಯ್ದ್ರು ನಿಂತ್ಕೊಂಡ್ರು ಒಂದ್ ಸಿಗ್ತಾ ಇಲ್ಲ. ಅವ್ರಿಗೆ ತಿಂಡಿ ಕಾಫಿ ನೀವು ಕೊಡಿಸ್ಬೇಕು 5 ರೂಪಾಯಿ ಕೆಜಿ. ತಿಂಡಿ ಕಾಫಿ ಇಲ್ಲ ಸರ್, ಲೋಡ್ ಇಷ್ಟು ಅಂತ ಮಾಡ್ಬಿಟ್ಟಿದ್ದಾರೆ. ನಾವೇ ಕೊಡ್ಬೇಕು ಹಂಗ. ಅವಾಗ ನಾನು ಪೂರ್ತಿ ನನ್ನ ನನ್ ತಮ್ಮ ಒಟ್ಟಿಗೆ ಜೊತೆ 400 ಎಕರೆಗೂ ಪೂರ್ತಿ ಇದನ್ನೇ ಹಾಕ್ತಿದ್ದೆ. ಬೇರೆ ಎನ್ಪಿಕೆ ಈಗ ಅದಕ್ಕೆ ಪರ್ಯಾಯ ಒಂದಿದೆ ಈಗ ಸದ್ಯಕ್ಕೆ. ಈಗ ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿ ನಿಮ್ಮ ಒಂದು ರೀಸನಬಲ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ನಿಮ್ಗೆ ಹೆಂಗೋ ಮೈಸೂರ್ ಹತ್ರ ಇದೆ, ಅದ್ರದ್ದು ಪ್ರೆಸ್ ಮಾಡಿ ತಂದು ಮಾಡಿದ್ರೆ ಖಂಡಿತವಾಗಿ ಒಳ್ಳೇದು ಅಂತ ಕೇಳಿದ್ರಿ ಸರ್. ನನ್ನ ಲೆಕ್ಕ ಕಡಿಮೆ ರೇಟ್ ಈಗೊಂದು 50 ಪೈಸೆ ಇರ್ಬೋದು ಅಷ್ಟೇ ಕೆಜಿಗೆ. 500 ಅದೇ 50 ಪೈಸೆ ಸರ್, 50 ಪೈಸೆ ಕೆಜಿ, 500 ರೂಪಾಯಿ ಟನ್ನು. ಎಲ್ಲರೂ ಹೋಗಿ ಮುಗಿ ಬಿದ್ರೆ ಅವ್ರು ರೇಟ್ ಹೆಚ್ಚು ಮಾಡ್ತಾರೆ, ಬಟ್ ಆದ್ರೆ ಆಕ್ಚುಲಿ ಚೆನ್ನಾಗಿದೆ, ಅದು ಬೇಗನೆ ಕೊಳಿತದೆ ಸರ್. ಇದನ್ನ 37 ಮಂಜಾ ಸರ್ ಫೋನ್ ಮಾಡಿ ಮತ್ತೆ ಮಾತಾಡ್ತೀನಿ. ಈಗ ಅದನ್ನ ಹೇಳ್ಬೇಕು ಅಂದ್ರೆ ಅರ್ಧ ತಾಸು ವೇಸ್ಟ್ ಆಗುತ್ತೆ. ಹೇಳಿ ಸರ್, ನಮ್ಮ ನಂಬರ್ ಇದೆಯಾ ಸರ್? ನಂಬರ್ ಇದೆಯಾ? ಇದೆ ಸರ್, ಮಂಜಾ ಸರ್ ನಂಬರ್ ಇದೆ. 9480291450. ಅವರು ಬೆಂಗಳೂರಿಗೆ ಹೋಗಿ ಬಂದ್ಮೇಲೆ ಆಮೇಲಿಂದ ಒಂದ್ 2-3 ದಿವಸ ಬಿಟ್ಟು ನಾನು ಅವ್ರು ಫ್ರೀ ಇದ್ದಾಗ ಅವ್ರ ದೇವ್ರ ಮನೆಯಿಂದ ಹೊರಗ್ ಬಂದ್ಮೇಲೆ ಫೋನ್ ಮಾಡ್ತೀನಿ ಸರ್. ದೇವ್ರಗುಡಿಯಲ್ಲಿಂದ ತೆಗೆದಿಲ್ಲ ಅವ್ರು. ಆಯ್ತು ಸರ್, ಈಗ ಇಲ್ಲ ಇದು ಕಾರ್ಯಕ್ರಮದಿಂದ ಅಂದ ನನ್ನಿಂದ ಅಡಚಣೆ ಬೇಡ ಸರ್. ಕ್ಲಾಸ್ಮೇಟ್ ಅವತ್ ಕತೆ ಹೇಳಿದ್ರು ನಮಗೆ. ಹೌದೌದು, ಮಂಗಳವಾರದ ಮೇಲೆ ಅವ್ರಿಗೂ ಹೇಳಿ ಸರ್. ಆಯ್ತು, ಈಗ ಇದನ್ನ ನೀವು ಖೋಖೋ ಇದಕ್ಕೆ ತಯಾರಿ ಮಾಡ್ತಾ ಇದೀರಿ ತಾನೆ? ತಯಾರಿ ಮಾಡ್ತಾ ಇದ್ರಿ ಸರ್, ಎಲ್ಲ ಒಂದ್ ಕಡೆಯಿಂದ ನೆಲ ಎಲ್ಲ ಕ್ಲೀನ್ ಮಾಡ್ಕೊತ ಕತ್ತದ ಅಂದ್ರೆ ಮಳೆ ನಿಂತಿರೋ ಸರ್, ವಿಪರೀತ ಮಳೆ. ಒಟ್ಟಿಗೊಂದು 30 ಎಕರೆ ಹಾಕೋಣ ಅಂತ ಮಾಡಿದೀನಿ. ವಿಪರೀತ ಮಳೆ. ನೀವ್ ಯಾವಾಗ ಹಾಕಿದ್ರೆ ಇನ್ನೊಂದ್ ತಿಂಗಳ ಟೈಮ್ ಕೊಡಿ, ಅದೇನು ಅರ್ಜೆಂಟ್ ಇವತ್ತೇ ನಾಟಿ ಮಾಡೋದೇನ್ ಅಗತ್ಯ, ಮಳೆ ಕಮ್ಮಿ ಆಗ್ಲಿ ಆಮೇಲೆ ಏಪ್ರಿಲ್ ಮೇ ತಿಂಗಳಲ್ಲೂ ನಾಟಿ ಮಾಡಬಹುದು ಸರ್, ನೀರು ಅನುಕೂಲ ಚೆನ್ನಾಗಿದೆ. ಆಮೇಲೆ ನಮ್ಮ ಡಾಕ್ಟರ್ ರಾಮೇಗೌಡರನ್ನ ಕರೆದ್ರ ನಿಮ್ದು ಇದ್ರನ್ನ ಹುಳ ಹಿಡಿಯಕ್ಕೆ? ಇಲ್ಲ ಸರ್, ನಂಗೆ ಅದು 8-9 ವರ್ಷದಿಂದ ಇತ್ತಲ್ಲ, ಅದಕ್ಕೆ ಕಾಫಿ ಬೋರ್ಡ್ ಇಂದ ಅದ್ರಿಂದ ಇದರಿಂದ ಸೈಂಟಿಸ್ಟ್ ಗಳು ಬಂದು ಹೇಳ್ಕೊಟ್ಟು ನಂಗೆ ಕರಗತ ಆಗ್ಬಿಟ್ಟಿದೆ. ಅವ ಶಿವಕುಮಾರ್ ಅವ್ರಿಗೂ ತೋರಿಸ್ತೆ. ಇಲ್ಲ, ಶಿವಕುಮಾರ್ ಅವ್ರಿಗೆ ತೋರಿಸಿ ಪ್ರಯೋಜನ ಇಲ್ಲ. ನೀವು ಕಿಡ್ನಿ ಡಾಕ್ಟರ್ ಹತ್ರ ಹೋಗಿ ಹಾರ್ಟ್ ತೋರಿಸಿ ಪ್ರಯೋಜನ ಇಲ್ಲ. ನಿಜ, ನೀವ್ ಹೇಳ್ತೀನಿ ಸರ್. ಈಗ ನಿಮ್ದು ಅದೆಲ್ಲ ಕತೆ ಕೇಳ್ಕೊಂಡೆ ನಾನು ರಾಮೇಗೌಡರನ್ನ ಇದು ಕೊಟ್ಟಿದ್ದು. ರಾಮೇಗೌಡರನ್ನ ಕರೆಸಿ, ಅವರು ಅದೇ ಸೈಂಟಿಸ್ಟ್ ಎಂಟಮಾಲಜಿಸ್ಟ್, ಆದ್ರೆ
ಅವರು ಮೂಲ ಹುಡುಕಿ ನಿಮಗೆ ಪರ್ಮನೆಂಟ್ ಪರಿಹಾರಕ್ಕೆ ದಾರಿ ತೋರಿಸ್ತಾರೆ. ಈಗ ನಾನು ಕೋಕೋ ಹಾಕೋ ಜಾಗದಲ್ಲಿ ಇಲ್ಲ. ಅಲ್ಲ ಬರ್ತವೆ ಈ ಬಿಟ್ಟೆ ಬೇರೆ ಇಲ್ಲ, ಅದು ಒಂದು ಐದಾರು ಕಿಲೋಮೀಟರ್ ದೂರ ಸರ್. ನಿನ್ನ ಐದಾರು ಕಿಲೋಮೀಟರ್ ಜಾಸ್ತಿ ದೂರ ಇದೆ. ಹಂಗಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಸರ್ ಕಪ್ಪು ಮಣ್ಣು ಇದೆ, ನಾನು ಹಾಕದೊಂದು 12 ಎಕರೆ ಕಪ್ಪು ಮಣ್ಣಿಗೆ ಹಾಕ್ತಾ ಇದ್ದೀನಿ. ಇದನ್ನ ಬೇಡ ಸರ್, ಈಗ ಟೈಮ್ ವೇಸ್ಟ್ ಮಾಡಲ್ಲ, ಆಮೇಲೆ ಮಾತಾಡ್ತೀನಿ. ಈ ಕಾರ್ಯಕ್ರಮ ಮುಂದುವರ್ಲಿ. ನಮಸ್ಕಾರ. ಆಯ್ತು ಆಯ್ತು. ಸೆನ್ಸಿಟಿವ್ ರೈತರು ಇದ್ರೆ ನಮ್ಗೆ ಖುಷಿ. ಅಂದ್ರೆ ನಮ್ಗೆ ಇವರೆಲ್ಲ ಕೈ ಮಾತಾಡ್ತಾ ಇರ್ತಾರೆ. ಜಯಣ್ಣ ತರೀಕೆರೆ ಇವ್ರು ಮಾಡಿದ್ದಾರೆ. ಅವಾಗ್ಲೇ ಮಾಡಿದ್ರಲ್ಲ ಸರ್, ಜಗದೀಶ್ ಕುಂಬಾರ್ ಅವರು ಫಾರ್ಮರ್. ಜಯಣ್ಣ ಅವರೇ ನಮಸ್ಕಾರ. ಸರ್ ಅದು ಮೊನ್ನೆ ಸರ್ ಈಗ ನಮಸ್ಕಾರ ಹೇಳಿ ಜಯಣ್ಣ ಅವರೇ. ಮೆಟ್ರೋಜಿಯಮ್ ಒಂದ್ಸರಿ ಹಾಕಿದ್ವಿ ನಿಮ್ ಹತ್ರ ತರಿಸಿ, ನಮ್ ಮಗ ತರಿಸ್ಕೊಟ್ಟಿದ್ದ. ಮತ್ತೆ ಹಾಕ್ಬೇಕ ಏನು ಅಂತ ಸರ್? ಅದು ಬೇರೊಳಗೆ ಆತರ ಬೇರೊಳದು ಕಂಡು ಬಂದ್ರೆ ಹಾಕಿ, ಇಲ್ಲಾಂದ್ರೆ ನಿಮ್ಗೆ ಏನು ಅವಶ್ಯಕತೆ ಇಲ್ಲ ಸರ್. ಒಂದೆರಡು ವರ್ಷ ನೀವು ರಿಪೀಟೆಡ್ ಆಗಿ ಕೊಟ್ರು ಪರವಾಗಿಲ್ಲ. ಜಯಣ್ಣವ್ರೆ ಬೇರೊಳದು 3 ವರ್ಷ. ಹೌದು, ಯಾಕೆಂದ್ರೆ ನಾವು ನಾವೆಲ್ಲ ಅಡಿಕೆ ತೋಟದಲ್ಲಿ ಅನುಭವಿಸಿದವ್ರೆ. ಅದು ಒಂದು 3 ಏಕೆನ್ ಇದಕ್ಕೇನು ಬಹಳ ಕಿಮ್ಮತ್ತಿಲ್ಲ, ಏನಿಲ್ಲ, ಮಣ್ಣು ಏನು ಹಾಳಾಗೋ ಪ್ರಶ್ನೆ ಬರೋದಿಲ್ಲ. ಸತತವಾಗಿ 3 ವರ್ಷ ಮಾಡಿದ್ರೆ ಒಂದು ಮಟ್ಟಕ್ಕೆ ಕಂಟ್ರೋಲ್ ಬರುತ್ತೆ. ಈಗ ಮತ್ತೆ ಹಾಕ್ಬೋದ ಸರ್? ಬೇರೆ ಜಾಗಕ್ಕೆ ಟೈಮ್ ಆಗಿದ್ಯಾ? ಇಲ್ಲ ಹಾಕ್ಬೋದು. ಇದರಲ್ಲಿ ಸರ್ ನಾವ್ ಏನಕ್ಕೆ ಇದು ಆ ಹಂತ ದಾಟಿದ ಮೇಲೆ ಕೈಟಿನ ಇದು ಹೋಗ್ತದೆ ಅಂತ. ಈ ವರ್ಷ ಮಳೆ ಎಷ್ಟು ಹೊತ್ತಿಗೂ ಇದು ಎಲ್ಲ ಅಸ್ತವ್ಯಸ್ತ, ಸಣ್ಣ ಉಳಿದಿಂದ ಹಿಡಿದು ದೊಡ್ಡ ಉಳಿದೆಲ್ಲ ಸಿಗ್ತದೆ. ಎಷ್ಟು ಪಟ್ಟಿ ಪರಿಣಾಮ ಆಗುತ್ತೆ ಆಗುತ್ತೆ ಇದ್ರಲ್ಲಿ. ಅದರಿಂದ ನೆಗೆಟಿವ್ ಅಲ್ಲ, ಪರಿಣಾಮ ಎಷ್ಟಾರ ಆಗ್ಲಿ ಸರ್, ಪರಿಣಾಮ ಎಷ್ಟಾರ ಆಗ್ಲಿ ಮತ್ತೆ ತರಿಸಿ ಹಾಕ್ಬೋದು ಬೇರೆ ಜಾಗಕ್ಕೆ. ನೆಗೆಟಿವ್ ಅಂತೂ ಇಲ್ಲ, ಏನಿಲ್ಲ, ನೆಗೆಟಿವ್ ಇಲ್ಲ. ಮತ್ತೆ ಇನ್ನೊಂದ್ ಸರಿ ಏನ್ ಗೊತ್ತಾ, ಈಗ ಅದ್ರದ್ದು ಮೆಟ್ರೇಜಿಯಂ ಕಾಲೋನಿ ಪಾಪ್ಯುಲೇಷನ್ ಸಾಕಷ್ಟು ಮಣ್ಣಲ್ಲಿ ಇದ್ರೆ ಮುಂದಿನ ವರ್ಷ ಅದು ಅಟ್ಯಾಕ್ ಮಾಡುತ್ತೆ. ಹೌದು, ಅವರಿಗೆ ಮುಗಿಯೋದಿಲ್ಲ. ಇಲ್ಲ ಇಲ್ಲ ಸರ್, ಯಾವ್ದೇ ಕಾರಣಕ್ಕೂ ಇಲ್ಲ. ಮಾಡಿ ಜೈನ್ ಅವರು ಫೋನ್ ಮಾಡಿ ನನಗೆ. ಸರ್ ಸರ್ ನಂಬರ್ ಇದೆಯಾ? ಬಹಳ ಸೂಕ್ಷ್ಮವಾಗಿ ಫಾಲೋ ಮಾಡುವಂತ ರೈತರು ನಮಗೂ ನಿರಂತರವಾಗಿ. ಅದ್ರ ಒಂದು ಖುಷಿ ಅಂದ್ರೆ, ಈಗ ಇಷ್ಟು ದಿನ ಸಾವಯವ ಕೃಷಿ ಅಂದ ತಕ್ಷಣ ಏನಿತ್ತು, ಬರೇ ಗೊಬ್ಬರದಷ್ಟಕ್ಕೆ ಇತ್ತು. ಈಗ ಅದನ್ನ ದಾಟಿ ಮುಂದೆ ಹೋಗಿದ್ದಾರೆ. ಹಾಗಾಗಿ ಈವನ್ ಅವರು ಜಗದೀಶ್ ಕುಂಬಾರ್ ಅವರು ಸರ್ ಅಷ್ಟೇ ಇಂಟ್ರೆಸ್ಟೆಡ್ ರೈತರು. ಸರ್ ನಮಸ್ಕಾರ. ದುರ್ಗಪ್ಪ ಸರ್, ದುರ್ಗಪ್ಪ ಸರ್, E5UDA. ಗೊತ್ತು ಗೊತ್ತು, ಕೇಳಿ ನಿಮ್ ಪ್ರಶ್ನೆ ಕೇಳಿ ಸರ್. ನನ್ ಪ್ರಶ್ನೆ, ಅಡಿಕೆ ಸಿಪ್ಪೆನಾ ಹೇಗೆ ಇವರು ಇದು NPK ಕಲ್ಚರ್ ಮಾಡಿ ಕೊಡ್ಸೋದು? ಅದಕ್ಕೆ ಕಾಂಪೋಸ್ಟ್ ಕಲ್ಚರ್ ಅಂತ ಬರ್ತದೆ ದುರ್ಗಪ್ಪ ಅವರೇ. ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ ಅದಕ್ಕೆ. NPK ಕಲ್ಚರ್ ಅಲ್ಲ, ಕಾಂಪೋಸ್ಟ್ ಕಲ್ಚರ್. ಕಾಂಪೋಸ್ಟ್ ಕಲ್ಚರ್ ನ ಈ ಏನು ನೀವು ಒಂದು ಗುಂಪೆ ಹಾಕಿರ್ತೀರಿ ಅಥವಾ ಮರದ ಬುಡದಲ್ಲಿ ಹಾಕಿರ್ತೀರಿ, ಅದ್ರ ಮೇಲ್ಗಡೆ ಈ ಕಾಂಪೋಸ್ಟ್ ಕಲ್ಚರ್ ನ ಸಿಂಪಡಣೆ ಮಾಡಿದ್ರೆ ಅದ್ರೊಳಗಿರುವಂತ ಶಿಲೀಂಧ್ರಗಳು ಈ ಅಡಿಕೆ ಸಿಪ್ಪೆಯನ್ನ ಕಾಂಪೋಸ್ಟ್ ಮಾಡ್ತವೆ. ಅದು ನಿಮ್ಮ ಹತ್ರ ಸಿಕ್ಕುತ್ತಾ ಸರ್? ಸಿಗುತ್ತೆ ಸಿಗುತ್ತೆ ಸರ್, ನಾವು ಕಳ್ಸಿಕೊಡ್ತೀವಿ. ಕೊಪ್ಪ ನಿಮ್ದು ಹತ್ರ ಆಗುತ್ತೆ, ಕೊಪ್ಪಕ್ಕೆ ಕಳಿಸ್ತೀವಿ. ಆಯ್ತು ಸರ್, ನಾನು ಫೋನ್ ಮಾಡ್ತೀನಿ. ನಿಮ್ ನಂಬರ್ ತಗೊಂಡಿದ್ದೀನಿ ಸರ್, ನಿಮ್ ನಂಬರ್ ತಗೊಂಡಿದ್ದೇನೆ, ನಿಮ್ ನಂಬರ್ ತಗೊಂಡಿದ್ದೇನೆ ಸರ್. ಇನ್ನೊಂದು ಕ್ವಶನ್ ಇತ್ತು ಸರ್ ನಂದು, ದಯವಿಟ್ಟು ತಪ್ಪಿದ್ರೆ. ಏನಂದ್ರೆ ನಂದು ಸ್ವಲ್ಪ ಹೊಸದಾಗಿ ಕಾಫಿ ತೋಟ ಮಾಡಿದೆ. ಕಾಫಿ ತೋಟ ಮಾಡಿ ಆದ್ಮೇಲೆ ಸ್ವಲ್ಪ ಮರ ಎಲ್ಲ ಕಡಿಸಿದ್ದು, ಆ ಮರ ಎಲ್ಲ ಅಲ್ಲಿ ಸೊಪ್ಪು ಮರದ ಪೀಸ್ ಗಳು ಸಹಿತ ಕಟ್ಟಿಗೆ ಎಲ್ಲ ಬಿದ್ದಿದೆ, ಅದನ್ನ ಹಂಗೆ ಕೊಳಸಕ್ಕೆ ಏನಾರ ಆಗುತ್ತಾ ಅಂತ. ಏನ ತೀರಾ ಗಟ್ಟಿ ಕಟ್ಟಿಗೆಗಳು ಆಗೋದಿಲ್ಲ, ಅದ್ ಬಿಟ್ರೆ ಎಲೆಗಳು ಅವೆಲ್ಲ ಮಾಡಬಹುದು, ಏನ್ ಸಮಸ್ಯೆ ಇಲ್ಲ. ಅದಕ್ಕೇನು ಸ್ಪ್ರೇ ಮಾಡಿದ್ರೆ ಆಗುತ್ತಲ್ಲ ಕಾಂಪೋಸ್ಟ್ ಕಲ್ಚರ್ ನ, ಅದಕ್ಕೂ ಉಪಯೋಗ. ಅದನ್ನ ಸರಿ ಹೇಳ್ತೀನಿ, ಎಲ್ಲಾ ಕಡೆ ಹರಡಿ ಮಾಡೋದಕ್ಕಿಂತ ಅಲ್ಲಲ್ಲಲ್ಲಿ ಗುಪ್ಪೆ ಹಾಕಿ ಮಾಡಿದ್ರೆ. ಸರ್ ಈಗ ಗಟ್ಟಿ ಕಟ್ಟಿಗೆ ಅಂದ್ರೂ ನಿಮ್ಮ NPK ಕಲ್ಚರ್ ನಲ್ಲಿ ಫ್ಲೋರೋಟಸ್ ಇದ್ದೇ ಇರುತ್ತಾ? ಫ್ಲೋರೋಟಸ್ ಕೆಳಗಡೆ ಫ್ಲೋರೋಟಸ್. ಅದು ಈಗ ನೈಸರ್ಗಿಕವಾಗಿ ಅದನ್ನ ಕೊಳಸೋದು ಅವೇ. ಹೌದು, ಹಾಗಾಗಿ ಈ ಸರಿ ಗಟ್ಟಿ ಕಟ್ಟಿಗೆ ಸ್ವಲ್ಪ ಟೈಮ್ ಹಿಡಿತದೆ, ಬೇರೆದೆಲ್ಲ ಆರಾಮ್ಸೆ ಕೊಡಿತದೆ. ಡೀಟೇಲ್ ಆಗಿ ಮಾತಾಡ್ತೀನಿ ಸರ್. ಆಮೇಲೆ ನಾನೊಂದಷ್ಟು ಫೋಟೋ ಕಳ್ಸಿದ್ದೆ, ಇನ್ನೊಂದ್ ದಿವಸ ಮಾತಾಡ್ತೀನಿ. ಅದು ಮನೆ ನೀವು ಹೇಳಿದ್ರಿ, ನಂದು ಅಡಿಕೆಗೂ ಏನೋ ಕಾಯಿಲೆ ಇದೆ, ಆಮೇಲೆ ಮೆಣಸಲ್ಲಿ
ಈಗ ಹೂ ಬಂದಿದೆ ಅಂತ ಹೇಳಿದ್ದೆ, ನೀವು ಒಂದು ಫೋಟೋ ಕಳಿಸಿ ಅಂತ. ನಾಳೆ ನಾಳೆ ಒಂದಿವಸ ರಜೆ, ಸೋಮವಾರ ಮಾತಾಡೋಣ. ಸೆನ್ಸಿಟಿವ್ ಇದ್ದಿದ್ದು ನಾವು ಒಬ್ಬರೇ ಇದ್ದಾಗ ನಾವು ಬಹಳ ಕತೆ ಹೇಳ್ತೀವಿ. ಅಲ್ಲಿ ನಾವು ಹಿಂಗೆ ಟೈಮ್ ಲಿಮಿಟೇಷನ್ಸ್ ಹಾಕೋದಿಲ್ಲ, ಯಾಕೆಂದ್ರೆ ಹಂಗೆ ಮಾಡ್ಕೊತ ಹೋದ್ರೆ ನಾವು ಯಾರಿಗೆ ಅಂತ ಇದು ಮಾಡೋದು ಅಂತ. ಆದರೆ ಈ ಥರ ವಿಶೇಷ ಇದ್ದಾಗ ಪಾಪ ಅವರು ಇದು ಮಾಡ್ತಾರೆ, ಇಲ್ಲಿ ಒಂದು ನಮಸ್ಕಾರ ಇದೆ ಅರ್ಥ ಮಾಡ್ಕೋತಾರೆ. ಇಲ್ಲ ಮತ್ತೆ ಅವರು ಕಾಲ್ ಬಂತು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಯಾರು ಎಲ್ಲಿಂದ ಸರ್? ಸರ್ ತಿಮ್ಮಾರೆಡ್ಡಿ ಅಂತ, ಲಿಂಗಸೂರಿನಿಂದ ಮಾತಾಡ್ತಾ ಇರೋದು. ತಿಮ್ಮಾರೆಡ್ಡಿ ಅವರು ನಮ್ಮ ಕಾರ್ಯ ಇದ್ರನ್ನ ಆ್ಯಪ್ ಹಾಕೊಂಡು ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ಭಾಳ ದಿನ ಆಯ್ತು ಸರ್ ಈಗ ನಾನು ಮಾಡ್ತಾ. ಅದ್ರದ್ದು ಆ್ಯಪಿನ ನಂಬರ್ ಏನಾದ್ರು ಗೊತ್ತಾ? ಒಂದು ಎರಡು ಸೆಕೆಂಡ್ ತೆಗೆದು ಹೇಳಂದ್ರೆ ಹೇಳ್ತೀನಿ ಸರ್. ಹೇಳಿ ಹೇಳಿ. ಅದು DUC ಅಂತ ಏನೋ ಅದು ಸರ್, ಅದು ಒಂದು ಎರಡು ನಿಮಿಷ ತೆಗೆದು. ಹಾಂ ನೋಡಿ. ಇಲ್ಲಿ ಸರ್ ಏನಂದ್ರೆ ನಾವು ಸೀರಿಯಸ್ನೆಸ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಏನ್ ಕೇಳಿದ್ರೆ, ಯಾರು ಆ್ಯಪ್ ಹಾಕಿ ಕಾರ್ಯಕ್ರಮ ಮಾಡ್ತಾರೆ ಅವರು ಸೀರಿಯಸ್ ಫಾರ್ಮರ್ ಇರ್ತಾರೆ, ನಾವು ಅದರಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಅಂದ್ರೆ ಕೆಲವರಿಗೆ ಹಿರಿಯರಿಗೆ ಅದನ್ನ ನೋಡಿ ಮಾಡಿ ಮಾಡೋದು ಕಷ್ಟ ಆಗುತ್ತೆ. ಹಾ ಹೇಳಿ. DCUA DCUA ಹಾ ಸರ್ ಕೇಳಿ, ನಿಮ್ ಪ್ರಶ್ನೆ ಕೇಳಿ. ಈಗ ಸರ್ ಏನಿಲ್ಲ ಸರ್, ನಮ್ದು ದಾಳಿಂಬೆ ತೋಟ ಇದೆ. ಈ ಸಾಹೇಬ್ರ ಹತ್ರ ಈ ಕಲ್ಚರ್ AMC GMC ಯಾವ ತರ ಯೂಸ್ ಮಾಡಬೇಕು ಏನ್ ಕತೆ ಅಂತ ನಮಗೆ ಬೇಕಾಗಿತ್ತು. ಹೌದು ಸರ್, ಆ ತರದ್ದು ನಿಮಗೆ NPK ಕಲ್ಚರ್, ಟ್ರೈಕೋಡರ್ಮಾ, ಸೂಡೋಮನಸ್, ನಿಮಗೆ ಪೆಸಿಲೋಮೈಸಿಸ್, ವರ್ಟಿಸಿಲೆಮ್ ಎಲ್ಲ ನಮ್ಮ ಕಡೆ ಸಿಗುತ್ತೆ. ನಿಮಗೆ ಡ್ರಿಪ್ ಮುಖಾಂತರ ನಿಮ್ಗೆ ಲಿಕ್ವಿಡ್ ಕಲ್ಚರ್ ಸಿಗುತ್ತೆ, ಪೌಡರ್ನು ಸಿಗುತ್ತೆ. ಅದನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಕೊಂಡು ನೀವು ಡ್ರಿಪ್ ಮುಖಾಂತರ ಕೊಡ್ಬೋದು. ಆಮೇಲೆ ಕೆಲವು ಸ್ಪ್ರೇ ಮಾಡುವಂತ ಪೋಷಕಾಂಶಗಳು ಇದಾವೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಸ್ಚರ್ ಇದಾವೆ, ಎಲ್ಲವೂ ನಮ್ಮ ಕಡೆ ಸಿಗುತ್ತೆ. ನಾವು ನಿಮ್ಮ ಹತ್ರದ VRL ಕೊರಿಯಲ್ಗೆ ನಾವು ಟ್ರಾನ್ಸ್ಪೋರ್ಟ್ ಎಲ್ಲ ಕಳ್ಸ್ಕೊಡ್ತೀವಿ. ನೀವು ಗೂಗಲ್ ಪೇ, ಫೋನ್ ಪೇ ಎಲ್ಲ ಅಮೌಂಟ್ ಹಾಕ್ಬೋದು. ಏನ್ ಸರ್ ಅಂದ್ರೆ, ಈಗ ಇವ್ರದ್ದು ಇದು ನಿಮ್ದು ದಾಳಿಂಬೆ ಅಂದ್ರೆ ಅದು ICU ಕ್ರಾಪ್, ಅದ್ರ ಹಂತ ಹಂತವಾಗಿ ಬಹಳ ವ್ಯವಸ್ಥಿತವಾಗಿ ಮಾಡಬೇಕು. ಇದನ್ನ ಒಂದು ಯಾವ ಹಂತದಲ್ಲಿ ಇದೆ ಕ್ರಾಪ್ ಒಳ್ಳೆದನ್ನ ನೀವು ಅವರಿಗೆ ಹೇಳಿ, ಬೇಕಾದ್ರೆ 4 ಫೋಟೋ ಕಳಿಸಿ. ಹೌದು, ಅದು ಹಂತವಾಗಿ ಯಾವ ಹಂತದಲ್ಲಿ ಯಾವ್ದನ್ನ ಮಾಡ್ಬೇಕು ಅಂತೇಳಿ ಕೇಳಿ ನೀವು ಅಡ್ವೈಸ್ ತಗೊಂಡ್ ಮಾಡಿದ್ರೆ ವರ್ಕ್ ಆಗತ್ತೆ. ಸರ್ ನಂಬರ್ ಇದೆಯಾ? 9480291450. ನಾನು ಮಂಗಳವಾರ ನಂತರ ಯಾವಾಗಾದ್ರೂ ಕಾಲ್ ಮಾಡಿ, ಕಾಲ್ ತೆಗಿಲಿಲ್ಲ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕಿ, ಅವ್ರಿಗೆ ಕಾಲ್ ಹಾಕ್ತಾರೆ. ನೀವು ಹಂತವಾಗಿ ತಿಳ್ಕೊಂಡು ಮಾಡ್ಬೇಕು, ಯಾಕಂದ್ರೆ ಇದು ಒಂದ್ಸರಿ ಮುಗಿಯೋ ವ್ಯವಹಾರ ಅಲ್ಲ ದಾಳಿಂಬೆ. ವರ್ಕ್ ಆಗತ್ತೆ ನಿಜ. AMC ಕಲ್ಚರ್ ಇದೆಯಲ್ಲ ಸರ್ ತಮ್ಮ ಹತ್ರ? ಅದೇ ತರದ್ದು ನಿಮ್ಗೆ NPK ಕನ್ಸೋರ್ಷಿಯಂ ಅಂತ ಇದೆ ಸರ್ ನಮ್ಮ ಹತ್ರ. ಈಗ AMC ಇವ್ರದ್ದು IHR ಬ್ರ್ಯಾಂಡು, ಒರಿಜಿನಲಿ AMC ಒರಿಜಿನಲಿ IHR ಲೆವೆಲ್ ಅಲ್ಲಿ ಚೆನ್ನಾಗಿದೆ. ಆದ್ರೆ ನಾವು ಹೇಳಬೇಕು ಏನಂದ್ರೆ, ಅವರು ಒಂದಿಷ್ಟು ಜನಿಗೆ ಅಗ್ರಿಕಲ್ಚರ್ ಸೈನ್ಸಿನ ಹೊರತಾಗಿದ್ದವರಿಗೆ ಕೊಟ್ಟಿದ್ದು ನಾವೇ ಒಂದೆರಡು ಸ್ವತಃ ನೋಡಿದ್ದೀವಿ. ಇಂಜಿನಿಯರಿಂಗು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಈಗ ಹೊಸ ಸ್ಟಾರ್ಟ್ಅಪ್ಗಳು ಮಾಡಿ ಅವಕ್ಕೆ ಆ ಸೂಕ್ಷ್ಮ ಜೀವಿಗಳಿಗೂ ಅವಕ್ಕೂ ಏನು ಸಂಬಂಧ ಇಲ್ಲ. ಆಮೇಲೆ ಕಡೆ ನಮಗೆ ಫೀಡ್ಬ್ಯಾಕು ಸರ್ ಅದು ಏನೋ ವರ್ಕ್ ಆಗಲಿಲ್ಲ. ಅದೇ ಈಗ ಇದರಲ್ಲಿ ಏನು ಸರ್ ಗೊತ್ತಾ, ಸೂಕ್ಷ್ಮ ಜೀವಿಗಳು 3 ತಿಂಗಳ ಒಳಗೆ ಬೇಡ, 6 ತಿಂಗಳ ಅಷ್ಟರೊಳಗೆ ಫ್ರೆಶ್ ಫ್ರೆಶ್ ಬಳಕೆ ಆಗಬೇಕು. ಮತ್ತು ಅದೆಲ್ಲ ಕಾಂಬಿನೇಷನ್ ಹೆಂಗಿಂಗಾರು ಮಾಡಂಗಿಲ್ಲ. ಕೇಳಿದ್ವಿ ನೀವು, ಆಯ್ತು ಮೂಲ ಟೆಕ್ನಾಲಜಿ ಏನು ತಪ್ಪಿಲ್ಲ ಖಂಡಿತವಾಗಿ, ಅದನ್ನು ಮಾಡಿದ್ಮೇಲೆ ಅವ್ರು ನೀವು ಲೈಸೆನ್ಸ್ ಕೊಟ್ಟವ್ರು ರೊಕ್ಕ ಇಸ್ಕೊಂಡು ಕೊಡ್ತಾರೆ, 4 ಲಕ್ಷ ರೂಪಾಯಿ ಇಸ್ಕೊಂಡು ಕೊಡ್ತಾರೆ. ಆಮೇಲೆ ಅವ್ರು ಏನ್ ಮಾಡಿದ್ರು ನೋಡಿದ್ರಾ ನೀವು? IHR ಬ್ರ್ಯಾಂಡ್ ಅನ್ನ ಹಾಕಿ ಮಾಡಕ್ಕೆ ಲೈಸೆನ್ಸ್ ಕೊಟ್ಟ ಮೇಲೆ ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೆ. ಯಾಕೆ ಕೆಲಸರಿ ಪಾಪ ಗೊತ್ತಿಲ್ಲದೆ ತಪ್ಪು ಮಾಡ್ಬಹುದು, ಅದೊಂದು ಮಾಡಿದ್ರೆ ಕೇಳಿದ್ರೆ ಉತ್ತರ ಇಲ್ಲ. ಅದೇನೋ ಬಸವಣ್ಣನ ಜಾತ್ರೆ ತರ ನಡೀತಾ ಇದೆ. ಇವ್ರು ಇನ್ನು ಕಾಂಟ್ಯಾಕ್ಟ್ ಮಾಡಿ ಸರ್, ಇವರು ನಿಮ್ಗೆ ಸ್ಪೆಸಿಫಿಕ್ ಆಗಿ ಗೈಡ್ ಮಾಡ್ತಾರೆ. ನನಗೆ ಕರೆ ಮಾಡಿತ್ತು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ. ಇಲ್ಲಿ ಬಟ್ ಅದೇ ಇದು ಸರ್, ಯಾರು ಅದನ್ನ ಯಾರು ಕೇಳಬೇಕು, ಯಾರು ಅದು ದೊಡ್ಡ ಬ್ರ್ಯಾಂಡಲ್ಲಿ ನಡೀತಾ ಇದೆ ನಿಜ. ಬಟ್ ಕೆಲವೊಮ್ಮೆ ಏನಾಗ್ತದೆ, ಫೋನ್ ಟ್ರೈ ಮಾಡಿ ಡೇರಿಗೆ ಹೋಗಿರ್ತಾರೆ, ಇಲ್ಲ ಹಾಲು ಹೋಗಿರ್ತಾರೆ, ನಮ್ಗೆ ಇದಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲ ಅವರು ಮತ್ತೆ ಮಾಡಲಿ. ಮತ್ತೆ ಅದಕ್ಕೆ ಹೋಗಿ ಬಂತು. ಸರ್ ನಮಸ್ಕಾರ, ಯಾರು ಎಲ್ಲಿಂದ? ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್, ಯಾರು ಎಲ್ಲಿಂದ?
ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು. ಸೊರಬದಿಂದ ತಮ್ಮ ಹೆಸರು? ಕುಬೇರಪ್ಪ ಅಂತ. ಕುಬೇರಪ್ಪ, ನಮ್ದು ಫಾರ್ಮ್ ಟಿವಿ ಆಪ್ ಹಾಕೊಂಡು ಕಾರ್ಯಕ್ರಮ. ಹೌದು ಸರ್, ಹೌದು ಸರ್, ಹಾಕಿದ್ನ ಸರ್. ಅದ್ರದ್ದು ಏನಾದ್ರು ಇದೆಯಾ ಕೋಡ್ ನಂಬರ್ ಹೇಳಕ್ಕಾಗ್ತದಾ ಸರ್? 72B ಅಂತ ಇದೆ ಸರ್. 72B. ಈಗ ಕುಬರ್ ಕೇಳಿ, ನಿಮ್ ಪ್ರಶ್ನೆ ಕೇಳಿ ಸರ್. ನನ್ನ ಹತ್ರ ಒಂದ್ 20 ಲೋಡ್ ಇದೆ ಸರ್, ಅಡಿಕೆ ಸಿಪ್ಪೆ ಇದೆ ಸರ್. ಸೂಪರ್. ಅದ್ ಹಂಗ ಗುಡ್ಡೆ ಹಾಕಿ ಸ್ವಲ್ಪ ಹುಣಸಿ ಗಿಡದ ಕೆಳಗೆ ಹಾಕಿದೇನ್ ಸರ್. ಅದಕ್ಕೊಂದು ಇದ್ ಬರ್ತದ ಸರ್, ಕಲ್ಚರ್ ಬರ್ತದ ಸರ್, ಕಾಂಪೋಸ್ಟ್ ಕಲ್ಚರ್. ಕಾಂಪೋಸ್ಟ್ ಅದನ್ನ ಹಾಕಿದ್ರೆ ಅದು ಕಾಂಪೋಸ್ಟ್ ಆಗತ್ತೆ ಸರ್? ಅದು ಖಂಡಿತ. ಎಷ್ಟು ಎತ್ತರ ಇದೆ ನಿಮ್ದು ಅದು ಗುಡ್ಡೆ ಹೆಂಗ್ ಮಾಡ್ಸಿ ಸರ್? ಒಂದ್ ಆಳ್ ಇದೆ ಸರ್. ಒಂದ್ ಆಳ್ ಎತ್ತರ ಉದ್ದ ಎತ್ತು ಉದ್ದ ಎಷ್ಟು ಮಾಡಿ? ಉದ್ದ ಒಂದು 20 ಇದೆ ಸರ್. 20 ನಡೆಯುತ್ತೆ ಸರ್, ಮಾಡ್ಬೋದು. ಮೊದ್ಲಿಗೆ ನೀವು ಒಂದಿಷ್ಟು ನೈಟ್ರೋಜನ್ ಮಿಕ್ಸ್ ಮಾಡಿ, ಯೂರಿಯಾ ಮಿಕ್ಸ್ ಮಾಡಿ ಒಂದು ನೀರ್ ಸುರಿಬೇಕು ಮೇಲಿಂದ. ಮೊದ್ಲಿಗೆ ಸರ್? ಮೊದ್ಲಿಗೆ ಈ ನೀರ್ ಹೆಂಗು ಮಳೆ ಇದೆ ಅದು ಹಿಡ್ಕೊಂಡು ಸ್ಪಂಜ್ ಆಗಿ ನೀರ್ ಹಿಡ್ಕೊಂಡಿರುತ್ತೆ. ಯೂರಿಯಾ ಕೊಡ್ಬೇಕು, ಇಲ್ಲಾಂದ್ರೆ ಅದು ಭಯಂಕರ ಹಾರ್ಡ್ ಹಾರ್ಡ್ ಸರ್. ಅಲ್ಲ ಸರ್, ಯೂರಿಯಾ ಕೊಟ್ಟು ಎಷ್ಟು ದಿನಕ್ಕೆ ಈ ಕಲ್ಚರ್ ಕೊಡ್ಬೋದು ಸರ್? ಒಂದ್ ವಾರ ಸರ್. ಒಂದ್ ವಾರ ಗ್ಯಾಪ್? ಒಂದ್ ವಾರಕ್ಕೆ ಕೊಡ್ಬೋದು ಸರ್. ಸರ್ ನಮ್ಮಲ್ಲಿ ಮತ್ತೊಂದಿದೆ ಸರ್, ನಮ್ಮಲ್ಲಿ ಇವು ಸರ್ ಈ ಗೊಂಜಾಳ ದಂಟುಗಳು ಈ ಕಣ ಇಲ್ದಂಗ ಆಗ್ಬಿಟ್ಟು ಹೈವೇ ಪಕ್ಕಕ್ಕೆಲ್ಲ ಹಾಕಿದಾರೆ ಸರ್. ಅದ್ನಲ್ಲಿ ತುಮಕೆ ಬಂದು ನಾನು ಇದನ್ನ ಇದ್ ಮಾಡ್ಬೋದು ಸರ್, ಕಂಪೋಸ್ಟ್ ಮಾಡ್ಬೋದು ಸರ್? ಖಂಡಿತ ಖಂಡಿತ. ನೋಡಿ, ನಮ್ಮ ಊರಲ್ಲಿ ಸಿಕ್ಕ್ರೆ ನಾವೇನ್ ಬಿಡ್ತಿರ್ಲಿಲ್ಲ, ಒಳ್ಳೆ ಒಳ್ಳೆ ಗೊಬ್ಬರ ಆಗ್ತದೆ. ನೀವು ಅಡಿಕೆ ಸಿಪ್ಪೆಕ್ಕಿಂತ ಬೆಸ್ಟ್ ಗೊಬ್ಬರ ಆಗ್ತದೆ ಸರ್. ಅರೆ ಒಂದೇನ್ ಕೇಳಿದ್ರೆ, ಹಳ್ಳಿಯಲ್ಲಿ ಮಾಡಿದ್ರೆ ಅದು ಕೊಳೆಯ ಕಡಿಮೆ ಆಗ್ತದೆ. ಈಗ ನೀವು ಒಂದ್ ಕಡೆ ಒಟ್ಟಿ ಲೇಯರ್ ಬೈಲ್. ಈಗ ಈಗ ಸರ್ ನಂಬರ್ ಇದೆಯಾ ನಿಮ್ ಹತ್ರ? ಇಲ್ಲ ಸರ್, ಈಗ ಯೂಟ್ಯೂಬ್ ನೋಡಿ ಇಲ್ಲಿ ಬರ್ತಾನೆ ಸರ್. 9480291450. ವ್ಯವಸ್ಥಿತವಾಗಿ ಅದನ್ನ ಲೇಯರ್ ಬೈ ಲೇಯರ್ ಹಾಕೊಂಡು ಹೋಗೋದನ್ನ ಹೇಳ್ತಾರೆ. ಏನಾಗುತ್ತೆ ಕೇಳಿದ್ರೆ, ಅದು ಬಹಳ ಹಾರ್ಡ್ ಮಟೀರಿಯಲ್ ಇದಕ್ಕೆ ಯೂರಿಯಾ ಗೊಬ್ಬರ ಕೊಡ್ಬೇಕು, ಒಂದ್ ತಪ್ಪೇನಿಲ್ಲ. ನಿಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಊಟ. ಅಲ್ಲ ಸರ್, ಯೂರಿಯಾ ಗೊಬ್ಬರ ಎಷ್ಟು ಕೊಡ್ಬೇಕು ಸರ್? ನನಗೆ ಒಂದ್ ಡ್ರಮ್ ಗೆ ಎಷ್ಟ್ ಹಾಕಿ ಎಷ್ಟ್ ಪ್ರಮಾಣದಲ್ಲಿ ಕೊಡ್ಬೇಕು ಸರ್? ಒಂದು ನೀವು ಎಷ್ಟು ಟನ್ ಆಗ್ಬೋದು ಅಂದಾಜು? ಟ್ರ್ಯಾಕ್ಟರ್ ಲೋಡ್ ಆಗ್ಬೋದು ಸರ್? ಒಂದ್ 20 ಟ್ರ್ಯಾಕ್ಟರ್ ಲೋಡ್ ಅಡಿಕೆ ಸಿಪ್ಪೆ ಆಗ್ಬೋದು, ಅದಕ್ಕೆ ಒಂದ್ 10 ಲೋಡ್ ಮಣ್ಣಿದೆ ಅದ್ರ ಮೇಲೆ. 20 ಟ್ರ್ಯಾಕ್ಟರ್ ಲೋಡ್ ಅಂದ್ರೆ ಒಂದ್ 4 ಚೀಲ ಸಾಕು, 4-5 ಚೀಲ ಟೋಟಲ್. ಅದನ್ನೊಂದು ದೊಡ್ಡದೊಂದು ನಿಮ್ದು ಡ್ರಮ್ ಇದ್ರೆ, ಒಂದ್ 4,000-5,000 ಲೀಟರ್ ಡ್ರಮ್ ಇದ್ರೆ ಅದ್ರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಮೇಲಿಗೆ ಎಲ್ಲಾ ಕಡೆಯಿಂದ ಯೂನಿಫಾರ್ಮ್ ಆಗಿ ಸ್ಪ್ರೇ ಮಾಡೋದು. ಸ್ಪ್ರೇ ನೀವು ಈ ಜಾಲರಿ ತಗೊಂಡು ಹೊಯ್ಯೋದು ಅದೇನು? ನೀವು ಪಂಪ್ ಹಾಕೊಂಡು ಹೊಡಿಯೋದೇನಲ್ಲ, ಮೋಟರ್ ಸ್ಪ್ರೇ ಇವ್ರ ತಿರುತ್ತೆ. ಈ ವರ್ಷ ನನಗನ್ಸಂತೆ ಕುಬೇರಪ್ಪ ಅವರು ಅಡಿಕೆ ಚೇಣಿ ಮಾಡ್ತಾರಂತ ಕಾಣಿಸ್ತದೆ. ಇಲ್ಲಿ ನಾವು ಯಾವ್ದೋ ಶೂಟಿಂಗ್ ಕಾಳ್ಮೆಣಸಿಗೆ ಹೋಗ್ತಾ ಇರುವಾಗ ರಸ್ತೆ ಹಂಚಿಗೆ ಬೆಂಕಿ ಹಾಕಿ ನೋಡಿ, ನಾನು ಫೋಟೋ ಹೊಡ್ಕೊಂಡೆ, ನನಗೆ ಆ ಮೈಯೆಲ್ಲಾ ಉರಿದೋಯ್ತು. ಈ ತರ ಬೆಂಕಿ ಹಾಕಿ ಹಾಳು ಮಾಡ್ತಾ ಇದಾರೆ, ಇಂಥ ಒಳ್ಳೆ ತಂತ್ರಜ್ಞಾನ ಇದೆ, ಎಂಥ ಬಂಗಾರದಂತ ಗೊಬ್ಬರ ಆಗೋದು ಅವಕಾಶ ಹಾಳಾಯ್ತು ಅಂತ ನನಗೆ ಬೇಸರ ಆಯ್ತು. ನೀವು ನೋಡಿ, ಈಗ ನೀವು ಅದನ್ನ ಗೊಬ್ಬರ ಮಾಡಕ್ ಪ್ಲಾನ್ ಮಾಡಿ, ಒಳ್ಳೆ ಬಂಗಾರದಂತ ಗೊಬ್ಬರ ಆಗ್ತದೆ. ಆಮೇಲೆ ಅದೇ ರೈತರಿಗೆ ನೀವು ಮಾರ್ಬೋದು. ಕರೆ ಮಾಡಿ ಕುಬೇರಪ್ಪ, ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಅದು ಕಲ್ಚರ್ ನಿಮ್ಗೆ ಅಲ್ಲಿ ಇದಕ್ಕೆ ಸಾಗರಕ್ಕೆ ವಿಆರ್ಎಲ್ಗೆ ಕಳ್ಸಿಕೊಡ್ತೀವಿ. ಅದು ನೀವು ಎಲ್ಲಿ ನಿಯರೆಸ್ಟ್ ಎಲ್ಲಿ ಅಂತ ಅವೇರ್ನೆಸ್ ಬಿಲ್ಡ್ ಆಗ್ತಾ ಇರೋದು ನಮ್ಮ ಕೃಷಿ ಕ್ಷೇತ್ರಕ್ಕೆ ಒಂದು ಅತ್ಯುತ್ತಮ ಅವಕಾಶ ಅಂತ ಹೇಳ್ಬೇಕು. ನಿಜ ನಿಜ ಸರ್. ಇಲ್ಲಿ ಯಾರೊಬ್ರು ಮಾಡಿಸಲು ಟ್ರೈ ಮಾಡಿದ್ದಾರೆ. ಕಲ್ಚರ್ಗಳು ಇದೆಲ್ಲ ವರ್ಷದಿಂದ ರಿಸರ್ಚ್ ಆಗಿದೆ. ಬಳಕೆ ಒಂದು ಈಗ ಈ ರಾಸಾಯನಿಕ ಗೊಬ್ಬರ. ನಮಸ್ಕಾರ ನಮಸ್ಕಾರ, ಯಾರು ಎಲ್ಲಿಂದ? ನಾವು ಫಾರ್ಮ್ ಟಿವಿಯಿಂದ. ಅವಾಗ ಕಾಲ್ ಮಾಡಿದ್ರಿ, ಮಿಸ್ ಕಾಲ್ ಇತ್ತು. ಫಾರ್ಮ್ ಟಿವಿ ಬೆಂಗಳೂರು. ಅಂದ್ರೆ ಇವರು ಮತ್ತಿನ್ಯಾರು ಟ್ರೈ ಮಾಡಿರ್ತಾರೆ. ಇವರು ಅದನ್ನ ಮಕ್ಕಳು ಯಾರು ಮಾಡಿರ್ತಾರೆ. ಅದು ಇದು ಆಯಿತು. ತ್ರೀ 3 9 0 ಇಲ್ಲ, ಮತ್ತೆ ಅದು ಕಾಲ್ ಬಂತು. ಯಾರು? ನಾವು ಫಾರ್ಮ್ ಟಿವಿಯಿಂದ. ಯಾರು ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಸರ್? ಫಾರ್ಮ್ ಟಿವಿ ಬೆಂಗಳೂರು. ಫಾರ್ಮ್ ಟಿವಿ ರೀ? ಯಾರು ಫೋನ್ ಮಾಡಿದ್ರು? ಏನೋ ಪ್ರಶ್ನೆ ಕೇಳಕ್ ಮಾಡಿರ್ತಾರೆ. ಏನು ಪ್ರಶ್ನೆ ಏನ್ರಿ? ಇಲ್ಲ ಬಿಡ್ರಿ, ಯಾರು ಟ್ರೈ ಮಾಡಿದ್ದಾರೆ ಇವರು ಇವ್ರ ಕೈಯಲ್ಲಿ ಹೋಗಿದ್ದಾರೆ, ಅದೇ ಸಮಸ್ಯೆ.
ಏಳುವರೆ ಆಯ್ತು, ಬಟ್ ಒಳ್ಳೊಳ್ಳೆ ರೈತರು ಸಿಕ್ಕಿದ್ರು. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಫಾರ್ಮ್ ಟಿವಿ ಇಂದ ಸರ್. ಯಾರು, ಎಲ್ಲಿಂದ? ಇಲ್ಲ ಇಲ್ಲ ಸರ್, ನಾನು ಇವಾಗ ಮಾತಾಡಿದ ಸರ್, ಕುಗಾರಪ್ಪ ಅಂತ. ಓಕೆ 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 ಓಕೆ. ಇಲ್ಲ ಸರ್, ಬೇರೆ ನಂಬರ್ ಮಾಡಿದ್ದಾರೆ. ಓಕೆ ಥ್ಯಾಂಕ್ಸ್. ಓಕೆ ಥ್ಯಾಂಕ್ ಯು. ನಮಸ್ಕಾರ. ಕುಬೇರಪ್ಪ ಎರಡು ಮೂರು ನಂಬರಿಂದ ಹೊಡೆದಿರ್ತಾರೆ. ಹಾಂ, ಅದೇ ಮಳೆ ಹೆಸರು ಎಲ್ಲ ಕಡೆ ಚೆನ್ನಾಗಾಗಿದೆ, ಆದರೆ ಈಗ ಮಳೆ ಹೆಚ್ಚಾಗಿದೆ, ಅದೇನು ಪ್ರಾಬ್ಲಮ್? ಮಂಜುನಾಥ್ ಅವರು ಸರ್, ನಮಸ್ಕಾರ. ಮಂಜುನಾಥ್ ಸರ್, ಹೇಳಿ ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಮಂಜುನಾಥ್ ಸರ್, ಹೇಳಿ ಸರ್. ಸರ್, ಹಿಂದಿನ ಸರ್ ಗೋಬರ್ಗೆ ಬೆರೀದು ಉಪಯೋಗಿಸ್ತಾ ಇದೆ ಸರ್, ತುಂಬಾ ಇದು ಗೊಂಡೆ ಹುಳು ಜಾಸ್ತಿ ಆಗ್ಬಿಟ್ಟಿದ್ರೆ ಅಡಿಕೆ ತೋಟದಲ್ಲಿ. ಸರ್, ಏನಂದ್ರೆ ಅದು ಸರ್, ಈಗ ನಿಮ್ಗೆ ವಾಟ್ಸ್ಆಪ್ ಕಳಿಸಿ, ಆಮೇಲೆ ಅಡಿಕೆ ಗರಿ ಮೇಲೆ ಸರ್ ಸಣ್ಣ ಸಣ್ಣದು ಕೆಂಪುದು ಹುಳು ಹುಳು ಬೇರೆ ಕುತ್ಕೊಳುತ್ತೆ. ಯಾವಾಗ ಕಳಿಸಿದ್ರಿ ಸರ್? ನಿಮ್ಗೆ ಆಗ್ಲೇ ಸುಮಾರು ಎರಡ್ ಮೂರ್ ಸರಿ ಕಳಿಸಿದ್ದೀನಿ ಸರ್ ವಾಟ್ಸ್ಆಪ್ ಅಲ್ಲಿ. ನಿಲ್ಲಿ ಸರ್ಚ್ ಮಾಡುವಲ್ಲಿ ದೊಡ್ಡ ರಾಶಿ ಬೀಳುತ್ತದೆ. ನಿಮ್ಮ ಇದನ್ನ ಮಂಜುನಾಥ್ ಹುಣಸೂರ್, ಮಂಜುನಾಥ್ ಹುಣಸೂರ್ ಅಂತ ಕಳಿಸಿದ್ದೀನಿ ಸರ್. ಒಂದ್ ನಿಮಿಷ ನಿಲ್ಲಿ, ಹುಣಸೂರು. ಓಕೆ ನಿಲ್ಲಿ, ನೋಡುವ. ಮಾರ್ಕ್ ಮಾಡಿದ್ದೀನಿ ಸರ್ ಅಡಿಕೆ ಗಿಡ ಸುಳಿ ಮೇಲೆ. ಒಂದ್ ನಿಮಿಷ, ನೀವು ಬಹಳ ಮೊದ್ಲೇ ಯಾವಾಗ ಕಳಿಸಿದ್ರಾ? ಸಿಕ್ತು ಅದ್ರ ಮೇಲೆ ಸುಮಾರು ನಮ್ದು ಯಾವ್ದು ಪೋಸ್ಟ್ ಬಿದ್ದಿತ್ತು, ಅದಕ್ಕೆ ನೋಡಿದೆ. ನಿಲ್ಲಿ, ಓಪನ್ ಆಗ್ತಾ ನೋಡ್ತಾ ಇದ್ದೀನಿ. ಇಲ್ಲ, ಯಾಕೋ ಈಗ ನಾವ್ ಇಲ್ಲಿ ಕಾಲ್ ನಲ್ಲಿ ಇದ್ದಿದ್ದಕ್ಕೆ ಡೌನ್ಲೋಡ್ ಫೇಲ್ ಆಗ್ತಾ ಇದೆ. ಸುಮಾರು ದಿವಸ ಆದ್ರೂ ಅದು ಕೆಲವು ಸರಿ ಹಂಗೂ ಆಗತ್ತೆ ಸರ್ವರ್. ಗೊತ್ತಾಯ್ತು, ನಿಮ್ಮ ಸಿಕ್ತು ಈಗ. ರೆಡಿ ರೆಡಿ ಇದ್ರೆ ಈಗ ಕಳಿಸಿ 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 ಸರ್, ಒಂದ್ ಸೆಕೆಂಡ್ ಕಳಿಸಿ. ಏನಾಗತ್ತೆ? ಈಗ ಮತ್ತೆ ಕಳಿಸ್ತಾ ಇದ್ದೀರಾ? ಕಳಿಸಿದೆ ಸರ್. ನೋಡೋಣ, ಟೆಕ್ನಾಲಜಿ ಇದ್ದು ಒಳ್ಳೇದಾಗಿದೆ. ಇಲ್ಲಾಂದ್ರೆ ಮೊದಲು ಒಂದು ಫೋಟೋ ಕಳ್ಸೋದಕ್ಕೆ ಕಳ್ಸಕ್ಕೆ ಚಾನ್ಸ್ ಇರಲಿಲ್ಲ. ಕೆಲವೊಂದು ನಾವು ಕಾಲಲ್ಲಿ ಇದ್ದಾಗ ಡೌನ್ಲೋಡ್ ಆಗಲ್ಲ. ನೋಡೋಣ, ಈಗ ಕೆಲವೊಮ್ಮೆ ಕಾಲಲ್ಲಿ ಇದ್ದಾಗ ರಿಸೀವ್ ಆಗೋದಿಲ್ಲ. ಒಂದ್ ನಿಮಿಷ ನೋಡೋಣ ಇಲ್ಲಿ. ಇಲ್ಲ ಈಗ ಸರ್. ಒಂದ್ ಕೆಲ್ಸ, ಇದು ಇಲ್ಲಿ ಡೌನ್ಲೋಡ್ ಆಗ್ತಾ ಇಲ್ಲ. ನಾವು ಕಾಲ್ನಲ್ಲಿ ಇದ್ದಿದ್ದಕ್ಕೆ ನಾನ್ ನಿಮ್ಗೆ ನೋಡಿ ನಿಮ್ಗೆ ಸೋಮವಾರ ಇದ್ ಮಾಡ್ಲಾ. ಸರ್ ಅದೇ ಸರ್, ಈಗ ನನ್ನ ಗೋಬರ್ ಗ್ಯಾಸ್ ಸ್ಲರಿ ಒಂದು ಟ್ಯಾಂಕ್ ಅಲ್ಲಿ ಉಪಯೋಗಿಸ್ತಾ ಇದೆ ಸರ್. ಮೊದ್ಲು ಏನ್ ಮಾಡ್ತಿದೆ ಅಂದ್ರೆ, ಗೋಬರ್ ಗ್ಯಾಸ್ ಸ್ಲರಿನ ಸರ್ ಒಂದು ತಿಂಗಳು ಇಟ್ಕೊಂಡು ಸರ್, ಅದಕ್ಕೆ ಡಿಕಂಪೋಸರ್ ಒಂದು 10 liters, ಆಮೇಲೆ ಡೈಕೋಡರ್ಮ ಇವೆಲ್ಲ ಉಪಯೋಗಿಸ್ತಾ ಗೊಂಡೆ ಹುಳು ಬರ್ತಿತ್ತಿಲ್ಲ ಸರ್. ಈಗ ಏನಾಗಿದೆ ಅಂದ್ರೆ ಸರ್, ಹೆಗಡೆ ಸರ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈಗ ಡ್ಯಾಡಿ ಅದ ಸುಮ್ನೆ ಅಷ್ಟೆಲ್ಲ ಯಾಕೆ ಹಂಗೆ ಬಿಡ್ಬೋದು ಅಂತ ಹೇಳಿದ್ರಲ್ಲ ಸರ್, ಆ ರೀತಿ ಬಿಟ್ಟಾಗ ಸರ್ ಜಮೀನ್ ಹತ್ರ ತುಂಬಾ ಗೊಂಡೆ ಹುಳು ಇದೆ, ಎರೆಹುಳು ತುಂಬಾ ಇದೆ, ಗೊಂಡೆ ಹುಳು ತುಂಬಾ ಇದೆ ಸರ್. ಏನ್ ಮಾಡ್ಬೋದು ಈಗ? ಮಂಜುನಾಥರೇ, ಮೆಟರೈಸಿಯಂ ಅನಿಸೋಪ್ಲಿ ಅಂತ ಬರುತ್ತೆ. ಓಕೆ ಸರ್, ಸ್ಲರಿ ಜೊತೆಗೆ ಏನೇನೆ ಮಿಕ್ಸ್ ಮಾಡಿ ಹೇಳಿ ಸರ್. ಮೂರ್ನಾಲ್ಕ ದಿವಸ ಇಟ್ಟು ಅದನ್ನ ನೀವು ಬಿಟ್ರಿ ಅಂತಂದ್ರೆ ಆ ಮೆಟರೈಸಿಯಂ ಅನ್ನೋದು ಡೆವಲಪ್ ಆಗಿರುತ್ತೆ. ಹುಳುಗಳನ್ನ ಕೊಲ್ಲುತ್ತೆ, ಎರೆಹುಳನ್ನ ಕೊಲ್ಲಲ್ಲ. ಆತರ ನಿಮ್ಗೆ ಆಗುತ್ತೆ. ನಿಮ್ ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಅಲ್ಲಿ ಸಮೀಪ ಇಲ್ಲಿ ಹುಣಸೂರು ನಂಜನಗೂಡು ಎಲ್ಲಿ ಸಮೀಪ ಆಗುತ್ತೆ ನಿಮ್ಗೆ ವಿಆರ್ ಅಲ್ಲಿ ಕಳ್ಸಿಕೊಡ್ತೀವಿ. ಗೋಬರ್ ಗ್ಯಾಸ್ ಸ್ಲರಿ ಎಷ್ಟು ತಿಂಗಳು ಕಳ್ಸಕ್ಕೆ ಅದು ಡೆವಲಪ್ ಮಾಡಿ ಇಟ್ಕೊಂಡ್ಬಿಡಿ ಅದನ್ನ ನೀವು ಹಂಗೆ.
ಅದೇ ಸರ್ ಒಂದೊಂದು ತಿಂಗಳಿಗೆ ಒಂದ್ಸರಿ ಸ್ಲರಿ ಬಿಡ್ತಾರೆ, ಪ್ರತಿ ಸರಿ ಸ್ಲರಿ ಬಿಡುವಾಗ ಮೆಟ್ರೈಜಿಯಂ ಹಾಕಲ ಅಂತ. ಓಕೆ ಸರ್, ಜೊತೆಗೆ ಹೋದ್ರೆ ಏನು ನಿಮಗೆ ತೊಂದರೆ ಏನಿಲ್ಲ. ಹೆಚ್ಚೆ ಓಕೆ ಸರ್, ಅದೇನು ಹೆಚ್ಚಾಗಿ ನಿಮಗೆ ಏನು ತೊಂದರೆ ಕೊಡಲ್ಲ, ಮಾಡಲ್ಲ ಅದು. ಓಕೆ, ಅದ್ರ ಜೊತೆ ಕಡ್ಲೆ ಇನ್ನೂ ಆಗ್ತಾ ಇದೀನಿ ಸರ್, ಅದರಿಂದ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಕಡ್ಲೆ ಹಿಂಡಿ, ಕಡ್ಲೆ ಹಿಂಡಿ. ಓಕೆ, ಕಡ್ಲೆ ಇಟ್ಟಾದ್ರೆ ಭಜೆ ಮಾಡಿ ಅಂತ ಹೇಳೋದಿದೆ. ಕಡ್ಲೆ ಹಿಂಡಿ ಒಳ್ಳೇದು, ಬಹಳ ಒಳ್ಳೇದು. ಕಡ್ಲೆ ಹಿಂಡಿ ಸರ್, ವೇಸ್ಟ್ ಡಿಕಂಪೋಸರು ಮತ್ತು ಆಮೇಲೆ ಇದು ಮೆಟರಿಸಮ್ ಇದೊಂದು ಹಾಕ್ಕೊಡ್ತೀನಿ ಸರ್. ಇಲ್ಲಿ ಒಳ್ಳೆ ನೈಟ್ರೋಜನ್ ಆಯಿಲ್ ಕಂಟೆಂಟ್ ಎಲ್ಲ ಇರುತ್ತೆ, ಒಳ್ಳೇದು. ಬಹಳ ದುಬಾರಿ ಇವರು, ಹೆಂಗೆ ಮೇವಾಗ ಕೊಡೋ ಬದಲು ನೀವು ಗೊಬ್ಬರ ಕೊಡ್ತಾ ಇದೀರಲ್ಲ. ನೀವು ಮಾಡಿ ಬಂದು ನನಗೆ ಫೋನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ರೈತರ ಬಾಯಲ್ಲಿ ಮೆಟ್ರೈಸಿಯಂ ಅವರಿಗೆ ಬರ್ತಾ ಇದೆ, ಅದು ನಮ್ಮ ಅತ್ಯಂತ ಖುಷಿಯ ಸಂಗತಿ. ಯಾವತ್ತೂ ಆಗಬೇಕಾದಂಥ ಎಕ್ಸ್ಟೆನ್ಷನ್ನು ಈಗೊಂದು 5 ವರ್ಷದ ಈಚೆ ಇಷ್ಟು ಪ್ರಮಾಣಕ್ಕೆ ಜೀವಾಣುಗಳದ್ದು ಜನರಿಗೆ ಪರಿಚಯ ಆಗಿರೋದು. ಸೊ 207-6360. ಓಕೆ, 1-2. ಸರಿಗೆ ನಾವು ಇನ್ನು ಇಮಿಡಿಯೇಟ್ ಆಗಿ ಕಾಲ್ ಬಂದ್ರೆ ತಗೋಣ, ಇಲ್ಲಾಂದ್ರೆ ಇವತ್ತಿನ ಪೊಟ್ಯಾಸಿಯಂ ಫಾಸ್ಫೇಟ್ ವರ್ಕ್ಸ್ ವೆರಿ ವೆಲ್. ಎಸ್ ಸರ್, ಎಸ್ ಸರ್. ನಮಸ್ಕಾರ ಸರ್, ಯಾರು ಎಲ್ಲಿಂದ? ಸುನಿಲ್ ಅಂತ ಹೇಳಿ, ಲಿಂಗಳ್ಳಿ ಚನ್ನಗಿರಿ ತಾಲೂಕಿಂದ. ಆವಾಗಲೇ ಮಾಡಿದ್ರಲ್ಲ ಸರ್, ಅವಾಗ ಫೋನ್ ಮಾಡಿದ್ವಿ, ಕಟ್ ಆಯ್ತು. ಸರಿ, ಮಾಡಿದ್ವಿ, ಕಟ್ ಆಯ್ತು. ನೀವು ಸರ್, ಅದೇ ಅಡಿಕೆ ಸಿಪ್ಪೆನ ಗೊಬ್ಬರ ಯಾವ ತರ ಮಾಡಬಹುದು? ಹಸೆ ಸಿಪ್ಪೆ ಯಾವ ತರ ಮಾಡಿರೋ ಅನುಕೂಲನ ಅಥವಾ ಒಣ ಸಿಪ್ಪೆ ಮಾಡಿರೋ ಅನುಕೂಲನ? ಎರಡನ್ನೂ ಮಾಡಬಹುದು ಸುನಿಲ್ ಅವರೇ. ನೀವು ನನ್ನ ನಂಬರ್ ಇದೆಯಾ ನಿಮ್ಮ ಹತ್ರ? ನನಗೆ ಕಾಲ್ ಮಾಡಿ, ನಿಮಗೆ ಅದು ಕಾಂಪೋಸ್ಟ್ ಕಲ್ಚರ್ ಯಾವ ರೀತಿ ಬಳಸಬೇಕು, ಯಾವ ರೀತಿ ನೀವು ಅದನ್ನ ಗುಂಪೆ ಇದ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲ ಸರ್, ಈ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರೆ ಬೇರೆಯವರಿಗೆ ಅನುಕೂಲ ಆಗುತ್ತಲ್ಲ ಅಂತ ನನ್ನ ಒಂದು ಇಂಟೆನ್ಷನ್. ಖಂಡಿತ ಖಂಡಿತ, ದೊಡ್ಡ ಪ್ರೊಸೀಜರ್ ಇದರಲ್ಲಿ. ಮತ್ತೆ ಹೇಳ್ತೀನಿ, ಹಸಿ ಸಿಪ್ಪೆ ಬಹಳ ಗಟ್ಟಿ ಇರ್ತದೆ, ಅದ್ರಲ್ಲಿ ತೊಗರಿನ ಅಂಶ ಬಹಳ, ಅದು ಕೊಳಿಯೋದಕ್ಕೆ ಇನ್ನೂ ಕಷ್ಟ. ಒಣ ಸಿಪ್ಪೆ ಏನಿದೆ ಸ್ವಲ್ಪ ಲೂಸ್ ಆಗಿರ್ತದೆ, ಅದು ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಒಣದು ನಿಮ್ಗೆ ಈಸಿ ಆಗ್ತದೆ. ನೀವು ಅದನ್ನ ಏನಪ್ಪಾ ಅಂತಂದ್ರೆ, ಸುಮಾರು ಒಂದು 5 ಫೀಟ್ ಅಗಲ, ಒಂದು ನೀವು 4-5 ಫೀಟ್ ಎತ್ತರದ್ದು ಒಂದು ಗುಂಪೆ ಮಾಡ್ಕೋಬೇಕು. ಗುಂಪೆ ಮಾಡ್ಕೊಂಡು ಅದನ್ನ ನೀವು ಅದ್ರ ಮೇಲ್ಗಡೆ ನೀವು ನೈಟ್ರೋಜನ್ ಅನ್ನ ಹಾಕ್ಬೇಕು. ಸುಮಾರು 1 ಟನ್ಗೆ ನೀವೊಂದು 15-20 ಕೆಜಿ ಅಷ್ಟು ಯೂರಿಯಾ ಮಿಕ್ಸ್ ಮಾಡಿ. ಹೌದು ಸರ್. ಎಷ್ಟು ಕನ್ವೀನಿಯಂಟ್ ಆಗುತ್ತೆ ಅಷ್ಟು ಉದ್ದ ಮಾಡ್ಕೋಬಹುದು. ಎಷ್ಟು ನಿಮ್ದು ಎಷ್ಟು ಟಿಪ್ಪರ್ ಅಥವಾ ಎಷ್ಟು ಟ್ರ್ಯಾಕ್ಟರ್ ಆಗುತ್ತೆ ಅಷ್ಟಕ್ಕೆ ಅಡಕೆ ಸಿಪ್ಪೆ? 5 ಅಡಿ ಅಂದ್ರೆ ಅಲ್ಲಿಗೆ ಒಂದು 5 ಟ್ರ್ಯಾಕ್ಟರ್ ಆಗ್ಬೋದು ಸರ್. ಅದು 5 ಟ್ರ್ಯಾಕ್ಟರ್ ಅಂದ್ರೆ 5 ಟ್ರ್ಯಾಕ್ಟರ್ಗೆ ಒಂದು ಚೀಲದಷ್ಟು ನೀವು ಮಾಡ್ಕೊಳ್ಳಿ ಯೂರಿಯಾ ಗೊಬ್ಬರ. ಯೂರಿಯಾ ಗೊಬ್ಬರ ಅದನ್ನ ಒಂದು 1,000 ಲೀಟರ್ನಲ್ಲಿ ಕಲ್ಸ್ಬಿಟ್ಟು ಒಂದು 1/2 HP ಪಂಪ್ ಇದ್ರೆ ಅದ್ರ ಮೇಲೆ ಸ್ಪ್ರೇ ಮಾಡಿಸ್ರಿ. ಮ್ಯಾಲಿಂದ ಕೆಳಗೆ ಇಳಿಬೇಕು, ನೆನಿಬೇಕು ಅದು. ಸರಿ ಸರ್. ಆ ಥರ ಹಾಕಿದ್ರೆ ಈಗ ಅಡಕೆ ಸಿಪ್ಪೆ ಒಳಗಡೆ ನೈಟ್ರೋಜನ್ ಸೇರ್ಕಂತು, ಯೂರಿಯಾ ಸೇರ್ಕಂತು. ಅದಾದ ಒಂದು ವಾರಕ್ಕೆ ಇದೇ ಥರ ಅದೇ ಡ್ರಮ್ ಒಳಕ್ಕೆ ಕಾಂಪೋಸ್ಟ್ ಕಲ್ಚರ್ ಮಿಕ್ಸ್ ಮಾಡ್ಕೊಂಡು ಒಂದು ನೀವು ಒಂದು 5-6 ಟ್ರಿಪ್ ಇದೆ ಅಂತಂದ್ರೆ ಒಂದು 6-7 ಕೆಜಿ ನೀವು ಅದು ಕಾಂಪೋಸ್ಟ್ ಕಲ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೇ ಇದಕ್ಕೆ ಮೇಲಿಂದ ನೀವು ಸ್ಪ್ರೇ ಮಾಡಬೇಕು. ಇದು ನಿಮ್ಗೆ ಆ ತೇವಾಂಶ ಮೇಂಟೈನ್ ಮಾಡ್ರೆ ಒಳಗಡೆನೆ ಅದು ನಿಮ್ಗೆ ಕಾಂಪೋಸ್ಟ್ ಆಗುತ್ತೆ. ಸೋಗೆ ಮುಚ್ಚಬಹುದು, ಬಿಸಿಲು ಬೀಳಲಾರ್ದಂಗೆ ಅದು ಒಳಗಿನ ಮಾಯಿಶ್ಚರ್ ಆರ್ಲಾರ್ದಂಗೆ ಏನಾದ್ರು ಮುಚ್ಚಿ ಮಣ್ಣು ಹಾಕಿ ಏನು ಏರ್ ಟೈಟ್ ಮಾಡೋ ಆಗೋ ಕೆಲಸ ಅಲ್ಲ. ಅವಶ್ಯಕತೆ ಮತ್ತೆ ಏನಾದ್ರು ಬಿಸಿಲಿಗೆ ಒಣಗದ ಹೋದಂಗೆ ಮಾಯಿಶ್ಚರ್ ಆರ್ಲಾರ್ದಂಗೆ ಅಲ್ಲೇ ಸೋಗೆ ಸೋಗೆ ಏನಾದ್ರು ಮುಚ್ಚಿಡತ್ತ ಏನಿಲ್ಲ. ಆಕ್ಚುಲಿ ಮಣ್ಣು ಅದು ಏರ್ ಟೈಟ್ ಮಾಡೋದಕ್ಕೆ ಹಿಂಗೆ ಒಣಗಬಾರ್ದು ಅಂತಲೇ ಇದ್ದ ಪದ್ಧತಿ. ಅದು ಭಾಳ ಸ್ಟ್ರಿಕ್ಟ್ ಆಗಿದೆ ಏನೋ ಜಪನೀಸ್ ಮೆಥಡ್ ಮಾಡೋ ಅಷ್ಟೆಲ್ಲ ಮಾಡೋಕ್ಕೆ ಎಲ್ಲಿ ಲೇಬರು ಎಲ್ಲಿ ಅದ್ರ ಅಗತ್ಯ ಇಲ್ಲ ಸರ್.
ಕೊನೆ ಪಕ್ಷ ಮಧ್ಯದ ದಿಂಡೆಲ್ಲ ಕೊಡ್ತಾರ ನಾರು ಹಾಗೆ ಇಳಿತದೆ ಒಂದ್ ಕಡೆ ಅದು ಒಂದ್ ಕಡೆ ಗುಂಪೆ ಹಾಕಿ ಮೇಲಿಂದ ಮುಚ್ಚಿ ತಂಪು ಮೇಂಟೈನ್ ಮಾಡಿದ್ರೆ ಅದು ಈ ಆರ್ಗಾನಿಸಮ್ ಕೊಟ್ರೆ ಗೊಬ್ಬರ ಆಗ್ತದೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರ್ ಸುನಿಲ್ ನಮಸ್ಕಾರ ಹೌದು ಇವ್ರದ್ದು ಅವಾಗ ಡೌನ್ಲೋಡ್ ಆಗಿರಲಿಲ್ಲ ಇವ್ರದ್ದು ನಮ್ಮ ಹುಣಸೂರು ಅವ್ರದ್ದು ಮಂಜುನಾಥ್ ಇದು ಸ್ಪಿಂಡಲ್ ಬಗ್ಗಿದೆ ಸ್ಪಿಂಡಲ್ ಬಗ್ಗೆ ಭಾಳ ಆಗ್ತಾ ಇದೆ ಈವನ್ ರೆಡ್ ಮೈಟು ಭಾಳ ಆಗ್ತಾ ಇದೆ ಟೊನ್ನಿಗೆ ಕೊಡ್ಬೋದು ಅದಕ್ಕೆ ಸರ್ ನಮಸ್ಕಾರ ಯಾರು ಎಲ್ಲಿಂದ ತುಂಬ ಡಿಸ್ಟ್ರಿಕ್ಟ್ ಪಾವಗಡ ಸರ್ ಪಾವಗಡ ತಮ್ಮ ಹೆಸರು ಸರ್ ಸರ್ ಕೇಳಿಸ್ತಾ ಇಲ್ಲ ಯಾಕೋ ಸರಿಯಾಗಿ ಈಗ ಸರಿ ಆಯ್ತು ಹೇಳಿ ಸರ್ ನಮ್ಮ ಹೆಸರು ಮಲ್ಲೇಶ್ ನಾಯ್ಕ್ ಮಲ್ಲೇಶ್ ನಾಯ್ಕ್ ಫಾರ್ಮ್ ಟಿವಿ ಆಪ್ ಹಾಕಿ ಕಾರ್ಯಕ್ರಮ ನೋಡ್ತೀರಾ ಅದ್ರ ಕೋಡ್ ನಂಬರ್ ಏನಾದ್ರು ಗೊತ್ತಾ ಸರ್ ಕೋಡ್ ನಂಬರ್ ಗೊತ್ತಿಲ್ಲ ಫೇಸ್ಬುಕ್ ಲೈವ್ ಅಲ್ಲಿ ಇದೆ ಸರ್ ಅಲ್ಲ ಫೇಸ್ಬುಕ್ ಆಯ್ತು ನಿಮ್ದು ವಾಟ್ಸಪ್ ನಂಬರ್ ಇದೇನಾ ಬೇರೆನಾ ಸರಿ ನೀವು ಇದ್ರದ್ದು ಫಾರ್ಮ್ ಟಿವಿ ಅಂತ ಆ್ಯಪ್ ಸಿಗುತ್ತೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಅದನ್ನ ಹಾಕೋಬೇಕು ನಮ್ದೆಲ್ಲ ಹಳೆ ಕಾರ್ಯಕ್ರಮಗಳು ಅದ್ರಲ್ಲಿ ಸಿಗುತ್ತೆ ಈಗ ಕೇಳಿ ಪ್ರಶ್ನೆ ಕೇಳಿ ಸರ್ ನಮಸ್ಕಾರ ಮಲ್ಲೇಶ್ವರ ಹೇಳಿ ಸರ್ ನಮಸ್ತೆ ಸರ್ ಸರ್ ನಾವು ಟೊಮೊಟೊ ನಾಟಿ ಮಾಡ್ತಾ ಇದೀವಿ ಯಾವುದು ಸರ್ ಟೊಮೊಟೊ ಹಣ್ಣು ಸರ್ ಟೊಮೊಟೊ ಸರ್ ಅದು ಏನಂದ್ರೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್ ಔಷಧಿ ಯಾಕೆ ಬಿಡ್ಬೇಕು ಗೊಬ್ಬರ ಯಾಕೆ ಬಿಡ್ಬೇಕು ಗೊತ್ತಾಗಿಲ್ಲ ನನಗೆ ಸರ್ ಇದು ಒಂದು ಅಂತಿಲ್ಲ ನೀವು ಬಡ್ಡೆಯಿಂದ ನೀವು ನಾರು ನಾಟಿ ಮಾಡಿದಾಗಿಂದನು ಅದಕ್ಕೆ ನೀವು ಫಸ್ಟ್ಗೆ ನೀವು ನಾರಿಗೆ ಬೇರಿಗೆ ಉಪಚಾರ ಎನ್ ಪಿ ಕೆ ಕಲ್ಚರು ಟ್ರೈಕೋಡರ್ಮಾ ಸುಡೋಮನಸ್ನ ಫಸ್ಟ್ ಮಾಡಬೇಕು ಅದಾದಮೇಲೆ ಈ ವಾಟರ್ ಸಾಲ್ಯುಬಲ್ ನಿಮ್ಮ ಡ್ರಿಪ್ ಒಳಗೆ ಕೊಡೋ ಅಂತ ಎನ್ ಪಿ ಕೆ ನ್ಯೂಟ್ರಿಯೆಂಟ್ಸ್ ಬರ್ತವೆ ಸರ್ ನಾವು ಏನೇನು ಬಿಡ್ತೀವಿ ಅಂದ್ರೆ ಅದು 1261 15 ಡೇಸ್ ನಾವು ಉಳ್ಮೆ 15 ಡೇಸ್ ಆದ್ಮೇಲೆ 1261 ಬಿಡ್ತೀವಿ ಸರ್ ಓಕೆ ಅದಾದ್ಮೇಲೆ 320 ಬಿಡ್ತೀವಿ ಓಕೆ ಅದಾದ್ಮೇಲೆ ಅದಾದ್ಮೇಲೆ ಸರ್ 30-40-30 ಓಕೆ ಅದಾದ್ಮೇಲೆ 52-34 ಬಿಡ್ತೀವಿ ಸರ್ ಓಕೆ ಎನ್ ಪಿ ಕೆ ಎಲ್ಲ ಏನ್ ತೊಂದ್ರೆ ಇಲ್ಲ ಕರೆಕ್ಟ್ ಆಗಿದೆ ಸೊ ಅದ್ರ ಜೊತೆಗೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ ಕಾಂಬಿನೇಷನ್ ಬರುತ್ತೆ ಅದು ಕರೆಕ್ಟ್ ಆಗಿ ಅದರದ್ದು ಬ್ಯಾಲೆನ್ಸ್ ಇರಬೇಕು ಓಕೆ ನೀವು ಒಂದೊಂದೇ ತಗೊಂಡೋದಕ್ಕಿಂತನೂ ನೀವು ಕರೆಕ್ಟ್ ಬ್ಯಾಲೆನ್ಸ್ ಆಗಿರೋದೇ ಇರ್ತದೆ ಯಾಕೆಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಹೆಚ್ಚಾದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇದು ಈಗ ಇವರು ಸರ್ ನಂಬರ್ ಇದೆಯಾ ಸರ್ ಇಲ್ಲ ಇದೇ ನಂಬರ್ ಇವ್ರದ್ದು ಮಂಜುನಾಥ್ ಸರ್ ನಂಬರ್ ಬರ್ಕೊಳ್ಳಿ ಹೇಳಿ ಸರ್ 9480 9150 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 9
ನಾವು ಮಂಗಳವಾರ ದಾಟಿ ಮಾಡ್ತಾ ಇದೀವಿ ಸರ್, ಟೊಮೊಟೊ 3000 ಮಾಡ್ತಿದೀವಿ. ಸಾವು ಮಾಡಂಗಿಲ್ಲ ಈ ಕಡೆ ಜಾಸ್ತಿ ಮಳೆ ಸರ್. ಫೋನ್ ಮಾಡಿ ಮಲ್ಲೇಶ್ವರ, ನಾನು ನಿಮ್ ಮಾಹಿತಿ ಕೊಡ್ತೀನಿ, ನಿಮ್ ಸಮೀಪದಲ್ಲಿ ಏನ್ ತಗೋಬಹುದು ಅಂತ ಹೇಳ್ತೀನಿ. ಅಥವಾ ನೀವು ರೂಟ್ ಡಿಪ್ ಮಾಡ ಬದಲಿಗೆ ಆಮೇಲೆ ಹಾಕಬಹುದು, ಹೆಂಗ್ ಮಳೆ ಆಯ್ತು ಟ್ರೆಂಚಿಂಗ್ ಕೊಡಬಹುದು, ಟ್ರೆಂಚಿಂಗ್ ಕೊಡಬಹುದು, ಏನ್ ಸಮಸ್ಯೆ ಏನಿಲ್ಲ. ನಿಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸರ್, ಈಗ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮಲ್ಲೇಶ್ವರ. ಓಕೆ, ಹೀಗಾಗಿ ಈ ವರ್ಷ ಮಳೆಗಾಲದಲ್ಲಿ ನಮಗೆ ಆಕ್ಚುಲಿ ಅಷ್ಟೊಂದು ಕನೆಕ್ಟಿವಿಟಿ ಇಶ್ಯೂ ಆಗಿಲ್ಲ. ಆದ್ರೂ ಓಕೆ, ಇಂಟರ್ನ್ಯಾಷನಲ್ ಕಾಲ್ಗಳು ಕೂಡ ಇದೆ, ಮಿಸ್ ವಾಪಸ್ ಮಾಡಕ್ ಬರೋದಿಲ್ಲ. ಇವರು ಮಾಡ್ತಿರ್ತಾರೆ ಸರ್ ಇಸ್ರೇಲಿಂದ. ಹಾ, ಇಸ್ರೇಲಿಂದ. ಓಕೆ ಓಕೆ. ನೋಡಿ ಅಲ್ಲಿ ಕೂತು ಇಲ್ಲ, ಮತ್ತೆ ಯಾರು ಬಂತು ಕಾಲ್ ಸರ್. ನಮಸ್ಕಾರ, ಯಾರು ಎಲ್ಲಿಂದ? ನಾವು ಬಾಳೂರು ಡಿಸ್ಟ್ರಿಕ್ಟ್ನಿಂದ. ಯಾವುದು ಬಾಳೂರ? ಬಾಗಲಕೋಟೆ. ಬಾಗಲಕೋಟೆ. ನಮ್ಮ ಹೆಸರು ವಿಠಲ್ ಅಂತ ಹೇಳ್ರಿ. ವಿಠಲ್. ನಮ್ದು ಇದರಿಂದ ಫಾರ್ಮ್ ಟಿವಿ ಆ್ಯಪ್ ಹಾಕಿ ಕಾರ್ಯಕ್ರಮ ನೋಡ್ತೀರಾ? ಹಾ ಸರ್, ನೋಡ್ತಾರ. ಅದು ಕೋಡ್ ನಂಬರ್ ಐತಾ ನಿಮ್ಮ ಹತ್ರ ಗೊತ್ತಾ? ಹಾ, ಕೋಡ್ ನಂಬರ್ ಐತೆ ಸರ್. ನಮ್ಮ ಸ್ವಲ್ಪ ಇದು ಬೇಕಾಗಿತ್ತು ಸರ್. ಏನು
ಮಾಹಿತಿ ಬೇಕಾಯ್ತ್ರಿ. ಸ್ವಲ್ಪ ಮರ್ಯಾದ ಗೋಟ್ ಫಾರ್ಮ್ ಐತ್ರಿ, ಅದು 5 ತಿಂಗಳ ಮರ್ಯಾದವ್ರಿ, ಒಂದೆರಡ ಸಣ್ಣ ಅವು ಉಚ್ಚಗೂ ಆಗ್ತಾರೆ. ಅಲ್ಲ ಇದಕ್ಕೆ ಅದಕ್ಕೆಲ್ಲ ರಿಸ್ಟ್ ಆಗ್ಬೇಡಿ, ಲೋಕಲ್ ವೆಟರ್ನರಿ ಡಾಕ್ಟರ್ ಕೇಳಿ. ಯಾಕೆ ಉಚ್ಚಗಳೋದಕ್ಕೆ ಹಲವಾರು ಕಾರಣಗಳು ಇರ್ತಾವ, ಅಲ್ಲಿ ನೀವು ಇದ್ ಮಾಡಿದ್ರೆ ಸತ್ತ ಹೋಗ್ತಾವ. ನೀವು ಲೋಕಲ್ ವೆಟರ್ನರಿ ಪಕ್ಕ ಅಧಿಕೃತ ನಾಲೆಜ್ ಇದ್ದವ್ರ ಹತ್ರ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಅದನ್ನ ರಿಸ್ಕೋಬೇಡಿ. ನಾವ್ ಹಂಗೆ ಇದನ್ನ ಅಂತ ಟ್ರೀಟ್ಮೆಂಟ್ ಎಲ್ಲ ಇಲ್ಲಿ ನಮಗೂ ಒಂದು ಗೊತ್ತಿರೋದನ್ನು ಇಲ್ಲ, ಎರಡನೇದು ಅದ್ ನಾವು ಹೇಳಬಾರ್ದು. ಅದನ್ನ ಪರಿಸ್ಥಿತಿ ನೋಡಿ ನೀವು ಮಾಡ್ಬೇಕು, ವೆಟರ್ನರಿ ಡಾಕ್ಟರ್ ಭೇಟಿಯಾಗಿ. ಇಲ್ಲಿ ಬಹಳಷ್ಟು ಸರಿ ಏನು ಕೇಳಿದರೆ, ಈ ಥರ ಎಮರ್ಜೆನ್ಸಿ ಬಂದಾಗ ಫಾರ್ಮ್ ಟಿ ವಿ ನೆನಪಾಗ್ತದೆ, ನೀನು ಫಾರ್ಮ್ ಟಿ ವಿ ಇದೆ ಅಂತ ಗೊತ್ತು, ಈ ಥರ ಸರ್ವಿಸ್ ಕೊಡ್ತಾರೆ ಅಂತ ಗೊತ್ತು. ಬಟ್ ಜನರಿಗೆ ಬಹಳಷ್ಟು ಜನರಿಗೆ ಈ ಮಾಹಿತಿ ಅದೆಲ್ಲ ಪ್ರೋಗ್ರಾಮ್ ನೋಡಿ ಅವೆಲ್ಲ ತಲೆಬೇನೆ ಬೇಡ. ಅವಕ್ಕೇನಾದ್ರು ಈ ಸಮಸ್ಯೆ ಬಂದರೆ ವಿಶೇಷವಾಗಿ ಪೆಸ್ಟ್ ಆ್ಯಂಡ್ ಡಿಸೀಸ್ ಕ್ವಿಕ್ ಸರ್ವಿಸ್ ಅದಷ್ಟಕ್ಕೆ ಬೇಕು. ವೀಕ್ಷಕರೇ, ನಾವು ಬಂದು ಕೂತು ಭಾಳ ಹೊತ್ತಾಯಿತು. ಈಗ ಸೂಕ್ಷ್ಮಾಣುಜೀವಿಗಳಿಗೆ ಸಂಬಂಧಪಟ್ಟಂಥ ಏನೇ ಪ್ರಶ್ನೆಗಳನ್ನು ಆಫ್ ಟೈಮ್ನಲ್ಲಿ ಯಾವಾಗ ಬೇಕಾದ್ರೂ, ಇದೊಂದು ಸಾಂಕೇತಿಕ ಅಷ್ಟೇ ಸರ್, ಒಂದು ಕರೆ ಇದು ತೊಗೊಂಬೋಣ ಸರ್. ನಮಸ್ಕಾರ, ನಾಗರಾಜ್ ಸರ್ ಅಜ್ಜಂಪುರದಿಂದ, ಕರೆಕ್ಟಾ? ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ನಾಗರಾಜ್ ಅವರೇ. ನೀವ್ ಇಲ್ಲಿವರೆಗೆ ಅಡಿಗೆನ ತಯಾರು ಮಾಡಿ ಇಟ್ಕೊಂಡಿದ್ರು ಅಂದ್ರೆ ಪ್ರಾಡಕ್ಟ್ ಅಷ್ಟು ಮುಖ್ಯವಾದ ರೈತರಿಗೆ. ಆದ್ರೆ ಇಲ್ಲಿವರೆಗೆ ನಮ್ಗೆ ಈಗ ನೀವು ನೇರವಾಗಿ ಕಾರ್ಯಕ್ರಮ ಕೊಡೋದ್ರಿಂದ ಅದ್ರ ಮಾಹಿತಿ ಪೂರ್ತಿ ಕಂಪ್ಲೀಟ್ ಗೊತ್ತಾಯ್ತು, ತಲುಪುತ್ತೆ ನಿಮಗೆ ಸರ್, ಅಡಿಗೆ ನಿಮಗೆ ತಲುಪಿಸಿದಂಗ ಆಯ್ತು ಎಗಡೆ ಸರ್. ಯಾಕಂದ್ರೆ ನಮ್ಗೆ ಸುಮ್ನೆ ಈಗ ಪ್ರಚಾರ ಆಗ್ತಿರ್ಲಿಲ್ಲ ಸರ್ ಪ್ರಾಡಕ್ಟ್ ಆಗ್ಲಿ, ಅದು ಇನ್ನ ಎಗಡೆ ಅವ್ರ ಮುಖಾಂತರ ನಮ್ಗೆ ಇಲ್ಲಿವರೆಗೆ. ನಾನು ಪ್ರತಿ ದಿನಾನು ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ಆದ್ರೆ ನಿಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ ಎಂಟವರಿಂದ. ಈ ತರ ಪ್ರೋಗ್ರಾಮ್ಗಳು ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಸರ್, ಹೆಚ್ಚೆಚ್ಚು ರೈತರು ಬಳಕೆ ಮಾಡ್ಕೋಬೇಕು ಅದೊಂದು ಮಾತು. ಇಲ್ಲ ಸರ್, ಖಂಡಿತ ಮಾಡ್ಕೊಳ್ತೇವೆ. ಇಲ್ಲ ಸರ್, ಈಗ ಮೊದಲು ನಮ್ಗೇನು ಈ ತರ ಪ್ರಚಾರ ಇಲ್ಲದೆ 100 ವರ್ಷ ಅನುಭವ ಆದ್ರು ವ್ಯವಸಾಯದ ಬಗ್ಗೆ ಅನುಭವ ಆಗ್ತಿರ್ಲಿಲ್ಲ ಅಂತ ಹೇಳೋರು. ಈಗ ನಾವು ಈ ಪ್ರೋಗ್ರಾಮ್ ನೋಡೋದ್ರಿಂದ ಬರೇ 20 ವರ್ಷಕ್ಕೆ ನಿಮ್ಗೆ ನಾವು ಪೂರ್ತಿ ಸಂಪೂರ್ಣ ಮಾಹಿತಿ ತಿಳ್ಕೊಂತೀವಿ. ಹಾಗೆ ಹಾಗೇನೇ ಇದು, ಇವತ್ತಿನ ಮಾಹಿತಿ ಇದರಲ್ಲಿ ಯಾರಿಗೆ ಪ್ರಾಮಾಣಿಕ ಆಸಕ್ತಿ ಇದೆ ಅವ್ರಿಗೆ ಮಾಹಿತಿ ಸಿಗುತ್ತೆ. ಆದ್ರೆ ಅನುಭವ ಆಗ್ತಿರ್ಲಿಲ್ಲ ಸರ್, ಈ ನಿಮ್ ಮುಖಾಂತರ ನಮಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಅನುಭವ ರೈತರ ಅನುಭವ ಡೈರೆಕ್ಟ್ ಆಗಿ ನಿಮಗೆ ಬರ್ತಾ ಇದೆ, ರೈತರು ಬರ್ತಾ ಇದೆ ಸರ್. ಅದು ಸರ್, 1000 ಜನರು ಏನ್ ಕೇಳ್ತಾ ಇದಾರ ಆ ಅನುಭವ ಎಲ್ಲ ನಾವು ಪಡ್ಕೊಂತಾ ಇದೀವಿ. ಇನ್ನೊಬ್ರ ತಪ್ಪಿನಿಂದ ಕಲಿಬಹುದು, ನಾವು ನಮ್ಮ ತಪ್ಪಿಂದನೇ ಕಲಿಬೇಕು. ಯಾರಿಗೋ ನಾವು ಡಿಸ್ಕಸ್ ಮಾಡ್ತಾ ಇರೋದು ಇನ್ನು ಎಷ್ಟೋ ಜನಕ್ಕೆ ಉಪಯೋಗ ಆಗಿರುತ್ತೆ. ಅದು ಹೌದೌದು ಸರ್, ಎಲ್ಲ ಜನರ ವಿಷಯ ಇರೋದಕ್ಕೆ ಅಲ್ವಾ. ಇಲ್ಲ ಸರ್, ನಿಮ್ ಕೊನೆ ಕಾರ್ಯಕ್ರಮ ಅಂತ ಹೇಳಿ ಅದು ಮುಗಿತಾ ಬಂತಲ್ಲ, ನೋಡಿದೆ ಪ್ರಯತ್ನ ಮಾಡಿ ಹೇಳ್ಬೇಕು ಅಂತ ನಾನು ಮಾಡಿದೀನಿ ಸರ್. ಸರ್ ನಾನು ವಿಶಸ್ ಹೇಳೋದಕ್ಕೆ ಮಾಡಿದ್ರು ವೀಕ್ಷಕರು. ಈಗ ಇದಕ್ಕೆ ಹೆಂಗು ಸಾಂಕೇತಿಕ, ನಾವು ಹೇಳ್ದಂಗೆ ಇದು ಅಷ್ಟು ಇಡೀ ಕರ್ನಾಟಕ ಸುಮಾರು ಮಿಸ್ ಕಾಲ್ ಇದೆ, ನಾವು ಯಾವ್ದೋ ಒಂದು ತಗೊಳತಕ್ಕ ಇನ್ನೊಂದು ಕಾಲ್ ಬರುತ್ತೆ ಅನಿವಾರ್ಯ. ನಿಮ್ಗೆ ಮತ್ತೊಂದು ಕಾಲ್ ಬಂದು ಸರ್ ತಗೊಂಡ್ ಸರ್. ನಮಸ್ಕಾರ, ಯಾರು ಎಲ್ಲಿಂದ ಸರ್? ಪ್ರಸಾದ್ ಅಂತ, ಕಡೂರು ತಾಲೂಕು ಕುಂಕಾನಾಡು ಸರ್. ಓಕೆ ಸರ್, ನಮ್ದು ನಮ್ದು ಕೋಡ್ ನಂಬರ್ 6UFA. ಹೌದು ಸರ್, ಇಲ್ಲಿ ಕಡೂರು ಅಂದ್ರಲ್ಲ. ಹೌದು ಸರ್. ಸರ್ ಕೇಳಿ, ನಿಮ್ ಪ್ರಶ್ನೆ ಕೇಳಿ ಸರ್. ಸರ್ ನಮ್ದು ಪ್ರಶ್ನೆ ಏನಿಲ್ಲ ಸರ್, ಕೆರೆ ಪಕ್ಕದಲ್ಲೇ ನಮ್ದು ತೋಟ ಇದೆ, ಈಗ ಸ್ವಲ್ಪ ಮಳೆ ಬಂದು ತೆಂಗಿನ ತೋಟ ನೀರ್ ನಿಂತು ಬಿಟ್ಟಿದೆ. ಅದು ನೀರ್ ನಿಂತಿರೋದ್ರಿಂದ ಅದು ಮುಂಚೆ ಕರ್ ನೆಲ ಇತ್ತು, ಅದಕ್ಕೆ ಮಣ್ಣು ಒಡಿಸಿ ಗಿಡ ಹಾಕಿರೋದು. ನೀರ್ ನಿಂತಿರೋದ್ರಿಂದ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ವಿ ಸರ್. ಎಷ್ಟು ಎಷ್ಟು ದೊಡ್ಡ ಗಿಡ ಅಲ್ಲಿ ಸರ್? ಅದೆಲ್ಲ ಒಂದ 5-6 ವರ್ಷದ್ದು. ಏನಾಗೋದಿಲ್ಲ, ಏನಾಗಲ್ಲ. ಹೌದ್ರಾ? ಏನೋ ಒಂದ್ ಸರಿ ಸರ್. ಏನಾಗುತ್ತೆ ಅದಕ್ಕೆ ಈಗ ಹೇಳಿ ಸರ್, ಮತ್ತೆ ಗೊಬ್ಬರ ಏನಾರ ಕೊಡ್ಬಹುದಾ ಅದಕ್ಕೆ? ಇಲ್ಲ ನೀರ್ಗೆ ನೀರ್ ಇರ್ತಾರ, ಅದಕ್ಕೆ ಏನಾರ ಬೇರೆ ಟೈಪ್ ಏನಾರ ಮಾಡಬಹುದಾ ಅಂತ ಕೇಳಿ. ನೀರ್ ಇಳಿಲಿ ಸರ್, ನೀರ್ ಇಳಿದ್ಮೇಲೆ ಮಾಮೂಲಿ ಗೊಬ್ಬರ ಕೊಡಿ. ನೀರ್ ನಿಂತಿದ್ರಿಂದ ಅದಕ್ಕೇನ ಅಂತ ತೊಂದರೆ ಆಗೋದಿಲ್ಲ, ಅಥವಾ ಅದಕ್ಕೆ ಏನು ಮಾಡಕ್ ಬರೋದನ್ನು ಇಲ್ಲ. ಅಡಿಕೆ ಗಿಡ ಎಲ್ಲ ಕೆಲವೊಮ್ಮೆ ಸ್ವಲ್ಪ ಹಳದಿ ಆಗ್ತದೆ, ಸುಮ್ಮನೆ ಒಣಗಲ್ಲಿ ಇವರಿಗೆ ಸುಮ್ಮನೆ ಇರೋದು ಬೆಸ್ಟ್. ಏನ್ ತೊಂದರೆ ಆಗುದಿಲ್ಲ ಸರ್, ಇಳಿದೋಗ್ತದೆ. ಏನು ಕಾಳಜಿ ಮಾಡೋಷ್ಟಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ ಪ್ರಸಾದ್. ಸೊ ವೀಕ್ಷಕರಿಗೆ ನಾನು ಅದನ್ನ ಹೇಳ್ತಾ ಇದ್ದೆ,
ಇಲ್ಲಿ ಎಲ್ಲರಿಗೂ ಮಾತಾಡೋಕ್ಕೆ ಚಾನ್ಸಸ್ ಇಲ್ಲ ಸ್ವಾಭಾವಿಕ, ನಿಮಗೂ ಗೊತ್ತು. ನಾವು ಈಗ 6 ಗಂಟೆಯಿಂದ 7:30 ಕೂತಿದ್ದೀವಿ. ಈಗ ಸರ್ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ, ಫ್ಯೂಚರ್ ಬಯೋಟೆಕ್ ಡಾಕ್ಟರ್ ಮಂಜುನಾಥ್, 9480291450, 9482091450. ಇವ್ರನ್ನ ನೀವು ಯಾವಾಗಲೂ ಸಂಪರ್ಕ ಮಾಡ್ಬೋದು. ಇದು ಇವರ ವಾಟ್ಸಪ್ ಸಂಖ್ಯೆ ಕೂಡ ಹೌದು. ಸ್ವಾಭಾವಿಕವಾಗಿ ನೀವು ಫೋನ್ ಮಾಡಿದಾಗೆಲ್ಲ ಅವ್ರು ತೆಗಿತಾರೆ ಅಂತ ನಿರೀಕ್ಷೆ ಮಾಡಬೇಡಿ. ಲ್ಯಾಬೊರೇಟ್ರಿನಲ್ಲಿ ಇದ್ದರೆ ತೆಗೆಯೋದಿಲ್ಲ, ಮತ್ತು ಅವ್ರವ್ರದ್ದೇ ಆದಂಥ ಕೆಲವು ಮೀಟಿಂಗ್ಗಳು ಅಂತಿಂಥವು ಇದ್ದೇ ಇರ್ತವೆ. ಅದಕ್ಕೆ ಒಂದೇ ಪರಿಹಾರ ಏನಂದರೆ ವಾಟ್ಸಪ್ ಸಂಖ್ಯೆ ಇರೋದಕ್ಕೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕೋದು, ನಾನು ಇಂಥವ ನನಗೆ ಇಂಥದ್ದು ಬೇಕಿತ್ತು ಅಥವಾ ಇಂಥ ವಿಷಯಕ್ಕೆ ಮಾಹಿತಿ ಬೇಕು ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳಿದರೆ ಯಾವತ್ತೋ ಸಂಜೆನೋ ಎಷ್ಟೋ ಹೊತ್ತಿಗೆ ಅವ್ರು ಖಂಡಿತ ಯಾರನ್ನೂ ಬಿಡಲಾರ್ದೇ ವಾಪಸ್ಸು ಮಾತಾಡ್ತಾರೆ. ಯಾಕೆಂದ್ರೆ ಅದು ಅವರ ಜವಾಬ್ದಾರಿ ಮತ್ತು ಅವರ ಅದು ಬಿಸ್ನೆಸ್ ಕೂಡ ಹೌದು. ಹಾಗಾಗಿ ಈ ಥರ ಇದಕ್ಕೆ ಕಮ್ಯುನಿಕೇಷನ್ಗೆ ಅದನ್ನ ಖಂಡಿತವಾಗಿ ಈ ನಂಬರನ್ನು ಬಳಕೆ ಮಾಡ್ಕೊಳ್ಳಿ. ಮತ್ತು ನಾವು ಸ್ವಾಭಾವಿಕವಾಗಿ ಇದನ್ನ 3 ತಿಂಗಳಿಗೊಂದ್ಸರಿ ನಾವು ಅವ್ರನ್ನ ಕರೆದೇ ಕರಿತೀವಿ. ಈ ಶ್ರುತಿ ಬಹುಶಃ ನೀವು ಬಂದಿರೋ 4ನೇದು ಕಾರ್ಯಕ್ರಮ. ಜೊತೆಗೆ ನೀವು ಬೇರೆದಿಂದಲೂ ನೀವೇನು ಕೇಳಿದ್ರು ನಾನು ಎಷ್ಟೋ ಸರಿ ಸರ್ ನಂಬರ್ ಕೊಡ್ತಾ ಇರ್ತೀನಿ. ಇಲ್ಲ ಕೆಲವೊಂದಷ್ಟು ಅವ್ರ ಜೊತೆ ಕೇಳಿ ಕೇಳಿ ನಮಗೂ ಒಂದಷ್ಟು ಅದರದ್ದು ಅರ್ಧಂಬರ್ಧ ಒಂದಷ್ಟು ಗೊತ್ತಿರುತ್ತೆ, ಅದನ್ನು ನಿಮಗೆ ನಾವು ಪಾಸ್ ಆನ್ ಮಾಡ್ತೀವಿ. ಬೇಕಾದರೆ ನೇರವಾಗಿ ಸಂಪರ್ಕ ಕೊಡ್ತೀವಿ. ಹಾಗಾಗಿ ಫ್ಯೂಚರ್ ಬಯೋಟೆಕ್ ಧಾರವಾಡ ಏನು ಕೇಳಿದರೆ, ಒಂದು ಸೂಕ್ಷ್ಮಾಣುಜೀವಿಗಳು ಎಲ್ಲ ಕೆಟಗರಿ ಮಾಡ್ತಾರೆ, ಎನ್ ಪಿ ಕೆ ಕಲ್ಚರ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಆ ಕೆಟಗರಿ ಇದು ಏನು ಬಯೋ ಕಂಪೋಸ್ಟ್ ಕಲ್ಚರ್ ಇರ್ಬೋದು, ಕನ್ಸಾರ್ಷಿಯಂ ಎಲ್ಲನೂ ಮಾಡ್ತಾರೆ. ಪೆಸಿಲೋಮೈಸಿಸ್ ಅದು ಏನು ಸಾಲಾಗಿ ಬರುತ್ತೆ ಅದು ಮಾಡ್ತಾರೆ. ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು ಅವ್ರದ್ದು ಕಾಮಧೇನು ಅಂತೇಳಿ ಅಡಿಕೆ ಮತ್ತು ತೆಂಗಿನ ಮರಕ್ಕೆ ಬರುವಂಥ ಸೂಕ್ಷ್ಮ ಪೋಷಕಾಂಶಗಳ ಗೊಬ್ಬರ ಬರುತ್ತೆ ಮಿಕ್ಸರು. ಜೊತೆಗೆ ಅದಲ್ಲದೇ ಇಂಡಿಪೆಂಡೆಂಟ್ ಆಗಿ ಕೂಡ ನಿರ್ದಿಷ್ಟವಾಗಿ ಯಾವುದೋ ಬೇಕಂದರೆ ಜಿಂಕ್ ಬೇಕಾದ್ರೆ ಜಿಂಕು, ಬೋರಾನ್ ಬೇಕಾದ ಬೋರಾನ್, ಆ ಥರ ಕಾಂಬಿನೇಷನ್ಸು ಇದೆ. ಮತ್ತು ಅದೆಲ್ಲಕ್ಕಿಂತ ಏನು ಕೇಳಿದರೆ ಅದನ್ನ ಸ್ಪಷ್ಟವಾಗಿ ಯಾವುದನ್ನು ಯಾವಾಗ ಹೇಗೆ ಬಳಕೆ ಮಾಡಬೇಕು ಅಥವಾ ಬಳಕೆ ಬೇಡವಾ, ಇದನ್ನು ನೀವೊಂದು ಒಂದೋ ಎರಡೋ ನಿಮ್ಮ ಗಿಡದ್ದು ಸಮಸ್ಯೆ ಆಗಿದ್ದರೆ ಅದನ್ನು ಫೋಟೋ ಕಳಿಸಿ ಇದು ಮಾಡಿದರೆ, ಈವನ್ ಸುಮ್ಮನೆ ಆದರೂ ಕೂಡ ಒಂದು ತೋಟದ ಫೋಟೋ ಕಳಿಸಿದರೆ ಒಂದು ಕಲ್ಪನೆ ಏನಾದ್ರದ್ದು ಒಂದು ಅಂದಾಜು ಬರುತ್ತೆ. ಯಾಕೆಂದರೆ ಈಗೆಲ್ಲ ಫಿಸಿಕಲಿ ಬಂದು ನೋಡೋ ಅಗತ್ಯನೂ ಇಲ್ಲ, ಬರೋಕ್ಕಾಗೋದನೂ ಇಲ್ಲ. ಹಾಗಾಗಿ ಇವರದು ಡಾಕ್ಟರ್ ಮಂಜುನಾಥ್, ಫ್ಯೂಚರ್ ಬಯೋಟೆಕ್, 9480291450, ಇವರನ್ನು ನೀವು ಯಾವಾಗೂ ಕೂಡ ಸಂಪರ್ಕ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತೀವಿ. ಈ ಸಂದರ್ಭ ಬಳಕೆ ಮಾಡಿಕೊಂಡು ಫ್ಯೂಚರ್ ಬಯೋಟೆಕ್ ನಮಗೆ ಫಾರ್ಮ್ ಟಿವಿಗೆ ಪ್ರಾರಂಭದಿಂದ ನಮ್ಮ ಸಪೋರ್ಟಲ್ಲಿದ್ದಾರೆ. ಹಾಗಾಗಿ ನಮ್ಮ ಜೊತೆಗೆ ಅದರಿಂದ ನಿಮ್ಮ ಜೊತೆಗೆ ನಮ್ಮ ನಿಮ್ಮ ಜೊತೆಗೆ ನಿಂತಿರೋದಕ್ಕೆ, ಯಾಕೆಂದರೆ ಎಲ್ಲದಕ್ಕೂ ಕಾಂಚಾಣಂ ಕಾರ್ಯಸಿದ್ಧಿ, ಯಾರೊಬ್ಬರು ದುಡ್ಡು ಕೊಟ್ಟರೆ ಈ ಥರದ್ದು ಇದು ವ್ಯವಹಾರ ನಡೀತದೆ. ಈಗ ನಮಗೆ ಸಾಕಷ್ಟು ಜನ ಅಡ್ವರ್ಟೈಸರು ಬಂದಿದ್ದಾರೆ, ಬರ್ತಾ ಇದ್ದಾರೆ, ಇನ್ನೂ ದೊಡ್ಡ ದೊಡ್ಡ ಗ್ರೂಪ್ಗಳು, ಆದರೆ ಅದು ಮಹತ್ವ ಅಲ್ಲ. ಪ್ರಾರಂಭದಲ್ಲಿ ನಮ್ಮ ಕೆಲವೇ ಕೆಲವು ಬೆರಳಣಿಕೆ ಒಂದು 2-3 ಅಡ್ವರ್ಟೈಸರು ನಮಗೆ ಆವಾಗ ಸಪೋರ್ಟ್ ಮಾಡಿದರು, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇದು ಖಂಡಿತ ಬೆಳೀತದೆ ಅಥವಾ ಅದಕ್ಕಿಂತ ಈ ಥರದೊಂದು ವ್ಯವಸ್ಥೆ ಬೇಕು ನಮಗೆ, ಹಾಗಾಗಿ ನಾವು ಸಪೋರ್ಟ್ ಮಾಡಬೇಕಂತ ಮಾಡಿದರು. ಹಾಗಾಗಿ ನಿಮ್ಮ ಮತ್ತು ನಮ್ಮ ಪರವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಇವರಿಗೂ ಆಯಿತು, ಮತ್ತು ಇವರ ಸಹವರ್ತಿಗಳು, ಇವರ ಕಲೀಗ್ಸು ಏನು ಧಾರವಾಡದಲ್ಲಿ ಅವರ ಲ್ಯಾಬೊರೇಟರಿನಲ್ಲಿ ವರ್ಕ್ ಮಾಡ್ತಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳೋಣ. ಬರೇ ಇದು ವ್ಯವಹಾರ ಅಲ್ಲ, ಯಾಕೆಂದರೆ ಇದನ್ನ ನಿಮ್ಮ ಜೊತೆ ಮಾತಾಡಬೇಕು, ಕನ್ಸಲ್ಟೆನ್ಸಿ ಕೊಡಬೇಕು, ಅದೆಲ್ಲದನ್ನೂ ಒಟ್ಟೊಟ್ಟಿಗೆ ಮಾಡ್ತಾರೆ. ಇದು ಬರೇ ದುಡ್ಡು ಕೊಟ್ಟು ತಗೊಂಡು ಮಾಡುವಂಥ ಅಂಗಡಿ ವ್ಯವಹಾರ ಅಲ್ಲ. ಹೌದು ಅದು ಸರಿ. ಈಗ ನೀವೇನಾದ್ರು ಹೇಳಿದ್ರೆ, ನಿಮ್ಮ ನಮ್ಮ ವೀಕ್ಷಕರು ನಿಮ್ಮ ಗ್ರಾಹಕರು ಕೂಡ ಹೌದು, ನಿಮ್ಮ ಫ್ರೆಂಡ್ಸು ಕೂಡ ಹೌದು. ನಿಮ್ಮ ಫಾರ್ಮ್ ಟಿವಿ ಮುಖಾಂತರ ನಮಗೆ ಸಾಕಷ್ಟು ರೈತರನ್ನ ನೇರವಾಗಿ ತಲುಪಲಿಕ್ಕೆ ಸಾಧ್ಯ ಆಯಿತು. ಅವರು ಈಗ ನಮ್ಮ ರೈತರು ಹೇಗಾಗಿದ್ದಾರೆ ಅನ್ಸ, ನನಗೊಂದು 350-400 ಜನ ರೈತರು ನನ್ನ ಜೊತೆ ಮಾತಾಡಿ ಈಗ ಆಲ್ರೆಡಿ ಗ್ರಾಹಕರಾಗಿ ಸ್ನೇಹಿತರಾಗಿರೋರು ಇದ್ದಾರೆ. ಅಂತ ರೈತರ ಜೊತೆ ನಮಗೆ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಸಾಧ್ಯ ಒಂದು ಮೀಡಿಯಾ ಅಂತಂದ್ರೆ ನಮಗೆ ಫಾರ್ಮ್ ಟಿವಿಯಿಂದ ಇದು ಸಾಧ್ಯ ಆಯಿತು. ಸೊ ಅದಕ್ಕೋಸ್ಕರ ಇನ್ನೂ ಹೆಚ್ಚು ಹೆಚ್ಚು ರೈತರು ನೀವು ನಮಗೆ ಕರೆ ಮಾಡಿ, ವಾಟ್ಸಪ್ ಫೋಟೋ ಕಳಿಸಿ, ನೀವು ಯಾವುದೇ ರೀತಿ ನಮ್ಮಿಂದ ಸಾಧ್ಯವಾದಷ್ಟು ನಾವು ನಿಮಗೆ ಒಂದು ಹೆಲ್ಪನ್ನು ಮಾಡಲಿಕ್ಕೆ ಮತ್ತು ನಮ್ಮ ಪ್ರಾಡಕ್ಟ್ಸನ್ನು ನಿಮಗೆ ಮುಟ್ಟಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ನೀವು ಈ ಒಂದು ಫಾರ್ಮ್ ಟಿವಿ ಮುಖಾಂತರ ನಮಗೆ ಭೇಟಿಯಾಗಿದ್ದು ತುಂಬ ಸಂತೋಷ. ನಮ್ಮ ಇಡೀ ತಂಡ ಸುಮಾರು ಒಂದು 50 ಜನ ಸ್ಟಾಫ್ ಇದ್ದೀವಿ ಸರ್, ನಾವು ಲ್ಯಾಬೊರೇಟ್ರಿ ಆಫೀಸು ಮತ್ತು ಮಾರ್ಕೆಟಿಂಗ್ ಎಲ್ಲ ಸೇರಿಕೊಂಡು, ಮತ್ತು ಚಂದ್ರಶೇಖರ್ ಕಾರಿಮುನಿಯವರು ನನ್ನ ಪಾರ್ಟ್ನರ್ ಅವರು, ಅವರು ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಸೈಂಟಿಸ್ಟ್ಸ್ ಇದ್ದಾರೆ, ನಮಗೆಲ್ಲ ಸ್ಟಾಫ್ಗಳಿದ್ದಾರೆ. ಸೊ ಅವರೆಲ್ಲರೂ ನಾವು ನಿಮಗೆ ನಿಮಗೋಸ್ಕರ ಒಂದು ಈ ಒಂದು ಅರ್ಥಪೂರ್ಣವಾದಂಥ ಸೇವೆ ಮಾಡಲಿಕ್ಕೆ ನಾವು ಇದ್ದೀವಿ. ಸೊ ನಮ್ಮ ಒಂದು ಸೇವೆಯನ್ನು ನೀವು ತೆಗೆದುಕೊಳ್ಳಿ,
ವಾಟ್ಸಪ್ ಮುಖಾಂತರ ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ, ನಾವು ಕೊರಿಯರ್ ಮುಖಾಂತರ ನಿಮ್ಮ ಹತ್ತಿರದ ಊರಿಗೆ ನಮ್ಮ ಪ್ರಾಡಕ್ಟನ್ನು ಕಳಿಸೋಕ್ಕೆ ನಾವು ಗುದ್ದಾಡಿ ಕಳಿಸ್ಕೊಡ್ತೀವಿ. ಅವತ್ತಿಂದ ಅವತ್ತೇ ನಾವು ಡೆಲಿವರಿ ಮಾಡ್ತೀವಿ. ನೆಕ್ಸ್ಟ್ ಅಂದರೆ ಮ್ಯಾಕ್ಸಿಮಮ್ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇ. ಹಾಂ, ಸೊ ನಮ್ಮದೊಂದು ಗರಿಮೆ ಏನು ಅಂತಂದರೆ ಯಾರಿಗೂ ನಾವು ಡಿಲೇ ಮಾಡಿ ಅಥವಾ ಪ್ರಾಬ್ಲಮ್ ಆಗಿ ಇದು ಬಂದಿಲ್ಲ, ಹಳೆ ಸ್ಟಾಕ್ ಕಳಿಸೋ ವ್ಯವಹಾರ ಇಲ್ಲ, ಎಲ್ಲ ಫ್ರೆಶ್ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ವ್ಯವಹಾರ ಇಲ್ಲ ಇಲ್ಲ ಇಲ್ಲ. ನಿಮ್ಮ ಆರ್ಡರ್ ಬಂದಮೇಲೆ ಎಷ್ಟೋ ಸಲ ಅದು ಫ್ರೀ ಮಿಕ್ಸ್ ಆಗಿ ರೆಡಿಯಾಗಿ ಹೊರಡುತ್ತದೆ. ಸೊ ಆ ರೀತಿ ನಾವು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ತಾಜಾವಾಗಿ ನಿಮಗೆ ಈಗ ಸರ್ ನಾನು ಈ ಮಧ್ಯೆ ಒಂದು ಕೇಳ್ಬಿಡ್ತೀನಿ, ಈ ಸೀಸನ್ ನಲ್ಲಿ ಈಗ ನಾವು ಆಗಸ್ಟ್ 15ರಲ್ಲಿ ಇದ್ದೀವಿ, ಈಗ ಯಾವೆಲ್ಲ ಸೂಕ್ಷ್ಮಾಣುಜೀವಿಗಳನ್ನ ಈಗ ಬಳಕೆ ಮಾಡಬಹುದು ಸರ್? ಈಗ ಅವರು ಎನ್ ಪಿ ಕೆ ಕಲ್ಚರ್ ಬಳಸ್ಬೋದು, ಟ್ರೈಕೋಡರ್ಮಾ ಬಳಸ್ಬೋದು, ಸೂಡಮನಸ್ ಬಳಸ್ಬೋದು. ಎಸ್ಪೆಷಲಿ ಈ ಮೆಣಸಿನವರು ಅವ್ರಿಗೆ ವಿಲ್ಟ್ ಪ್ರಾಬ್ಲಮ್, ಸೊ ಅದಕ್ಕೆ ರೆಸಿಸ್ಟೆಂಟ್ ಆಗಿ ಈ ಸೂಡಮನಸ್ ಮತ್ತು ಟ್ರೈಕೋಡರ್ಮಾ ಡ್ರೆಂಚಿಂಗ್ ಕೊಡ್ಬೋದು ಬೇರಿಗೆ. ಯಾಕಂದ್ರೆ ಈ ತೇವಾಂಶ ವಾತಾವರಣದಲ್ಲಿ ತೇವಾಂಶ ಇರೋದ್ರಿಂದ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಸೊ ಅದು ಅವುಗಳನ್ನ ಬಳಸ್ಬೋದು. ಆಮೇಲೆ ನೀವು ವೆಜಿಟೇಬಲ್ ಬೆಳೆಗಾರಿದ್ರೆ ಬೇರೆ ಗಂಟು ರೋಗ ಇರುತ್ತೆ, ನೆಮಟೋಡ್ಸ್ ಇರುತ್ತೆ, ಪೆಸ್ಲೊಮೈಸಿಸು, ನಿಮಗೆ ವರ್ಟಿಸಿಲಿಯಮ್, ಅದನ್ನೆಲ್ಲ ನೀವು ಬಳಸ್ಕೋಬಹುದು. ಸೊ ಈ ರೀತಿ ಜೀವಾಣುಗಳು ಸರ್ ಅದು ಕ್ರಾಪ್ ರೈಟ್ ಸ್ಟೇಜ್ ಅಲ್ಲಿ ಇದೆ, ತೇವಾಂಶ ಇದೆ ಅಂದ್ರೆ ಬಳಸಲಿಕ್ಕೆ ಅಡ್ಡಿ ಇಲ್ಲ, ಯಾವಾಗೂ ಬಳಸಬಹುದು. ಅದರೊಟ್ಟಿಗೆ ನ್ಯೂಟ್ರಿಯೆಂಟ್ಸ್ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಆಮೇಲೆ ಬೇರ್ ಚೆನ್ನಾಗಿ ಬರ್ಲಿಕ್ಕೆ. ಈಗ ಅಡಿಕೆ ಎಷ್ಟು ಹಳೆ ತೋಟಗಳು ಬೇರ್ ಬಿಟ್ಕೊಂತಿರೋದಿಲ್ಲ, ಬೇರ್ ಬರ್ಲಿಕ್ಕೆ ಹೆವಿ ಸಾಯಿಲ್ ನಲ್ಲಿ ಅದೇ ದೊಡ್ಡ ಸಮಸ್ಯೆ ಆಗಿದೆ. ಹೊಸ ಬೇರ್ ಬರ್ತಿರೋದಿಲ್ಲ, ಹೊಸ ಬೇರ್ ಬರೋದಿಲ್ಲ, ಅವಾಗ ಏನಾಗುತ್ತೆ ಮಣ್ಣಲ್ಲಿ ಇದ್ರು ತಗೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ, ಯಾಕೆಂದ್ರೆ ಬೇರ್ ಸರಿಯಾಗಿಲ್ಲ. ಅದಕ್ಕೆ ಸ್ಟಿಮ್ಯುಲೆಂಟ್ಸ್ ಇದೆ, ಹೊಸ ರೂಟ್ ಇಂಡ್ಯೂಸಿಂಗ್ ಪ್ರಾಡಕ್ಟ್ಸ್ ಇದೆ, ಸೊ ಅದನ್ನ ಹಾಕ್ಬೋದು. ಅಂದ್ರೆ ಇದು ನಮ್ದು ರೂಟ್ ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನ್ ಇಂಡೋಲ್ ಬ್ಯೂಟ್ರಿಕ್ ಆಸಿಡ್ ಇದೆ, ಸೊ ಅದನ್ನ ಒಂದು ಫಾರ್ಮುಲೇಟ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿದ್ವಿ. ಸೊ ಅದನ್ನ ಹಾಕಿದ ತಕ್ಷಣ ಎಂತ ಹೊಸ ರೂಟ್ಸ್ ಬರುತ್ತೆ, ವೈಟ್ ರೂಟ್ಸ್ ಬರುತ್ತೆ, ಕ್ಲಿಯರ್ ಆಗುತ್ತೆ. ಅದು ಇದಕ್ಕೆ ಒಂದೊಂದ್ಸಲ ಏನಾಗಿರುತ್ತೆ, ಇದು ಊಟ ಚೆನ್ನಾಗಿ ತಿಂತಿರ್ತೀವಿ, ಅಬ್ಸಾರ್ಪ್ಷನ್ ಆಗ್ತಿರೋದಿಲ್ಲ. ಸೊ ಆ ರೀತಿ ಅಥವಾ ಊಟ ಚೆನ್ನಾಗಿದೆ, ಹಸಿವಾಗಿದೆ, ಬಾಯಲ್ಲಿ ಹುಣ್ಣಾಗಿದೆ, ಸೊ ಆ ರೀತಿ ತೊಂದರೆಗಳಿಗಾಗುವಂತ ಪ್ರಾಡಕ್ಟ್ಸ್ ಗಳು ಇದೆ ನಮ್ಮ ಹತ್ರ. ಸೊ ಪ್ರತಿ ಆಲ್ಮೋಸ್ಟ್ ಏನ್ ಸಮಸ್ಯೆ ಇದ್ರೂ ಅದಕ್ಕೊಂದು ಅನುಗುಣವಾದಂತ ಒಂದು ಪರಿಹಾರ, ಕಸ್ಟಮ್ ಮೇಡ್ ಸೊಲ್ಯೂಷನ್ ಅನ್ನು ನಾವು ಮಾಡಿಕೊಡ್ತೇವೆ. ಸೊ ಅದಕ್ಕೋಸ್ಕರ ಈ ತರದ ಎಲ್ಲ ವ್ಯವಸ್ಥೆ ನಮ್ಮ ರೈತರಿಗಿದೆ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬಳಕೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಾವು ನಿಮಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್. ನಾವು ಮತ್ತೆ ನಮ್ಮೆಲ್ಲ ಸಿಬ್ಬಂದಿಯವರು ನಮ್ಮ ಶ್ರಮಜೀವಿ ಟಿವಿ ಮತ್ತು ಫಾರ್ಮ್ ಟಿವಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾವು ಒಟ್ಟಾಗಿ ಬೆಳೆಯೋಣ ಸ್ಕೀಮ್, ಹಾಗಾಗಿ ನಾವು ನೀವು ನಮ್ಮ ರೈತರು ಖಂಡಿತವಾಗಿ ಇದನ್ನ ವ್ಯವಸ್ಥೆಯನ್ನ ನಿಮ್ಮ ವ್ಯವಸ್ಥೆನ ಆಯ್ತು ನಮ್ಮ ವ್ಯವಸ್ಥೆಯನ್ನು ಕೂಡ ಬಳಕೆ ಮಾಡ್ಕೋತಾ ಇದಾರೆ. ಆಗ ನಮ್ಗೆ ಇದು ಖುಷಿ ಸಿಗುತ್ತೆ. ನಾವು ಮಾಡಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಇಷ್ಟೊಂದು ಇದು ಮಾಡಿ ಮಾಡಿ ಯಾರು ಅದನ್ನು ಬಳಕೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಬೇಸರ ಆಗ್ತದೆ. ಎಷ್ಟೋ ಸರಿ ಆಗ ನಮ್ಗೆ ಅನ್ನದಾತದಲ್ಲಿ ಅನಿಸಿತ್ತು ಯಾರು ನೋಡ್ತಾ ಬಿಡ್ತಾರೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಇದೊಂದು ಇಂಟ್ರಾಕ್ಟಿವ್ ಕಾರ್ಯಕ್ರಮ ಇರೋದಕ್ಕೆ ಗೊತ್ತಾಗ್ತದೆ. ಇದು ನಮ್ಗೆ ಬಹಳ ಖುಷಿ ಸಂಗತಿ. ಹಾಗಾಗಿ ಅದೇ ಕಾರಣಕ್ಕೆ ಈಗ ಒಂದೂವರೆ ವರ್ಷದಲ್ಲಿ ನಮ್ದು ಇಷ್ಟು ಬೆಳವಣಿಗೆ ಆಗಿದೆ. ಈ ಒಂದು ನಾವು ಈ ಕನ್ನಡದ್ದು ಪರಿಸ್ಥಿತಿಯನ್ನು ನೋಡಿ ಇದರ ಎನ್ಕರೇಜ್ಮೆಂಟ್ ನೋಡಿ ನಾವು ಮರಾಠಿ ಭಾಷೆನಲ್ಲಿ ಮತ್ತೆ ತಮಿಳು ಭಾಷೆನಲ್ಲಿ ಇದನ್ನ ಫಾರ್ಮ್ ಟಿವಿ ಮರಾಠಿ ಫಾರ್ಮ್ ಟಿವಿ ತಮಿಳು ಭಾಷೆಯಲ್ಲಿ ತರೋದಕ್ಕೆ ಒಂದು ಯೋಜನೆಯನ್ನು ಕೂಡ ಮಾಡ್ತೇವೆ. ಎಲ್ಲ ವರ್ಷಾನುಗಟ್ಟಲೆ ಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು, ಆದರೆ ಮಾಡ್ತೀವಿ. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಕನ್ನಡದ ವೀಕ್ಷಕರು ನಮ್ಮ ರೈತ ಬಂಧುಗಳು ನಮಗೆ ಎನ್ಕರೇಜ್ಮೆಂಟು ಕೊಟ್ಟಿದ್ದಾರೆ. ಹೌದು, ಅಷ್ಟೇ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮನ ಮುಗಿಸೋಣ. 2 ಗಂಟೆ ಆಯ್ತು ನಾವು ಕೂತು. ಮತ್ತೆ ನಾವು ನಾಳೆ ಒಂದಿನ ನಮ್ಮ ವಾರಾಂತ್ಯದ ರಜೆ, ನಿಮ್ಗೆ ಗೊತ್ತು ನೇರ ಪ್ರಸಾರ ಇರೋದಿಲ್ಲ, ಆದರೆ ಮಾಮೂಲಿ ರೆಕಾರ್ಡೆಡ್ ಕಾರ್ಯಕ್ರಮ ಹೋಗುತ್ತೆ. ಸೋಮವಾರ ದಿನ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ, ಮಾಮೂಲಿಯಾಗಿ ಎಲ್ಲರಿಗೂ ರಜೆ ಆದರೂ ಕೂಡ ನಮ್ಮ ಫಾರ್ಮ್ ಟಿವಿಗೆ ರಜೆ ಇಲ್ಲ, ಕೃಷಿಗೆ ರಜೆ ಇಲ್ಲ, ಕೃಷಿ ಟಿವಿಗೂ ಕೂಡ ರಜೆ ಇಲ್ಲ. ಹಾಗಾಗಿ ಸೋಮವಾರ ಕೂಡ ನಾವು ನೇರ ಪ್ರಸಾರದಲ್ಲಿ ಹಾಜರಾಗ್ತೀವಿ. ಹಾಗಾಗಿ ನಮ್ಮ ನಿಮ್ಮ ಭೇಟಿ ಮತ್ತೆ ಸೋಮವಾರ ಸಂಜೆ 6 ಗಂಟೆ ಕೃಷಿ ಖುಷಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.